ಅಲ್ಲಿ ಜಮೀನ್ದಾರ್ ಗಣಪತಿ ರಾಯ್ ನಿಮಗೆ ಗೊತ್ತಾ? ಅವರೇ ನಮ್ಮ ತಂದೆ. ಏನು ನೀವು ಗಣಪತಿ ರಾಯ್ ಮಗನೇ? ಭವಾನಿ ಪ್ರಸಾದ್, 15 ವರ್ಷಗಳಿಂದ ನೀನು ನನ್ನ ಕಣ್ಣು ತಪ್ಪಿಸ್ಕೊಂಡು ತಿರುಗಿದೆ. ಇವತ್ತು ಇಲ್ಲಿ ನೀನು ಸತ್ತೆ. ನನಗೆ ಬೇಕಾಗಿರೋ ವಸ್ತು ಸಿಗಲಿಲ್ಲ.
குமார் போகணுமா? மோகன், நம்ம அப்பா அம்மா நம்ம தங்கி எல்லாம் சென்னாகிதாரே, அவரே பரவேக் குண்டாயிதுரு, நானே இல்லா, நானே ஹோகி பர்ஸ்ட் குமார் கர்க்கும் பருதும் தயில்தே. Thank you. எல்லாம் நீங்கள் சர்க்காயிதாயிதாரே. அச்சரி, அல்லையா, பாரின் கோதரையில் பாழ பதலாவனாக்திரே திருக்கொண்டிட்டே, நீ இன்னோக 5 வர ಸ್ಟ್ರಾಂಗ್ ಚಿಕ್ ಪಂಚರ್ ಆಗ್ಬಿಟ್ಟಿದೆ ನಮ್ಮ ಜಮೀನ್ದಾರ ಮಗ ಕುಮಾರ್ ಅಂತ ಈಗ ತಾನೇ ಫಾರಿನ್ ಇಂದ ಬಂದ್ರು ಸ್ವಲ್ಪ ಅರ್ಜೆಂಟ್ ಆಗಿ ತಮ್ಮ ಕಾರ್ ಕೊಟ್ರೆ ನಾವು ತಗೊಂಡು ಹೋಗ್ಬಿಡ್ತೀವಿ ನೋ ಪ್ರಾಬ್ಲಮ್ ಯು ಟೇಕ್ ಮೈ ಕಾರ್ ಐ ವಿಲ್ ಬ್ರಿಂಗ್ ಯುವರ್ಸ್ ಥ್ಯಾಂಕ್ ಯು ಸರ್ ಇದ್ದಕ್ಕಿದ್ದಾಗೆ ಮನೆ ಖಾಲಿ ಮಾಡಲೇಬೇಕು ಅಂತ ಹೇಳ್ಬೇಡಿ ಸ್ವಲ್ಪ ದಿನ ಅವಕಾಶ ಕೊಡಿ ಕೊಡು ಅವಕಾಶ ಅಲ್ಲ ಕೊಟ್ಟಾಯ್ತು ಇದು ಕೋರ್ಟ್ನಿಂದ ಯೋಚನೆ ಆರ್ಡರ್ ತಗೊಂಡು ಬಂದಿದ್ದೀನಿ ಮರ್ಯಾದೆಗೆ ಮನೆ ಖಾಲಿ ಮಾಡಿ ದಯವಿಟ್ಟು ಆಗಲ್ಲಮ್ಮ ಆಗಲ್ಲ ಅಂದ್ರೆ ಆಗಲ್ಲ ಆಗಿರ್ಬೇಡಿ ನಮ್ಮ ತಾಯಿಗೆ ಮೈಲ್ ಹುಷಾರಿಲ್ಲ ಜ್ವರ ಮೈ ಮೇಲೆ ಪ್ರಜ್ಞೆ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನ ಹೊರಗೆ ಹಾಕಿದ್ರೆ ನಿಲ್ಲೋಕ್ ನಿರಲಿಲ್ಲದೆ ನಮ್ ತಾಯಿ ಸತ್ತೇ ಹೋಗ್ತಾರೆ ಸ್ವಲ್ಪ ದಿನ ತಟ್ಕೊಳ್ಳಿ ನಿಮ್ ಕಾಲ್ ಈ ಕಾಲದಲ್ಲಿ ಅಯ್ಯೋ ಅಂದ್ರೆ 6 ತಿಂಗಳು ಪಾಪ ಹಿಂದೆನೆ ಬರುತ್ತೆ ಇನ್ನು ನನ್ ತಡೆಯಕ್ ಸಾಧ್ಯವಿಲ್ಲ ನನಗೆ ಕೊಡ್ಬೇಕಾದ ಬಾಕಿ 500 ರೂಪಾಯಿನ ಬಿಸಾಕ್ಬಿಡಿ ಇಲ್ದಿದ್ರೆ ಮನೆ ಖಾಲಿ ಮಾಡಿ ಏನ್ರಿ ನೋಡ್ತಾ ಇದ್ದೀರಾ ದಯವಿಟ್ಟು ಆಗೋದಿಲ್ಲ ಮತ್ತೆ ಸುಮ್ನೆ ಬೇಜಾರು ಮಾಡ್ಬೇಡ ಮನೆ ನೋಡ್ರಿ ಅದೇ ಆಗೋಲ್ಲಮ್ಮ ಸುಮ್ನೆ ಬೇಜಾರು ಮಾಡ್ಬೇಡ ಸ್ವಲ್ಪ ನಿಲ್ರಿ ಆಕೆ ಅಷ್ಟೊಂದು ಕೇಳ್ಕೊತಾ ಇದ್ದಾರೆ ಆದ್ರೆ ಹೆಂಗಸು ಅಂತ ಕರುಣೆ ಕೂಡ ಇಲ್ಲದೆ ಮನೆ ಖಾಲಿ ಮಾಡಿ ಅಂತ ಹೇಳ್ತಿದ್ರಲ್ಲ ನೀವೇನು ಮನುಷ್ಯರ ಏನ ಹಣ ಬಾಕಿ ವಸೂಲ್ ಮಾಡಕ್ ಬಂದಿರೋ ನಾನು ಕೊಡ್ಬೇಕಾದವ್ರು ಅವರು ಮನೆ ಖಾಲಿ ಮಾಡಿಸೋಕ್ ಬಂದಿರೋ ನಾನು ಮಾಡ್ಬೇಕಾದವ್ರು ಅವರು ಮಧ್ಯೆ ನೀನೇ ದಾಸಯ್ಯ ನಾನ್ ಯಾರೇ ಆಗಿರ್ಲಿ ಆದ್ರೆ ನಿಮ್ಮ ಹಣ ಬರಬೇಕು ಅಂತ ಅವ್ರ ಹಣ ಬೆಳೆಸ್ಬೇಕಂದಿದ್ದೀರೇ ನಿಮಗೆ ನಿಮ್ಮ ಹಣ ಬೇಕು ತಾನೆ ಹೌದು ನಾನ್ ಗ್ಯಾರಂಟಿ ಬರ್ತೀನಿ ಯಾರು ಅಂತ ತಿಳ್ಕೊಂಡೆ ಜಮೀನ್ದಾರ್ ಜಗಪತಿ ರಾಯರ ಮಗ ಹೌದೇನು ತಿಳಿಲಿಲ್ಲ ತಪ್ಪಾಯ್ತು ಕ್ಷಮಿಸ್ಬಿಡಿ ಅದಿರ್ಲಿ ಅವ್ರು ಕೊಡೋ ಬಾಕಿ ಎಷ್ಟಿದೆ ಅಂತ ಹೇಳಿ ನಾನು ಪತ್ರದಲ್ಲಿ ಸಹಿ ಹಾಕ್ತೀನಿ ಅವ್ರು ಬೇರೆ ಮನೆ ನೋಡ್ಕೊಳ್ಳೋವರೆಗೂ ಈ ಪತ್ರ ನಿಮ್ಮ ಹತ್ರನೇ ಒತ್ತೆ ಇಟ್ಕೊಳ್ಳಿ ಅಯ್ಯೋ ತಾವ್ ಹೇಳಿದ್ಮೇಲೆ ಆಗೋಯ್ತು ಬಿಡಿ ನೀವು ಏನು ತಿಳ್ಕೊಳ್ದೆ ಇದ್ರೆ ಈ ಪತ್ರದಲ್ಲಿ ಒಂದು ರುಜು ಹಾಕಿ ವ್ಯವಹಾರ ನೋಡಿ ವ್ಯವಹಾರ ನಿಮ್ ಕೆಲಸ ಆಯ್ತಲ್ಲ ಇಲ್ಲಿಂದ ನೀವು ಜಾಗ ಖಾಲಿ ಮಾಡಿ ಆಯ್ತು ಅಮೀನ್ರೆ ಆರಿ ಹೋಗ್ತಿದ್ದಿ ಮನೆ ದೀಪ ಉಳಿಸಿದ್ರಿ ದೇವರ ಹಾಗ ಬಂದು ನಮ್ ತಾಯಿ ಪ್ರಾಣ ಕಾಪಾಡಿದ್ರಿ ನಿಮ್ ಉಪಕಾರ ನಾ ಯಾವತ್ತು ಮರೆಯೋದಿಲ್ಲ ಇದೇನು ಮಹಾ ಉಪಕಾರ ಮನುಷ್ಯನ ಅದನ್ನು ಮಾಡ್ಬೇಕಾದ ಕರ್ತವ್ಯ ಇದು ಬರ್ತೀನಿ ಚೆನ್ನಾಗಿದ್ಯಪ್ಪ ಕುಮಾರ್ ಸ್ವಲ್ಪ ನಿಂತ್ಕೋಪ ಏನಣ್ಣ ಚೆನ್ನಾಗಿದ್ಯಾ
ನಾನು ಹೋದಾಗ ಫ್ರಾಕ್ ಹಾಕೊಂಡು ಇಷ್ಟು ಉದ್ದ ಇದೆ, ಈಗ ನಾನು ಬರೋ ಅಷ್ಟರಲ್ಲಿ ಲಂಗ ದಾವಣಿ ಹಾಕೊಂಡು ನನ್ನ ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದಾಳೆ ಅಲ್ಲ. ಹೆಣ್ಮಕ್ಳೇ ಹಾಗಪ್ಪ, ಬೇಗ ಬೆಳೆದು ಬಿಡ್ತಾರೆ. ಏನಯ್ಯ ಹೊಳೆ ದಾಟಿದ ಮೇಲೆ ಅಂಬಿಕ? ಸಾರಿ ನಾನು ಬರಲ. ನಿಮ್ ತಂದೆ ನಾನು ವಿಚಾರಿಸಿ ಅಂತ ಹೇಳು ಅಂದ ಹಾಗೆ ಅವರು ಭೀಮನ್ ಪಾರ್ಟ್ ಮಾಡ್ಬೇಕು ಅನ್ನೋ ಆಸೆ ಕೊನೆಗೂ ತೀರ್ತಾ? ಅದನ್ನ ಇನ್ನೂ ಮರ್ತಿಲ್ವಾ? ಆ ಪಾಠ ನುಚ್ಚು ಏನು ಅಂತ ಹೇಳ್ತೀಯ? ಅಯ್ಯೋ ಅಯ್ಯೋ ಅಯ್ಯೋ, ಕನ್ನಡಿಗರ ಅಭಿಮಾನಿ ನಟರಾದ ಶ್ರೀಮಾನ್ ಗಂಗಪ್ಪನವರು ತಮ್ಮ ಭೀಮನ ಪಾತ್ರಕ್ಕೆ ಹೆಸರುವಾಸಿ ಆದವರು. ಕಲಾರಸಿಗರ ಪರವಾಗಿ ಇವರಿಗೆ ಅಭಿನವ ಕಲಿ ಭೀಮ ಎಂಬ ಬಿರುದನ್ನು ನೀಡಿ ನಮ್ಮ ಸಂತೋಷದ ಸಂಕೇತವಾಗಿ ಈ ಚಿನ್ನದ ಗದೆಯನ್ನು ಕೊಡುತ್ತಿದ್ದೇವೆ. ನಾನು ನಿದ್ರೆಯಲ್ಲಿ ನಗುತ್ತಿದ್ದೇನೆ, ಇದೇನು ಕನಸೋ ಭ್ರಾಂತಿಯೋ? ಈ ನಾಟಕ ಮಾತೆಲ್ಲ ಬಿಟ್ಟು ಎಲ್ಲರೂ ಮಾತಾಡ್ತಾರಲ್ಲ ಹಾಗೆ ಮಾತಾಡು. ಲಲನಾಮಣಿ ಎಲ್ಲಿ ಆ ದುರ್ಯೋಧನ? ಅವನೇ ಅಂದ್ರೆ ಅವನು ಭಾನುಮತಿಯ ಗಂಡ, ಚಂಡ ಭಂಡ. ನನ್ನ ಕೈಗೆ ಸಿಕ್ಕಿದರೆ ತುಂಡರಿಸುವನೆಂಬ ಭಯದಿಂದ ವೈಶಂಪಾಯನ ಸರೋವರವನ್ನೇನಾದ್ರು ಹೊಕ್ಕನು ಅತಳ ವಿತಳ ಸುತಳ ಮಹೋದ ಭಾರ್ಯ ರತ್ನವೇ. ನಿನ್ನ ಪತಿದೇವನ ಸಾಮರ್ಥ್ಯ ನಿನಗೆ ತಿಳಿಯದು. ನನ್ನ ನಟನ ಕಲಾ ಕೌಶಲ್ಯಕ್ಕೆ ಮೆಚ್ಚಿ ಕಲಾ ರಸಿಕರು ಕಲಿಯುಗದ ಕಲಿ ಭೀಮಾ ಎಂಬುದಾಗಿ ನನಗೆ ಬಿರುದು ಕೊಟ್ಟಿರುವ ಬಿರುದು. ಅವರು ನಿಮಗೆ ಬಿರುದು ಕೊಟ್ಟಿಲ್ಲ, ಬಿದಿರು ಕೊಟ್ಟಿದ್ದಾರೆ. ಏನಂದ್ರೆ ಮರೆತು ಹೋದ ನನ್ನ ಕೋಪವನ್ನು ಜ್ಞಾಪಿಸಿ ನನಗೆ ಕೆರಳಿಸುತ್ತಿರುವ್ಯಾ? ನಿನಗೆ ಒಂದೇ ನಿನ್ನ ಕಲೇನ ಪತ್ರ ಏನನ್ನಾದರೂ ಬಣಿಸಬಲ್ಲೆ, ಆದ್ರೆ ನಿನ್ನ ತಾಯ ಆಡಿದ ಮಾತನ್ನು ನಾನು ಕ್ಷಮಿಸಲಾರೆ. ಅಮ್ಮ ಅಪ್ಪ ನಿನ್ನ ಎದುರಿಗೆ ಇಷ್ಟು ಚೆನ್ನಾಗಿ ಪಾಠ ಮಾಡ್ತಾರಲ್ಲ, ಸ್ಟೇಜ್ ಮೇಲೂ ಯಾಕೆ ಮಾಡಬಾರ್ದು? ಏನ್ ಹೇಳಿ, ಸ್ಟೇಜು ಸ್ಟೇಜು ಅಂತ ಬಡ್ಕೊಂತಾರೆ, ಜನ ನೋಡಿದ ತಕ್ಷಣ ಬಿದ್ದೋಗ್ತಾರೆ. ಇದುವರೆಗೂ ಮೂರ್ ಸಲ ಬಿದ್ದಿದ್ದಾರೆ. ಸುಳ್ಳು, ಬಿದ್ದಿರೋದು ಮೂರ್ ಸಾರಿ ಅಲ್ಲ, ಎಷ್ಟೋ ಸಾರಿ. ಅಮ್ಮ ನನ್ನ ಲವ್ ರಿಸರ್ಚ್ಗೋಸ್ಕರ ಕೇಳ್ತೀನಿ, ನಿನಗೂ ಅಪ್ಪನಿಗೂ ಹೇಗಾಯ್ತು ಮದುವೆ? ನನ್ನ ಕರ್ಮ, ಇವ್ರಿಗೆ ಬಣ್ಣದ ಹುಚ್ಚಿದೆ ಅಂತ ನಮ್ಮ ಅಪ್ಪನಿಗೆ ಗೊತ್ತಿಲ್ಲ. ಇವ್ರ ಕೈನಲ್ಲಿ ನನ್ನ ಕುತ್ತಿಗೆಗೆ ತಾಳಿ ಬಿಗಿಸಿದ್ದಾರೆ. ಇದೊಂದು ಹೊಸ ಕೇಸು ನನ್ನ ರಿಸರ್ಚ್ಗೆ. ಅಮ್ಮ ಇದಕ್ಕೆ ನೋಡು, ಅಪ್ಪ ಅಮ್ಮ ಹುಡುಗಿನ ಗೊತ್ತು ಮಾಡಬಾರ್ದು. ಹುಡುಗಿ ಹುಡುಗನ್ ನೋಡ್ಬೇಕು, ಹುಡುಗ ಹುಡುಗಿನ ನೋಡ್ಬೇಕು, ಪತ್ರ ಬರೀಬೇಕು, ಅಂತ ಮೀಟ್ ಮಾಡ್ಬೇಕು, ಪಬಕ್ ಅಂತ ಲವ್ ಮಾಡ್ಬೇಕು. ಗೊತ್ತಾಯ್ತು, ಬರ್ತೀನಿ. ಅಮ್ಮ ಈ ಸೀರೆ ನಿಂಗೆ? ನನ್ಗೆ ಯಾಕೆ ತಂದೆಯೋ? ನನ್ನ ಮುದ್ದು ಅಮ್ಮನಿಗೆ ಒಂದು ಸೀರೆ ತರಬೇಕಂತ ಅನ್ನಿಸ್ತು ತಂದೆ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಅಪ್ಪ ಈ ಸೂಟ್ ಪೀಸ್ ನಿಂಗೆ? ಸೂಟ್ ಪೀಸ್ ನನಗ? ಲಕ್ಷ್ಮಿ ನೋಡಿದೇನೆ, ನಿನ್ನ ಮುದ್ದಿನ ಮಗ ನನಗೆ ಈ ವಯಸ್ಸಿನಲ್ಲಿ ಸೂಟ್ ಪೀಸ್ ತಂದಿದ್ದಾನೆ. ಮಗ ಪ್ರೀತಿಯಿಂದ ತಂದಿದ್ದಾನೆ, ಹೊಲಿಸ್ಕೊಳ್ಳಿ ಅಂದ್ರೆ. ಕುಮಾರ್ ನೀನು ಪ್ರೀತಿಯಿಂದ ನಿಮ್ಮಮ್ಮನಿಗೆ ಲಂಡನ್ ನಿಂದ ಫ್ರಾಕ್ ತಂದಿದ್ರೆ ಕೊಡಪ್ಪ, ಹಾಕೊಳ್ಳಿ, ಕಣ್ಣಾರೆ ನೋಡಿ ಸಂತೋಷ ಪಡ್ತೀನಿ. ಅಣ್ಣ ನನ್ಗೋಸ್ಕರ ಏನ್ ತಂದಿದ್ಯಾ? ಅಣ್ಣ ನಿನ್ಗೋಸ್ಕರ ಸ್ಪೆಷಲ್ ಆಗಿ ತಂದಿದ್ದೀನಿ ಕುದುರೆ ಮೊಟ್ಟೆ. ಅಮ್ಮ ನೋಡಮ್ಮ ಅಲ್ವೇ, ನೀನ್ ಇರೋದು ಒಬ್ಳೆ ತಂಗಿ, ನಿನಗಾಗಿ ಏನಾದ್ರೂ ತರದೇ ಇರ್ತಾನೆ. ಅಣ್ಣ ತುಂಬಾ ಚೆನ್ನಾಗಿದೆ ಅಣ್ಣ, ಥ್ಯಾಂಕ್ ಯು. ಅದ್ಸರಿ ಎಲ್ರಿಗೂ ಏನಾದ್ರೂ ಒಂದ್ ತಂದಿದ್ದೀಯ, ನಾಳೆ ನಿನಗ್ ಬರೋ ಹೆಂಡತಿ ಏನು ತರ್ಲಿಲ್ವಲ್ಲ. ಅಣ್ಣ ಇದ್ ಯಾರಿಗೆ ಅಂತ ಹೇಳಲೇ ಇಲ್ವಲ್ಲ ಅಣ್ಣ. ಇದೊಂದು ವಿಚಿತ್ರವಾದ ಕತೆ. ಪ್ಲೇನ್ ಸ್ಟ್ರೈಕ್ ಅಂತ ನಾನು ರೈಲಲ್ಲಿ ಬಂದಲ್ಲ, ಯಾವ್ದೊಂದು ಸಣ್ಣ ಸ್ಟೇಷನ್ ಹತ್ರ ಸಿಗ್ನಲ್ಗೋಸ್ಕರ ನಮ್ಮ ರೈಲ್ ನಿಂತು. ಇದಕ್ಕಿದ್ದಾಗೆ ಒಬ್ಬ ವ್ಯಕ್ತಿ ನನ್ನ ಬೋಗಿ ಹತ್ತ, ನನ್ನ ಕೈಲಿ ಕೆಲವು ಪೇಪರ್ಸ್ಗಳನ್ನಿಟ್ಟು ನನ್ನ ಪ್ರಾಣ ಅಪಾಯದಲ್ಲಿದೆ, ಈ ಪೇಪರ್ಸ್ ನನ್ನ ಬ್ಯಾಂಗ್ಳೂರ್ನಲ್ಲಿ ಯಾವ್ದಾದ್ರು ಒಬ್ಬ ಲಾಯರಿಗೆ ತಲುಪಿಸ್ಬಿಡಿ ಅಂತ ಹೇಳಿದೆ. ಆಮೇಲೆ ಈ ಡಬ್ಬಿ ನನ್ನ ಕೈಯಲ್ಲಿಟ್ಟು ಏನು ಹೇಳ್ಬೇಕಂದಿದ್ದ, ಅಷ್ಟರಲ್ಲಿ ಕಿಟಕಿಲಿ ಯಾರೋ ಮುಖ ನೋಡಿ ರೈಲಿಂದ ಹಾರಿಬಿಟ್ಟ. ಈ ಡಬ್ಬಿ ನನ್ನ ಕೈಲೇ ಉಳಿತು ನೋಡಿಯಪ್ಪ, ಪೇಪರ್ಸ್ ಇದ್ರಲ್ಲಿ ಕುಂಕುಮ ಇದೆ, ಮಂಗಳ ದ್ರವ್ಯ ಬಂದ್ರೆ ಮನೆಗೆ ಒಳ್ಳೇದು. ಕುಮಾರ್ ನಮ್ ಲಾಯರ್ಸ್ ರಾವಣ್ ರಾವ್ ಇದಾರಲ್ಲ,
ಇದನ್ನ ಅವ್ರ ಕೈಲಿ ಕೊಡ್ತೀನಿ, ಅವರು ವಿಚಾರಿಸೋದು ಏನ್ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ. ಲುಕ್ ಹಿಯರ್ ಅಂಡರ್ ದಿ ಸೆಕ್ಷನ್ 120 ಇನ್ ದ ಸಿಕ್ಸ್ ಮೆಟ್ರೋಪಾಲಿಟನ್ ಕೋರ್ಟ್ ಬಿಟ್ವೀನ್ ಜೆ ತಿಮ್ಮಪ್ಪ ಅಂಡ್ ಆರ್ ರಾಜಯ್ಯ ದಿ ಸೆಕ್ಷನ್ ಟೇಕ್ ಡಿಕ್ಟೇಷನ್ ಟೇಕ್ ಜೂನಿಯರ್ ಸರ್ ಏ ಜೂನಿಯರ್ ಎಷ್ಟು ಸಲ ಹೇಳಿದೀನಿ ನಾ ಇಲ್ಲಿದ್ದಾಗ ನನ್ನ ಚೇರ್ ಮೇಲೆ ಕೂತ್ಕೊಬೇಡ ಅಂತ. ಸಾರಿ ಸರ್. ಏನ್ ಸರ್? ಓಹೋ ಹೋ ಚಿಕ್ಕ ಜಮೀನ್ದಾರ್ ಬರ್ಬೇಕು ಬರ್ಬೇಕು. ನಮಸ್ಕಾರ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ಸಮಾಚಾರ? ನಮ್ಮ ತಂದೆಯವರು ಈ ಪೇಪರ್ಸ್ ನಿಮ್ ಕೊಡೋಕೆ ಹೇಳಿದ್ರು. ಸಿಂಪಲ್, ವೆರಿ ಸಿಂಪಲ್ ಆರ್ಡಿನರಿ ಪ್ರಾಪರ್ಟಿ ಕೇಸ್. ಮಿಸ್ಟರ್ ಕುಮಾರ್, ಈ ಭವಾನಿ ಪ್ರಸಾದ್ ಹೆಂಡತಿ ಮಕ್ಳು ಎಲ್ಲಿದ್ದಾರೆ ಅಂತ ಕಂಡುಹಿಡಿಯಬೇಕು. ಅವ್ರಿಗೆ ಈ ಆಸ್ತಿ ಕೊಡಬೇಕು. ನಾವು ಕೊಡೋ ಡೇಟ್ ಒಳಗೆ ಆ ಭವಾನಿ ಪ್ರಸಾದ್ ಹೆಂಡತಿ ಮಕ್ಕಳು ಸಿಕ್ಕರೆ ಹೋದ್ರೆ ಈ ಆಸ್ತಿ ಎಲ್ಲ ಧರ್ಮ ಕಾರ್ಯಗಳಿಗೆ ವಿನಿಯೋಗ ಆಗುತ್ತೆ ಅಂತ ಅಂದ್ಬಿಟ್ಟು ದೊಡ್ಡ ಪೇಪರ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡೋದು. ಕರೆಕ್ಟ್. ಮಿಸ್ಟರ್ ಕುಮಾರ್, ನೀವು ಇಲ್ಲಿಗೆ ಬಂದು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನಮ್ಮ ಹೆಸರು ಸಾಧಾರಣ ಜೋಡಿ ಅಲ್ರಿ. ಸಾಧಾರಣ ಜೋಡಿ ಅಲ್ಲ, ಶರ್ಲಾಕ್ ಹೋಮ್ಸ್ ಅಂಡ್ ಪೆರಿ ಮೇಸನ್ ಕಾಂಬಿನೇಷನ್ ಸರ್. ಮದರ್ ಡಾಟರ್ ವೇರೆವರ್ ದೇ ಆರ್ ವಿ ಸೆಟ್ ಶಾಡ್ ಅಪ್. ಐ ಶಾಡ್ ಅಪ್. ಅದರ ಜೊತೆ ಈ ಕುಂಕುಮ ಭರಣಿ ಒಂದಿದೆ. ಇದು ವಾಟ್ ಭರಣಿ? ಓ, ಕುಂಕುಮ ಭರಣಿ. ಇದು ನಿಮ್ಮ ಹತ್ರ ಇಟ್ಕೊಳ್ಳಿ. ಆ ತಾಯಿ ಮಗಳನ್ನ ಕಣ್ಣು ಹಿಡಿದ ಮೇಲೆ ನೀವೇ ಅವ್ರು ವಾಪಸ್ ಕೊಟ್ಬಿಡಾರಂತೆ. ಬೈದು ಬೈ ನೋಡಿ, ನಮಗೆ ಬಹಳ ಕೆಲಸ ಇದೆ, ಅದರಿಂದ ವಿಲ್ ಯು ಟೇಕ್ ಲೀವ್ ಆಫ್ ಮಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಏ ಜೂನಿಯರ್ ಸರ್, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನಾನು ಒಂದು ಕ್ಲೈಂಟ್ ಹತ್ರ ಮಾತಾಡ್ತಾ ಇರಬೇಕು, ಮಧ್ಯ ಬಾಯಿ ಹಾಕೊಂಡು ಬರಬೇಡ ಅಂತ ಅಂದ್ಬಿಟ್ಟು. ಸರ್, ಯು ವಾಂಟ್ ಅಲೋ ಮಿ ಟು ಟಾಕ್ ಇನ್ ದ ಕೋರ್ಟ್? ಅಟ್ ಲೀಸ್ಟ್ ಅಲೋ ಮಿ ಟು ಟಾಕ್ ಇನ್ ದ ಆಫೀಸ್. ವಿಲ್ ಯು ಶಟ್ ಅಪ್ ಅಂಡ್ ಟೇಕ್ ವಾಟ್ ಐ ಡಿಕ್ಟೇಟ್. ಭವಾನಿ ಪ್ರಸಾದನವರು ಕರ್ನಾಟಕಕ್ಕೆ ಸೇರ ರಾಧಾ ಕೃಷ್ಣ ಪುರಾಣ ಪ್ರೇಮಿಗಳು, ಲೈಲಾ ಮಜನು ಚರಿತ್ರ ಪ್ರೇಮಿಗಳು, ರೋಮಿಯೋ ಜೂಲಿಯಟ್ ಮಾಡರ್ನ್ ಪ್ರೇಮಿಗಳು, ದೇವದಾಸ್ ಪಾರ್ವತಿ ಸಾಹಿತ್ಯ ಪ್ರೇಮಿಗಳು, ಒಬ್ಬರಿಗೊಬ್ಬರು ಪ್ರೇಮಿಸಿ ತಮ್ಮ ಜೀವನೇ ಧಾರೆ ಹರಿದ ಪವಿತ್ರ ಪ್ರೇಮಿಗಳು. ಅಚ್ಚರಿ, ಇವರೆಲ್ಲ ಯಾಕೆ ಪ್ರೇಮಿಸ್ಬಿಟ್ಟು ಮದುವೆಯಾಗದೇನೆ ಸತ್ತೋದ್ರು? ಲವ್, ಲವ್, ಈ ಲವ್ ಮೇಲೆ ರಿಸರ್ಚ್ ಮಾಡಿ ಥೀಸಿಸ್ ಬರೆದು ನಾನು ಡಾಕ್ಟರೇಟ್ ಪದವಿ ತಗೋಬೇಕು. ಕರೆಕ್ಟ್, ಕರೆಕ್ಟ್. ನಾನು ರಿಸರ್ಚ್ ಮಾಡಬೇಕಾದ್ರೆ ಲವ್ ಮಾಡಬೇಕು, ಲವ್ ಮಾಡಬೇಕಾದ್ರೆ ಹುಡುಗಿ ಬೇಕು. ಹುಡುಗಿ ಆಲ್ವೇಸ್ ಸ್ಟಾರ್ಟ್ ಯುವರ್ ಲವ್ ವಿತ್ ದಿ ನೇಬರ್. ಕರೆಕ್ಟ್. ನಮ್ಮ ನೇಬರ್ ರೈಫಲ್ ರಾಜೇನ್ ಮಗಳಿದ್ದಾಳೆ, ಅವಳಿಗೆ ಇವತ್ತು ಬರಿತೀನಿ ನನ್ನ ಮೊದಲನೇ ಪ್ರೇಮದ ಬಾಣ ಸೈ ಸಬಕ್. ಅದು ಅವಳ ಹೃದಯಕ್ಕೆ ನಟ್ಟು ಆ ಪ್ರೀತಿ ಪೆಟ್ಟಿಗೆ ಅವಳ ಚಟ್ಟಾಗಿ ನನ್ನ ಪ್ರೇಮದ ಬುದ್ಧಿ ಒಳಗೆ ಬಂದು ಬೀಳಬೇಕು. ಲೆಫ್ಟ್ ಟರ್ನ್ ಮಾರ್ಚ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಟರ್ನ್. ಅಪ್ಪ, ಬೆಳಗ್ನಿಂದ ರಾತ್ರಿವರೆಗೂ ಈ ಲೆಫ್ಟ್ ಟು ರೈಟ್ ಲೆಫ್ಟ್ ಟು ರೈಟ್ ಹಾಕಿ ನಮ್ಮ ಪ್ರಾಣ ಯಾಕಪ್ಪ ತೆಗಿತೀರಿ? ಸ್ಟಾಪ್ ಇಟ್. ಜಾಸ್ತಿ ಮಾತಾಡಿದ್ರೆ ಈ ರಿವಲ್ ವಾರಿಂದ ಸುತ್ತಾಕ್ಬಿಡ್ತೀನಿ. ಹುಷಾರ್ ಅಮ್ಮ. ಏನಮ್ಮ? ನೋಡಮ್ಮ ಅಪ್ಪನ. ಅಯ್ಯೋ ನನ್ ಕರ್ಮ. ಅಪ್ಪ, ಯಾವಾಗ ನೋಡಿದ್ರು ಟಟ 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 ಅಂತ ಕೊಂದು ಬಿಡ್ತೀನಿ ಅಂತಿರ್ತೀರಲ್ಲ, ಯುದ್ಧದಲ್ಲಿ ಎಷ್ಟ್ ಜನ ಕೊಂದಿದ್ದೀರಪ್ಪ? ಕೊಂದು ಬಿಡ್ತಿದ್ದೆ, ಚಾನ್ಸ್ ಸಿಗ್ಲಿಲ್ವಲ್ಲ. ನನ್ ಗನ್ ಎದುರಿಗೆ ಯಾರು ಬರಲಿಲ್ಲ, ಬಂದಿದ್ರೆ ಅನ್ನಿಸ್ಬಿಡ್ತಿದ್ದೆ ಗೊತ್ತಾ? ಹಾಗಾದ್ರೆ ಮಿಲಿಟರಿಗೆ ಸೇರಿ ಏನು ಮಾಡ್ಲಿಲ್ವೇ? ನನ್ನ ಏನು ಅಂತ ತಿಳ್ಕೊಂಡೆ? ಒಂದು ಸಲ ಮೂರ್ ಜನ ಶತ್ರುಗಳ ಕೈನ ಏಕ್ದಮ್ ಕತ್ತರಿಸ್ ಹಾಕಿದ್ದೀನಿ. ಕೈಗಳನ್ನ ತಲೆ ಯಾಕಪ್ಪ ಕತ್ತರಿಸ್ಲಿಲ್ಲ? ನನಗಿಂತ ಮುಂಚೆ ಅವ್ರ ತಲೆಗಳನ್ನ ಯಾರೋ ಕತ್ತರಿಸ್ ಹಾಕಿದ್ರು, ನಾನೇನು ಮಾಡ್ಲಿ? ಅಪ್ಪ, ಇನ್ನೊಂದ್ಸಲ ಯುದ್ಧ ಬಂದಾಗ ಕೈ ಕತ್ತರಿಸ್ಬೇಡಿ, ತಲೆ ಕತ್ತರಿಸಿ. ಗುಡ್ ಐಡಿಯಾ, ಗುಡ್ ಐಡಿಯಾ. ಡಾರ್ಲಿಂಗ್, ಕಾಗದ ಹಾರ ಬಂತು ಅಂತ ಕಕ್ಕ ಬಿಕ್ಕಿ ಆಗಬೇಡ. ನಾನೇ ಪಕ್ಕದ ಮನೆ ಮೋಹನ್.
ದಿನ ನಿನ್ ನೋಡಿ ನೋಡಿ ನಿನ್ನ ಕಣ್ಣಿನ ಮೋಡಿಗೆ ಸಿಕ್ಕಾಕೊಂಡು ಇಲಿ ತರ ವಿಲಿವಿಲಿ ವಿಲಿವಿಲಿ ಅಂತ ಒದ್ದಾಡ್ತಾ ಇದ್ದೀನಿ. ಆ ಪ್ರಿಯತಮೆ, ಪಕ್ಕದ ಕಿಟಕಿನ ಒಂದ್ಸಾರಿ ನೋಡು. ಇದರ ಬಗ್ಗೆ ಬಹಳ ಚರ್ಚೆ ಮಾಡಬೇಕಾಗಿದೆ. ಯಾವಾಗ, ಎಲ್ಲಿ, ಯಾವ ತರ ಮೀಟ್ ಮಾಡೋದಂತ ಬೇಗ ಉತ್ತರ ಬರೀ. ನಿನ್ನ ಫ್ಯೂಚರ್ ಲವರ್ ಮೋಹನ್ ಉರ್ರುಫ್ ದೇವದಾಸ್ ಉರ್ರುಫ್ ಇಂಜನು. ನೋಡ್ದೇನೋ, ನನ್ ಏನೋ ತಿಳ್ಕೊಂಡ್ಬಿಟ್ಟಿದ್ಯಲ್ಲ, ನಾನ್ ಲವ್ ಬಗ್ಗೆ ಬರೆದ ಆರ್ಟಿಕಲ್ಲು ಇವತ್ತು ಪೇಪರ್ ಅಲ್ಲಿ ಬಂದಿದೆ. ನೋಡು ನೋಡು ಓದು. ಭವಾನಿ ಪ್ರಸಾದ್ ಅನ್ನುವರ ಕೊಲೆ. ಇವನಿಗೆ ಗೊತ್ತಾ? ಈ ವ್ಯಕ್ತಿ ಪರಿಚಯ ಇದೆ ನನಗೆ. ನಾನು ಹೇಳ್ತಿದ್ನಲ್ಲ, ನಾನು ರೈಲಲ್ಲಿ ಬರ್ತಿರುವಾಗ ಒಬ್ಬ ವ್ಯಕ್ತಿ ನನಗೆ ಪತ್ರ ಮತ್ತೊಂದು ಭರಣಿ ಕೊಟ್ರು ಅಂತ. ಅವರೇ ಇವರು. ಇವರೇನಾ? ಚೆನ್ನಾಗೇ ಇದೆ, ಆದರೆ ನಮಗೆ ಬೇಕಾಗಿರೋ ವಸ್ತು ಮಾತ್ರ ಸಿಗಲಿಲ್ಲ. ಬಾಸ್, ನಿಮ್ಗೆ ಕೋಪ ಜಾಸ್ತಿ. ಮಾತಾಡಿದ್ರೆ ಹೊಡಿತೀನಿ ಅಂತೀರಾ, ಸಾಯಿಸ್ತೀನಿ ಅಂತೀರಾ? ಆ ಭವಾನಿ ಪ್ರಸನ್ನ ಹಾಗೆ ಸಾಯ್ತಾಕ್ಬಿಟ್ರೆ ಹೆಣ ಮಾತಾಡ್ತವ. ಆ ನನ್ನ ಮಕ್ಕಳು ಕರ್ಕೊಂಬಂದು ಚಿತ್ರ ಹಿಂಸೆ ಮಾಡ್ಬೇಕು, ಆವಾಗಲೇ ನಮಗೆ ಬೇಕಾಗಿರೋ ವಸ್ತು ಸಿಗೋದು. ಇವಾಗ ನಿಮ್ಗೆ ಏನ್ ಸಿಕ್ತು? ಹೆಣ ಸಿಕ್ತು. ಏನಂತೀಯ? ಏ ಚಂದ್ರು, ಮೊಟ್ಟೆ ಬಂದು ಕೋಳಿ ಮರಿಗೆ ಬುದ್ಧಿ ಹೇಳ್ತಂತ. ಕೋಳಿ ಮರಿ ಬಂದಿದ್ದೆ ಮೊಟ್ಟೆಯಿಂದ. ಬಾಸ್, ಕಿಲಾಡಿ ಇದೆಯಾ ಕಡಾದಿ? ಬಾಸ್, ಈ ಅಡ್ವರ್ಟೈಸ್ಮೆಂಟ್ ನೋಡಿದ್ರ? ಸಿಂಗಾಪುರ್ನಲ್ಲಿ ವ್ಯಾಪಾರಸ್ಥರಾಗಿ ಕರ್ನಾಟಕ ಸೇರಿದ ಭವಾನಿ ಪ್ರಸಾದ್ ಅನ್ನುವರು ಹೆಂಡತಿ ಪಾರ್ವತಮ್ಮ ಅಥವಾ ಮಗಳು ಲತಾ ಎಲ್ಲಿದ್ದರೂ ಈ ಕಳೆಕಂಡ ವಿಳಾಸಕ್ಕೆ ಒಡನೆ ಪತ್ರ ಬರೀತಕ್ಕದ್ದು. ಅಥವಾ ಈ ಸದರಿ ಹೆಂಡತಿ ಮಕ್ಕಳ ವಿಷಯ ಯಾರೇ ಆಗಲಿ ವಿಚಾರ ತಿಳಿದಿದ್ದರೆ ನಮಗೆ ತಿಳಿಸಿದರೆ ಸೂಕ್ತ ಬಹುಮಾನ ಕೊಡಲಾಗುತ್ತೆ. ರಾಮ್ ಮತ್ತು ರಾವ್ ಅಡ್ವೊಕೇಟ್ಸ್ ಬಳಕೆ ರಾಮ್ಗಳು. ರಾಮ್ ರಾವ್. ಹೌದು ಹೌದು, ಯು ಕಮ್ ಟು ಕೋರ್ಟ್ ಮ್ಯಾನ್. ಸಂಶಿಮ ಮಖದ ಕುದಾಮನಿಯ ರಾಮನ್ ರಾವ್ ನಿಮೇನ? ಎಸ್, ಐ ಆಮ್ ರಾಮ್. ಐ ಆಮ್ ರಾವ್. ಶಟ್ ಅಪ್ ಜೂನಿಯರ್. ಏನ್ ಕೇಸು ತಮ್ದು? ಈ ಅಡ್ವರ್ಟೈಸ್ಮೆಂಟ್ ತಾವೇನ ಕೊಟ್ಟಿದ್ದು? ಹಾ, ನಾವೇ ನಾವೇ. ಭವಾನಿ ಪ್ರಸಾದ್ ಬಗ್ಗೆ ನಿಮ್ಗೇನ್ ಗೊತ್ತು? ಭವಾನಿ ಪ್ರಸಾದ್ ಬಗ್ಗೆ ನಿನಗೇನ್ ಗೊತ್ತು? ಭವಾನಿ ಪ್ರಸಾದ್ ವಿಚಾರ ಯಾರು ತಿಳಿಸ? ರಾಮಾಪುರ ಜಮೀನ್ದಾರ್ ಮಗ ಕುಮಾರ್ ಈ ಕೇಸ್ ತಂದ್ಕೊಟ್ರು. ತಾಯಿ ಮಗನ್ ಹುಡ್ಕೋಕ್ಕೋಸ್ಕರ ಪೇಪರ್ ನನಗೆ ಅಡ್ವರ್ಟೈಸ್ಮೆಂಟ್ ನಾವೇ ಕೊಟ್ರು. ಕಾಗದ ಪತ್ರಗಳೇನೋ ಅಥವಾ ಇನ್ನೂ ಏನಾದ್ರೂ ಕೊಟ್ರು? ಕೊಟ್ರು. ಏನ್ ಕೊಟ್ರು? ಒಳ್ಳೆ ಜೂನಿಯರ್. ಒಂದು ಕುಂಕುಮ ಭರಣೆ ಕೊಟ್ರು. ಅದರಲ್ಲಿ ಏನಿತ್ತು? ಅರ್ಶನ ಕುಂಕುಮ ಮಂತ್ರಾಕ್ಷತೆ. ಆ ಭರಣಿಯಲ್ಲಿ ನನ್ನ ಹತ್ರ ಇಲ್ಲ, ಅವ್ರಿಗೆ ವಾಪಸ್ ಕೊಟ್ಬಿಟ್ರು. ಕುಮಾರ್.
ನಾನು ಯಾರು ಗೊತ್ತಾ, ಡೆಲ್ಲಿನಲ್ಲಿ ಬ್ಯಾಂಕ್ ದರೋಡೆ ಮಾಡಿ 10 ಲಕ್ಷ ರೂಪಾಯಿ ಹೊಡ್ಕೊಂಡು ಹೋದ ತರಸಿಂಗ್ ವಿಚಾರ ಗೊತ್ತಾ? ಪೇಪರ್ ನಾನು ಓದಿದ್ದೀನಿ. ಏ ಸೀನಿಯರ್, ಮದ್ರಾಸ್ನಲ್ಲಿ 7 ಮರ್ಡರ್ ಮಾಡಿ ಪೊಲೀಸರು ಕಣ್ಣಿಗೆ ಮಣ್ಣು ತಪ್ಪಿಸ್ಕೊಂಡು ಪೆರಮಾಡಿ ವಿಚಾರ ಗೊತ್ತಾ? ಓದಿದ್ದೀನಿ. ಕಲ್ಕತ್ತಾ ರೈಲ್ವೆ ಪ್ರಕರಣದಲ್ಲಿ 25 ಲಕ್ಷ ರೂಪಾಯಿ ದರೋಡೆ ಮಾಡ್ದ ಬರಬೇರು ವಿಚಾರ ಗೊತ್ತಾ? ಓದಿದ್ದೀನಿ. ಪೆರಮಾಳ್, ಧನಸಿಂಗ್, ಬಲಬೀರ್ನ ಪ್ರತ್ಯಕ್ಷವಾಗಿ ನೋಡಿದ್ದೀರ? ನಾನೇ. ಹನ್ನೆರಡು ರಾಷ್ಟ್ರದ ಪೊಲೀಸ್ನವರು ಯಾರ ತಲೆಗೋಸ್ಕರ ಹುಡುಕ್ತಾ ಇದ್ದಾರೋ ಆ ಸಹಸ್ರ ಮುಖದ ಮಣಿನಾರೆ. ಭವಾನಿ ಪ್ರಸಾದ್ ಹೆಂಡತಿ ಮಕ್ಕಳ ವಿಚಾರ ನಿಮ್ಗೆ ಗೊತ್ತಾದ್ರೆ ನಮ್ಮ ಅವನಿಲ್ಲೇ ಇರ್ತಾರೆ, ಅವ್ರು ತಿಳಿಸ್ಬೇಕು. ಪೊಲೀಸ್ನವರು ಏನಾದ್ರೂ ತಿಳಿಸಿದ್ರು ನಿಮ್ಮಿಬ್ಬರು ತಲೆನ ಕತ್ತರಿಸಿ ನಿಮ್ಮ ಆಫೀಸ್ಗೆ ನೇತಾಕ್ಬಿಡ್ತೀನಿ. ಸರ್, ನನ್ನ ಮಾತ್ರ ಹಿಡಿದು ಬಿಟ್ರಿ, ಅವ್ನು ಹಾಗೆ ಬಿಟ್ಬಿಟ್ರೆ ಅಲ್ಲ. ಬಿಕಾಸ್ ಯು ಆರ್ ಸೀನಿಯರ್. ಜಾನ್, ಚಂದ್ರು ಎಲ್ಲಿದ್ರು ಹುಡುಕಿ ರಾಮ್ಪುರಕ್ಕೆ ಹೋಗಿ ಜಮೀನ್ದಾರ ಮಗ ಕುಮಾರ ವಿಚಾರ ಏನು ಅಂತ ತಿಳ್ಕೊಂಬಾ ಅಂತ ಹೇಳು. ಇದು ನನ್ನ ಜನರಲ್ ಪ್ಲಾನ್ ಅಪ್ಪ. ಈ ಸ್ಕೀಮ್ ನಾವು ಶುರು ಮಾಡಿದ್ರೆ ನಾನು ವಿದೇಶದಲ್ಲಿ ಕಲಿತ ವಿದ್ಯೆ, ಪಡೆದ ಅನುಭವ ಎಲ್ಲ ಸಾರ್ಥಕವಾಗುತ್ತೆ. ಬೇರೆಯವರ ಕೈ ಕೆಳಗೆ ಕೆಲಸಕ್ಕೆ ಸೇರೋದಕ್ಕಿಂತ ನಮ್ದೇ ಒಂದು ಸ್ವಂತ ಉದ್ಯಮ ಇದ್ರೆ ನಮಗೆ ಲಾಭನೂ ಇರುತ್ತೆ, ಮನಸ್ಸಿಗೂ ನೆಮ್ಮದಿ ಇರುತ್ತೆ. ಸರಿ ಕುಮಾರ್, ಇವಕ್ಕೆಲ್ಲದಕ್ಕೂ ಸುಮಾರು ಎಷ್ಟು ಬಂಡವಾಳ ಬೇಕಾಗತ್ತಪ್ಪ? ಕಮ್ಮಿ ಅಂದ್ರೆ 1-5 ಲಕ್ಷ ರೂಪಾಯಿ ಬೇಕೇ ಬೇಕು. ಅಣ್ಣ, ಕಾಫಿ. 5 ಲಕ್ಷ. ಚೆನ್ನಾಗಿದೆಯಮ್ಮ ಕಾಫಿ. ಯಾವಾಗ ಶುರು ಮಾಡೋಣ ಅಪ್ಪ? ಶುರು ಮಾಡೋಣಪ್ಪ. ಮೊದಲು ನಿಂದು ನಿನ್ನ ತಂಗಿದು ಮದುವೆ ಮುಗಿಸ್ಬಿಟ್ಟು ಆಮೇಲೆ ಇದು ಗಮನ ಕೊಡೋಣ. ಮದುವೆಗೂ ಇದಕ್ಕೂ ಏನು ಸಂಬಂಧ ಅಪ್ಪ? ಇಲ್ಲ ಇಲ್ಲ, ಆಮೇಲೆ ಮಾತಾಡೋಣ. ಕಾಫಿ ತಗೋ. ಹೌದೌದು, ಆಮೇಲೆ ನೀವು ಮನೆ ಖಾಲಿ ಮಾಡಿಬಿಟ್ರಂತೆ, ಆತ ಕಾಗದ ವಾಪಸ್ ತಂದ್ಕೊಡ್ತಾ. ಹೌದು, ಮಾರನೇ ದಿನ ಖಾಲಿ ಮಾಡಿಬಿಟ್ಟೆ, ಈಗ ಈ ಪುಟ್ಟ ಮನೇಲಿದ್ದೀನಿ. ಲತಾ, ಅವರೇನಮ್ಮ ಅವತ್ತು ನಮಗೆ ಸಹಾಯ ಮಾಡಿದ್ರು ಅಂತ ನಾ ಹೇಳ್ತಿರಲ್ವೇ? ನಮಸ್ಕಾರಪ್ಪ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಆವತ್ತು ನನಗೆ ಪ್ರಜ್ಞೆ ಇರಲಿಲ್ಲ, ಏನ್ ನಡೀತು ಅಂತ ಆಮೇಲೆ ನನ್ನ ಮಗಳು ಹೇಳಿದ್ಲು. ನಿಜವಾಗ್ಲೂ ನೀವು ನಮ್ಮ ಭಾಗದ ದೇವ್ರಪ್ಪ. ಅಷ್ಟು ದೊಡ್ಡ ಮಾತು ಯಾಕೆ? ನಾನೇನು ಅಂತ ಸಹಾಯ ಮಾಡಿಲ್ಲ. ನಿಮ್ ಮನಸ್ಸಿಗೆ ಹಾಗನಿಸ್ತೇ ಇರ್ಬೋದು, ಎಷ್ಟೇ ಆದ್ರೂ ದೊಡ್ಡ ಮನುಷ್ಯರ ಮಗ, ಅದಕ್ಕೆ ಅಷ್ಟು ದೊಡ್ಡ ಮನಸ್ಸು. ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಮನೆ ಎಷ್ಟೊಳ್ಳೆ ಜಾಗದಲ್ಲಿದೆ, ಮನೆ ಮುಂದೆ ಬಂದು ನಿಂತರೆ ಸಾಕು, ಪ್ರಕೃತಿಯ ಸೌಂದರ್ಯ ಇವೆಲ್ಲ ಮನಸ್ಸನ್ನೇ ಸೆರೆ ಹಿಡಿದ್ಬಿಡುತ್ತೆ, ಬೇರೆಲ್ಲ ಮರ್ತೋಗ್ಬಿಡುತ್ತೆ. ಕಾಣುವ ಕಣ್ಣುಗಳಿದ್ರೇನೆ ಆ ಸೌಂದರ್ಯದ ಸ್ವಭಾವ ಗೊತ್ತಾಗೋದು. ಪಟ್ಟಣದ ಜನಜಂಗುಳಿ, ಇಕ್ಕಟ್ಟಿನ ಮನೆಗಳು, ಹೊಗೆ ತುಂಬಿದ ವಾತಾವರಣ, ಇವೆಲ್ಲ ನೋಡಿದವರಿಗೆ ಈ ಪ್ರಶಾಂತ ವಾತಾವರಣದ ನಿಜವಾದ ಬೆಲೆ ತಿಳಿಯೋದು. ಭಾರತದ ಜೀವನಾಡಿ ಇರೋದೇ ಹಳ್ಳಿಗಳಿಲ್ಲ ಅನ್ನೋ ಮಾತು ಇಲ್ಲಿ ಜ್ಞಾಪಕಕ್ಕೆ ಬರುತ್ತೆ.
ಬರುತ್ತೆ ಬರುತ್ತೆ, ಎಲ್ಲ ಜ್ಞಾಪಕಕ್ಕೆ ಬರುತ್ತೆ. ನಾನೊಬ್ಬ ನಿನಗೋಸ್ಕರ ಇಲ್ಲಿ ಕಾಯ್ತಾ ಇದ್ದೀನಿ ಅನ್ನೋದು ಬಿಟ್ಬಿಟ್ಟು ಬಾಕಿದೆಲ್ಲ ಜ್ಞಾಪಕಕ್ಕೆ ಬರುತ್ತೆ. ಯೋ ಯೋ ಮಾರಾಯ, ನಿನಗೋಸ್ಕರ ಕಾದು ಕಾದು ಕಾಲು ಬೇರು ಬಿಟ್ಬಿಟ್ಟಿದೆ. ಬಾರಯ್ಯ ಬರ್ತೀನ ಬರ್ತೀನಿ. ಮೈ ಡಿಯರ್ ಪ್ರಮೀಳ, ನೀನು ಬರೆದ ಪ್ರೇಮ ಪತ್ರ ಬಂದು ತಲುಪಿತು. ಹಸಿದಿದ್ದವನಿಗೆ ಮೃಷ್ಟಾನ್ನ ದೊರಕಿದಂತೆ, ಆ ಮರುಭೂಮಿಯಲ್ಲಿ ವಯಸ್ಸು ಸಿಕ್ಕಿದಂತೆ ನನಗಾದ ಆನಂದ ಅಷ್ಟಿಷ್ಟಲ್ಲ. ಕೆರೆ ಪಕ್ಕದಲ್ಲರೂ ಮೆದೆ ಹುಲ್ಲು ಹಿಂದೆ, ಕರಿ ಬಂಡೆ ಪಕ್ಕದಲ್ಲರೂ ಹಳೆ ಹುಣಸೆ ಮರದ ಕೆಳಗೆ ನಾವಿಬ್ಬರು ಮೀಟ್ ಮಾಡಿ ಮುಂದಿನ ಪ್ರೇಮ ಕಲಾಪಗಳನ್ನು ಮುಂದುವರಿಸೋಣ. ನಿಂತು ನಿನ್ನ ಪ್ರಿಯತಮ ಮೋಹನ್. ಇದು ಇವನ ತಪ್ಪಲ್ಲ, ಇವನ ಬೆಳೆಸಿದ ತಂದೆ ತಾಯಿ ತಪ್ಪು. ಅಂದ್ರೆ ಇದಾನಲ್ಲ ನಾಟಕದ ಹುಚ್ಚಿನ ಕತೆ ಗಂಗಪ್ಪ, ಅವನು ತಪ್ಪು. ವಿಚಾರಿಸ್ಕೋತೀನಿ ಅವನ್ನ ಮೊದಲು ವಿಚಾರಿಸ್ಕೋತೀನಿ. ಗಂಗಪ್ಪ ಕತೆ ಗಂಗಪ್ಪ ಹೊರಗೆ ಬಾರಪ್ಪ. ಬಾಯಿ ಮುಚ್ಚಪ್ಪ, ನಿನ್ನ ಸುಪುತ್ರನ ವಿಷಯ ಕೇಳಿ ಹೊಟ್ಟೆ ಹಾಲು ಇಟ್ಕೊಳಪ್ಪ. ನನ್ನ ಸುಪುತ್ರನೇ, ಏನು ಮಾಡಿದನು? ಏನು ಮಾಡಿದನ? ಲವ್ ಲೆಟರ್ ಬರ್ತಿದ್ದಾನೆ ನಿನಗ. ನನಗಲ್ಲ, ನಿನ್ನ ಧರ್ಮ ಪತ್ನಿಗ. ನನ್ನ ಮಗಳಿಗೆ? ಅಸಾಧ್ಯ, ಇದು ನಂಬರ್ ಅಸಾಧ್ಯ. ಏ ನೋಡು, ಹೌದು ಇದು ನನ್ನ ಮಗನ ಹಸ್ತಾಕ್ಷರ. ಈಗೇನು ಬಗಳುತ್ತೀಯ? ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀಯಾ? ಇಲ್ಲ ಸುಟ್ಟು ಭಸ್ಮ ಮಾಡಿಬಿಡ್ತೀನಿ. ರೈಫಲ್ ರಾಚಪ್ಪನವರೇ, ಆಗ್ರಹ ಅಪಾಯ, 11 ಅಕ್ಷೋಹಿಣಿ ಸೈನ್ಯವನ್ನು ಆಚೆ ಬಿಡಿಸಿದ ಈ ಭೀಮ ಕೇವಲ ರೈಫಲ್ ರಾಚಪ್ಪನಿಗೆ ಹೆದರುವುದೆ. ಈಗ ಹೋಗಿ ನಾಳೆ ಬನ್ನಿ, ನನ್ನ ಮಗನನ್ನು ವಿಚಾರಿಸುತ್ತೇನೆ. ಕಣ್ಣಲ್ಲಿ ಈ ಸೌಂದರ್ಯ ಸೆರೆ ಹಿಡಿದಿದ್ದು ಸಾಲದು ಅಂತ ಕ್ಯಾಮರಾದಲ್ಲೂ ಸೆರೆ ಹಿಡಿಯೋಕೆ ನೋಡ್ತಿದ್ದೀರಾ? ಪರದೇಶದಲ್ಲಿ ಓದ್ತಿದ್ದಾಗ ನನ್ನ ಫ್ರೆಂಡ್ಸ್ ಎಲ್ಲ ಭಾರತ ದೇಶ ಅಂದ್ರೆ ಬರೀ ಅರಮನೆಗಳು, ಹಾವುಗಳು, ಹಾವಾಡಿಗರು ಅಂತ ತಿಳ್ಕೊಂಡಿದ್ರು. ಅವರಿಗೆ ನಮ್ಮೂರು ಹೇಗಿದೆ ಅಂತ ತೋರ್ಸಕ್ಕೆ ಚಿತ್ರ. ಹೌದಾ? ಒಂದ್ ನಿಮಿಷ. ಇದು ನಿಮ್ ಸ್ನೇಹಿತರಿಗೆ ಕಳಿಸೋಕ? ಇದು ನಮ್ಗೋಸ್ಕರ. ನನ್ನ ಫೋಟೋ ನಿಮ್ಮ ಹತ್ರ ಯಾಕೆ? ಈ ಪ್ರಕೃತಿ ಸೌಂದರ್ಯ ನಿಮ್ಮ ಸೌಂದರ್ಯ ಜೊತೆ ಸೇರಿದಾಗಲೇ ಅದಕ್ಕೆ ಪರಿಪೂರ್ಣತೆ ಬರೋದು. ನೀವು ಹೊಗಳ್ತಿದ್ದೀರಿ. ಇಲ್ಲದೆ ಇರೋಂತ ಗುಣವಿಶೇಷ ಸೇರಿಸಿದ್ರೆ ಮಾತ್ರ ಅದು ಹೊಗಳಿಕೆ ಅನ್ಸ್ಕೊಳ್ಳೋದು. ಹೋದ್ದೋರು ನಿಮ್ಮ ಜೊತೆ ನಾ ಮಾತಾಡಕ್ಕಾಗುತ್ತಾ? ನೀವು ನೋಡೋಕೆ ಹೇಗೆ ಸರಳವೋ ನಿಮ್ಮ ಮಾತು ಮನಸ್ಸು ಹಾಗೆ ಸರಳ. ಅವರಿಗೆ
ದಣಿವಾಗದೇ ಗೊತ್ತಾಗಲ್ಲ. ನಿಜ, ಅವರ ಮುಖದಲ್ಲಿ ಸಂತೃಪ್ತಿ ಕಾಣುತ್ತೆ. ಕೆಲಸ ಮಾಡ್ತಾ ತಮ್ಮ ಚಿಂತೆಗಳನ್ನೆಲ್ಲ ಮರೀತಾರೆ. ಮಿಸ್ಟರ್ ಮಿಸ್ಟರ್ ಮೋಹನ್. ಮಿಸ್ಟರ್ ಮೋಹನ್ ಅಲ್ಲಿರೋರು ಜಮೀನ್ದಾರ ಮಗ ಅಲ್ವಾ? ಹೌದು. ಯಾಕೆ ಆ ಹುಡುಗಿಗೂ ಅವ್ರಿಗೇನ್ ಸಂಬಂಧ? ನಮಗೂ ನಿಮ್ಗೂ ಏನ್ ಸಂಬಂಧ? ಏನು ಇಲ್ಲ. ಅದು ಹಾಗೇನೆ, ಏನೂ ಇಲ್ಲ. ಮಿಸ್ಟರ್ ಮೋಹನ್, ಆ ಹುಡುಗಿಗೂ ಅವ್ರಿಗೂ ಎಷ್ಟು ದಿನದ ಪರಿಚಯ? ಏನ್ರಿ ನೀವು ಬಹಳ ಡೀಟೇಲ್ಸ್ ಕೇಳ್ತಾ ಇದ್ದೀರಾ? ನಿಮ್ಮದೇನ್ ಪೊಲೀಸ್ ಡಿಪಾರ್ಟ್ಮೆಂಟಾ? ಲಾಯರ್ ಅಸಿಸ್ಟೆಂಟ್. ಲಾಯರ್ ಅಸಿಸ್ಟೆಂಟ್? ಅಯ್ಯೋ, ಮೊದ್ಲೇ ಹೇಳ್ಬಾರ್ದಾಗಿತ್ತಾ? ಎಲ್ಲ ಹೇಳ್ಬಿಡ್ತಾ ಇದ್ದೆ. ಮಿಸ್ಟರ್ ಲಾಯರ್ ಅಸಿಸ್ಟೆಂಟು? ಅವ್ರು ಯಾರು ಅಂತ ಅವನಿಗೆ ಗೊತ್ತಿಲ್ಲ. ನಮ್ಮ ಹುಡುಗ ಇಂಗ್ಲೆಂಡ್ ಹೋಗಿ 5 ವರ್ಷ ಆಗಿತ್ತು. ಮೊನ್ನೆ ತಾನ್ ಬಂದ. ಆ ಹುಡುಗಿ ಅವಳ ತಾಯಿ. ಈ ಊರಿಗೆ ಬಂದು 2 ವರ್ಷ ಆಯ್ತು. ಸಾಕಾ ಡೀಟೇಲ್ಸ್? ಇನ್ನು ಏನಾದ್ರು ಬೇಕಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್ ಮಿಸ್ಟರ್ ಚಂದ್ರು. ಮಿಸ್ಟರ್ ಚಂದ್ರು, ಲೀಗಲ್ ಪ್ರಾಬ್ಲಮ್ಸ್ ಏನಿದ್ರು ನೀವ್ ಇಟ್ಕೊಳ್ಳಿ, ಲವ್ ಪ್ರಾಬ್ಲಮ್ಸ್ ಏನಿದ್ರು ನನಗ್ ಬಿಟ್ಟು ಬಿಡಿ. ಯಾವನೇನು ಬಂದ ಮಗ ಅಪ್ಪು. ಒಂದ್ ನಿಮಿಷ. ಏನ್ ಸ್ವಾಮಿ? ಆ ಮಗ್ಳ ಮನೆ ಇದಾರಲ್ಲ ಅಮ್ಮ ಮಗಳು, ಅವ್ರು ಯಾರು ಅಂತ ಗೊತ್ತಾ? ಯಾಕೆ ಬುದ್ಧಿ, ಹೆಣ್ಮಕ್ಳು ಇಷ್ಟು ವಿಚಾರಿಸ್ತಾ ಇದ್ರಿ? ಏನ್ ಸಮಾಚಾರ? ಹಾಗಿರಲ್ಲ, ನಮ್ಮ ಹಳೆ ಸಂಬಂಧಿಕರು ಒಬ್ರು ಈ ಊರ್ನಲ್ಲೇ ಇದಾರೆ ಅಂತ ಹೇಳಿದ್ರು, ಇವರೇ ಅವ್ರು ಇರೋದು ವಿಚಾರಿಸ್ದೆ. ಆ ಅಮ್ಮ ಮಗಳು ಈ ಊರಿಗೆ ಬಂದು 2 ವರ್ಷ ಆಯ್ತು. ಹೌದು, ಅವ್ರು ನಮ್ ಜಮೀನ್ದಾರ ಮಗ ಮೊದ್ಲಿಂದ ಗೊತ್ತಾ? ಛೇ 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 ಛೇ, ಎಲ್ಲುಂಡ್ ಸ್ವಾಮಿ, ನಮ್ ಚಿಕ್ಕ ಯಜಮಾನ್ರು ಊರ್ ಬಿಟ್ಟಾಗಲೇ 5 ವರ್ಷ ಆಗಿತ್ತು, ಮೊನ್ನೆ ತಾನೇ ವಾಪಸ್ ಬಂದ್ರು. ಹೌದು, ಅಮ್ಮ ಮಗಳು ಮೊದಲಲ್ಲಿದ್ರು. ನಂಗೇನೋ ಗೊತ್ತಿಲ್ಲ ಬುದ್ಧಿ. ಆಕೆ ಗಂಡ ಇದಾರೆ? ಕುಂಕುಮ ಇಟ್ಕೋತಾರೆ, ಆದ್ರಿಂದ ಇರಬಹುದು ಅಂತ ತಿಳ್ಕೋಬಹುದು. ಬರ್ತೀನಿ ಬುದ್ಧಿ. ನಮಸ್ಕಾರ. ಒಂದು ವೇಳೆ ಭವಾನಿ ಪ್ರಸಾದ್ ಹೆಂಡತಿ ಮಗಳು ಇವರೇ ಯಾಕೆ ಆಗಿರಬಾರ್ದು? ಉಳಿರಪ್ಪ, ಬೇಗ ಬೇಗ. ಅಯ್ಯೋ, ಎಷ್ಟೊತ್ತು ಮಾಡ್ತೀರೋ? ನಡೀರಿ ನಡೀರಿ. ನಮಸ್ಕಾರ ಬುದ್ಧಿ. ನಮಸ್ಕಾರ ಬುದ್ಧಿ. ನಮಸ್ಕಾರ. 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 ನೀನು ಸಿದ್ಧ ಅಲ್ಲ? ಹೌದು ಬುದ್ಧಿ. ನೀನು ರಂಗ? ಹೌದು ಬುದ್ಧಿ. ಇಷ್ಟು ಹೊಸ ನನ್ನ ಹೆಸರು ಹೆಚ್ಚಾಗಿ ಜಪ್ತಿ ಮಡಿಕೊಂಡಿದ್ದೀರಿ ಬುದ್ಧಿ. ಇಲ್ಲಿ ನೇಗ್ಲು ಕೊಡಿ ಸ್ವಲ್ಪ. ನೀವು ನೇಗ್ಲು ಹಿಡಿತೀರಾ ಬುದ್ಧಿ? ನೋಡ್ತೀನಿ. ಕ್ಯಾಸ್ ಆಯ್ತದ ಬುದ್ಧಿ. ಪರವಾಗಿಲ್ಲ, ಕೊಡ್ಲ ನೇಗ್ಲ. ನಮ್ ಚಿಕ್ಕ ಯಜಮಾನ್ರು ಎಷ್ಟು ಜನ ನೇಗ್ಲು ಹಿಡಿತಾರು? ನಮಸ್ಕಾರ. ನಮಸ್ಕಾರ ಬುದ್ಧಿ. ವಿಚಾರಿಸ್ತೀಯ? ಅವರೇ ಭವಾನಿ ಪ್ರಸಾದ್ ಹೆತ್ತಿ ಮುಗಿರ್ಬೇಕು ಅಂತ ನಾವು ಊಹೆ. ನೀನು ಊಹೆಗಷ್ಟು ಬೆಂಕಿ ಹಾಕು. ನಾವು ಪಡಬೇಕಾಗಿರೋ ವಸ್ತು ಅವ್ರ ಹತ್ರ ಇದೆಯೋ ಇಲ್ವೋ ವಿಚಾರಿಸ್ಕೊಂಡು ಬಂತಂದ್ರೆ ಈ ವಿಷಯ ತಂದು ಹೇಳ್ತಾ ಇದೀಯ? ಯೋಸ್ಟೋಪೆ ಮಾಂಡ್ಯ ಟಾಂಗ್ ಗುಲಾಮ ಅಲ್ಲ. ಏಯ್, ಎದುರಿಸ್ತೀಯ? ಎಚ್ಚರಿಸ್ತೀಯ? ನನ್ನ ಕೂಡ್ ತಿಂದ್ಕೊಂಡು ಬಿದ್ದಿರೋ ನಾಯಿಗೆ ಎಷ್ಟು ಪೊಗರು. ಬಾ 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 ಬಾ
ಪೌರುಷ ತೋರಿಸ್ಬೇಕು ಅಂತಿದ್ದೀರಿ. ನೀವು ಕೋಪಿ ಕಿತಿ ಮಿತಿನೇ ಇಲ್ಲ. ಚಂದ್ರು ಅಂತ ಬುದ್ಧಿವಂತರೆಲ್ಲ ಹೊರಟೋದ್ರೆ ಈ ಗ್ಯಾಂಗನ್ ಗತಿ ಏನು? ನಿಮ್ ಕೋಪಿಂದ ನಿಮ್ಗೆ ಲುಕ್ಸಾನ್. ಸ್ವಲ್ಪ ತಾಳ್ಮೆ ತಗೊಳ್ಳಿ. ಓ ಋಷಿ, ಅದು ಸರಿ. ಸ್ಟಾಪ್ ಇಟ್. ಶಬಾಷ್ ಚಂದ್ರು, ಶಬಾಷ್. ನಿನ್ನ ಫೈಟ್ ನೋಡಿ ಬಹಳ ದಿವಸ ಆಗಿತ್ತು. ಮರ್ತಿದ್ಯೇನೋ ಅಂತ ಪರೀಕ್ಷೆ ಮಾಡಿದೆ. ನೋಡಿ, ಈ ಗಿಲೀಟ್ ಮಾತೆಲ್ಲ ನಮ್ಮ ಹತ್ರ ಬೇಡ. ಏನಾದ್ರೂ ಹೊಸ ವಿಷಯ ಹೇಳಿ ಮಾಡ್ತೀನಿ. ಕೋಪಿಸ್ಕೋ ಬೇಡ ಚಂದ್ರು. ಆ ಕೋಪ ಅನ್ನೋದು ನನಗೊಬ್ಬನಿಗೆ ಮಾತ್ರ ಇರಲಿ, ಆ ರೋಗ ನಿನ್ಗಂಟೋದು ಬೇಡ. ಏಯ್ ಚಂದ್ರು, ನನಗೆ ಯಾರಿದ್ದಾರೋ ಮಕ್ಕಳ ಮರಿನ ಯಾರಿದ್ದಾರೆ? ಈ ಆಸ್ತಿ ಪಾಸ್ತಿ ಹಣ ಯಾರಿಗೋಸ್ಕರ? ನಿನಗೋಸ್ಕರ ನಾನು ಸಂಪಾದಿಸ್ತಿರೋದು. ನೋಡು ಚಂದ್ರು, ಇವತ್ತಿನಿಂದ ಸಂಪೂರ್ಣವಾಗಿ ನಿನಗೆ ಸ್ವಾತಂತ್ರ್ಯ ಕೊಟ್ಬಿಡ್ತೀನಿ. ಹೇಗೆ ಬೇಕೋ ಹಾಗೆ ನಡ್ಕೊ. ಆದರೆ ಒಂದು ಮಾತು, ನಾವು ಹುಡುಕ್ತಾ ಇರೋ ವಸ್ತು ನಮ್ಮ ಕೈಗೆ ಸಿಗಬೇಕು, ಅನುಭವಿಸ್ಬೇಕು. ಓಕೆ ಓಕೆ. 6 ಗಂಟೆ, ತೆಂಗಿನ ಮರ. ನಾನು ಲವ್ ರಿಸರ್ಚ್ ಮಾಡ್ತಾ ಇದ್ರೆ ನೀನು ಲವ್ ಮೇಕಿಂಗ್ ಮಾಡ್ತಾ ಇದೀಯಾ? ಮಾಡ್ತೀನಿ. ಇದು ಅವಳಿಗೆ, ಇದು ಅವನಿಗೆ. ಸಾಯಂಕಾಲ 6 ಗಂಟೆಗೆ ಊರ ಹೊರಗಿನ ತೋಟದಲ್ಲಿ ತೆಂಗಿನ ಮರದ ಹತ್ತಿರ ಬಂದು ಕಾಣುವುದು ಮುಖ್ಯವಾದ ವಿಷಯ ಮಾತಾಡೋದಿದೆ ಕುಮಾರ್. 6 ಗಂಟೆಗೆ ತೆಂಗಿನ ಮರ. ಸಾಯಂಕಾಲ 6 ಗಂಟೆಗೆ ಊರ ಹೊರಗಿನ ತೋಟದಲ್ಲಿ ತೆಂಗಿನ ಮರದ ಹತ್ತಿರ ಬಂದು ನೋಡುವುದು ಮುಖ್ಯವಾದ ವಿಚಾರ ಮಾತಾಡಬೇಕು ಲತಾ. ತೆಂಗಿನ ಮರ 6 ಗಂಟೆ. ಏನೋ ಮಾತಾಡಬೇಕು ಅಂತ ಕರೆಸಿದ್ರಿ, ಆದರೆ ಏನೋ ಮಾತಾಡದೆ ಮೌನವಾಗಿ ನಿಂತಿದ್ದೀರಲ್ಲ. ಏನು? ನಾನು ನಿಮ್ಮನ್ನು ಕರೆಸಿದ್ದೀನಿ ಇಲ್ವಲ್ಲ? ನೀವು ಬರ ಹೇಳಿದ್ರೆ ಅಂತ ನಾನು ಬಂದೆ. ನಾನು ನಿಮ್ಮನ್ನು ಬರ ಹೇಳಿದ್ನೆ? ಹೌದು, ನಿಮ್ಮ ಪತ್ರದಲ್ಲಿ ನೀವು ಹಾಗು ಬರೆದು ಏನು ತಿಳಿಯದ ಹಾಗೆ ನಟಿಸ್ತಿದ್ರಲ್ಲ. ತಮಾಷೆ ಆಗಿದೆಯಾ? ನೀವು ತಾನೇ ಏನೋ ಮುಖ್ಯವಾದ ವಿಷಯ ಮಾತಾಡೋದಿದೆ ಅಂತ ನಾನು ಇಲ್ಲಿಗೆ ಬರ ಹೇಳಿ ಪತ್ರ ಬರೆದಿದ್ದೆ. ನಾನಿಲ್ಲ, ನೀವೇ ಅಲ್ವೇ? ಅಲ್ಲ, ನೀವೇ. ಅದಕ್ಕೆ ನೀವು ಬರೆದಿರೋ ಪತ್ರನೇ ಸಾಕ್ಷಿ. ನಾ ಬರೋದು ಪತ್ರನ? ಇದು ನನಗೂ ಇದೇ ತರ ಪತ್ರ ಬಂದಿದೆ. ಎರಡೂ ಪತ್ರದ ಬರವಣಿಗೆ ಒಂದೇ. ಹಾಗಾದ್ರೆ ಇದು ನೀವು ಬರೀಲಿಲ್ವೇ? ಇಲ್ಲ. ಓ, ಗೊತ್ತಾಯ್ತು, ಇದು ಆ ಕಮಂಗಿ ಮೋಹನ್ ಮಾಡಿದ ಕೆಲಸ. ನಮ್ಮನ್ನು ಫೂಲ್ ಮಾಡೋಕೆ ಇಬ್ರಿಗೂ ಒಂದೇ ತರದ ಕಾಗದ ಬರೆದಿದ್ದಾನೆ. ಯಾಕೆ ಲತಾ, ಏನಾಯ್ತು? ಏನಿಲ್ಲ. ನೀವು ಏನಿಲ್ಲ ಅಂದ್ರೆ ನಾನು ಒಪ್ಕೋತೀನ. ಮುಖ ಸತ್ಗಾಗಿ ಹೋಗಿದೆ. ಆ ಪತ್ರ ನಾನು ಬರೆದದ್ದಲ್ಲ ಅಂತ ಕೇಳಿ ಬೇಜಾರಾಯ್ತಾ? ಹಾಗೇನಿಲ್ಲ. ಒಂದು ವೇಳೆ ಆ ಪತ್ರ ನಾನೇ ಬರೆದದ್ದು ಅಂತ ಇಟ್ಕೊಳ್ಳಿ, ಆಗ ನಿಮ್ಮ ಮನಸ್ಸಿಗೆ ಏನ್ ಅನ್ಸ್ತಿತ್ತು? ನನ್ಗೆ ಗೊತ್ತಿಲ್ಲ. ಒಬ್ಬ ಹುಡುಗ ಒಬ್ಬ ಹುಡುಗಿಗೆ ನನ್ನ ನಿಂತ ಕಡೆ ಒಂದು ಭೇಟಿ ಮಾಡುವಂತ ಬರೀತಾನೆ ಅಂತ ಇಟ್ಕೊಳ್ಳಿ. ಆ ಹುಡುಗಿ ಅಲ್ಲಿ ಬಂದ್ಲು ಅಂತ ಅನ್ಕೊಳ್ಳೋಣ. ಯಾಕೆ ಬರ್ತಾನೆ ಹೇಳಿ? ನನಗೇನು ಗೊತ್ತು? ಆ ಹುಡುಗನ ಮೇಲೆ ಅವಳಿಗೆ ನಂಬಿಕೆ, ವಿಶ್ವಾಸ, ಅಭಿಮಾನ ಇರೋದ್ರಿಂದ ಮಾತ್ರ ಅವಳು ಬರ್ತಾಳೆ ಅಲ್ಲ? ಇರಬಹುದು. ಅವಳು ಬಂದಾಗ ಆ ಹುಡುಗ ಆ ಹುಡುಗಿಗೆ
ನಾನು ನಿನ್ನನ್ನು ಪ್ರೀತಿಸ್ತೀನಿ, ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ ಇದ್ಕೊಳ್ಳೋಣ. ಆಗ ಹುಡುಗಿಗೆ ಏನ್ ಅನ್ಸ್ಬೋದು? ನನ್ಗೇನ್ ಗೊತ್ತು, ಈಗ ನೀವೇ ಆ ಹುಡುಗಿ ಜಾಗದಲ್ಲಿ ಇದ್ದಿದ್ರೆ ನಿಮ್ಗೇನ್ ಅನ್ಸ್ತಿತ್ತು? ಯಾಕೆ ಹೇಳಕ್ಕಾಗಲ್ಲ? ಅದೇ ಮುಖ್ಯವಾದ ಲಕ್ಷಣ. ಅಲ್ಲ, ಪ್ರೀತಿಗೆ ಪ್ರಾರಂಭ ನಾಚಿಕೆಯಿಂದ ಅಂತ ಹೇಳ್ತಾರೆ. ನಾನು ಹೇಳಿದ್ ಸರಿ ತಾನೆ? ಒಂದು ಗೊತ್ತಿಲ್ಲದೆ ಅದರ ಪಾಡಿಗೆ ಅದೆದ್ದ ಹೃದಯನ. ನೀವೇನೇನೋ ಹೇಳಿ ಕನಕಿ, ಅದರಲ್ಲಿ ಆಸೆ ತರ್ತಿದ್ದೀರಿ. ಇಲ್ಲ ಲತಾ, ನಾನು ನಿಜವಾಗಿ ಹೇಳ್ತಿದ್ದೀನಿ, ನಿನ್ನನ್ನು ನಾನು ಪ್ರೀತಿಸ್ತೀನಿ. ನೀವೇ ನನ್ನ ಯಾಕೆ ಹೇಳ್ತಿದ್ದೀನಿ? ನೀವು ಶ್ರೀಮಂತರು, ನಾನು ಬಡವಳು, ನೀವಿಲ್ಲಿ ನಾನು. ಶ್ರೀಮಂತನಾದ ಮಾತ್ರಕ್ಕೆ ಪ್ರೀತಿಸೋ ಹಕ್ಕಿಲ್ವೇ? ಪ್ರೀತಿಸಬಹುದು ಶ್ರೀಮಂತರನ್ನ, ಬಡವರನ್ನಲ್ಲ. ಯಾರು ಹೇಳಿದ್ದು? ಪ್ರೀತಿಯ ಮುಂದೆ ಸಿರಿತನ ಬಡತನ ಯಾವುದೂ ಲಕ್ಷಕ್ಕೆ ಬರೋಲ್ಲ. ನಿನ್ನನ್ನೇ ನನ್ನ ಬಾಳ ಸಂಗಾತಿಯಾಗಿ ಮಾಡ್ಕೋಬೇಕಂತ ನಾನು ತೀರ್ಮಾನಿಸ್ಬಿಟ್ಟಿದ್ದೀನಿ. ಏನಂತೀಯ? ನಾನು ಅಷ್ಟಂತ ದುಷ್ಟ ಮಾಡಿದ್ದೀನಿ? ಅದೃಷ್ಟ ಮಾಡಿರೋದು ನೀನಲ್ಲ ಲತಾ, ನಾನು. ನಿನ್ನಂತಹ ಹುಡುಗಿ ನನ್ನ ಹೆಂಡತಿ ಆಗ್ತಾಳೆ ಅಂದ್ರೆ ನನಗೆ ಎಷ್ಟೋ ಹೆಮ್ಮೆ. ನೋಡಿ, ಆಕಾಶದಲ್ಲಿರೋ ಚಂದ್ರ ಬೇಕು ಅಂತ ಮಗು ಹತ್ರೆ ಅದಕ್ಕೆ ತಿಳುವಳಿಕೆ ಇಲ್ಲ ಅಂತಾರೆ. ಆದರೆ ಅದೇ ಕೆಲಸ ದೊಡ್ಡವರು ಮಾಡಿದ್ರೆ ಹುಚ್ಚುತನ ಅಂತಾರೆ. ಹುಚ್ಚುತನ ಇರೋದು ಶ್ರೀಮಂತರು ಬಡವರು ಅನ್ನೋದ್ರಲ್ಲಿ, ಈ ವ್ಯತ್ಯಾಸಗಳು ಈ ದೇಶದಲ್ಲಿ ಮಾತ್ರ ಇರೋದು. ನೋಡ್ಲತಾ, ನಮ್ಮ ತಂದೆ ನಾನೇನು ಹೇಳಿದ್ರು ಬೇಡ ಅನ್ನೋಣ. ನಿಮ್ಮ ತಾಯಿ ಹತ್ರ ಬಂದು ಮಾತಾಡಿ ಅವರನ್ನು ನಾನು ಒಪ್ಪಿಸ್ತೇನೆ. ಕುಮಾರ್, ನೀವು ತುಂಬಾ ಆತರ ಪಡ್ತಿದ್ದೀರಿ. ಹುಚ್ಚಿ, ಕೆಸರಿನಲ್ಲಿ ಹುಟ್ಟಿದ ಮಾತ್ರಕ್ಕೆ ಕಮಲಾ ಪೂಜೆ ಯೋಗ್ಯ ಅಲ್ವೇ? ನಂಜಪ್ಪವ್ರ ಮಗ? ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ಮನೆ ಪಕ್ಕ ಇರಲಿಲ್ಲ? ಏನತ್ತೆ ಇದು, ನಾನು ಚಿಕ್ಕ ಹುಡುಗ ಆಗಿದ್ದಾಗ ಎಷ್ಟು ಸರಿ ಕೈ ತುತ್ತು ಹಾಕಿದ್ರ, ಎಷ್ಟು ಕತೆ ಹೇಳಿದ್ದೀರಾ, ಮರ್ತೋಗ್ಬಿಟ್ರ? ಇರ್ಬೋದಪ್ಪ, ತುಂಬಾ ವರ್ಷ ಆಯ್ತು ನೋಡು, ಮರ್ತುಬಿಟ್ಟು. ಹೌದು, ನಾನು ತುಂಬಾ ದೊಡ್ಡನಾಗೋಗ್ಬಿಟ್ಟಿದ್ದೀನಿ, ಕುದುರೆಕ್ಕಾಗಲ್ಲ. ಹೌದು, ನಿಮ್ಮ ಮಗಳು ಲತಾನಾ? ಲತಾ ಎಲ್ಲಿ? ಹೊರಗೋಗಿದ್ದಾಳೆ. ಹೋಗ್ಲಿ ಬಿಡಿ, ನಮ್ಮ ಭವಾನಿ ಮಾಮ. ಅವ್ರ ವಿಷಯನ ಸ್ವಲ್ಪ ಮೆತ್ತೆ ಹೇಳಪ್ಪ. ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ರು ಅಂತ ಅವಳಿಗೊಂದು ಗೊತ್ತಿಲ್ಲ. ಅದು ಸರಿಯೇನೆ, ಅವ್ರ ವಿಷಯ ಅವಳಿಗೆ ಗೊತ್ತಾಗಬೇಕು. ಹೌದು, ಮಾವ ಕಾಗದಾಗ ಹಾಕ್ತಾ ಇದಾರ? 15 ವರ್ಷ ಆಯ್ತು, ಯಾವ ಸುದ್ದಿನೂ ಇಲ್ಲ. ಅಯ್ಯೋ, ನಿಂತ್ಕೊಂಡಿದ್ದೀಲ್ವ, ಕೂತ್ಕೋ, ಕಾಫಿ ತಗೊಂಡ್ಬಿಟ್ಟೆ. ಆ, ನಂಗೆ ಅವೆಲ್ಲ ಬೇಡ ಅತ್ತೆ, ನಂಗೆ ಸ್ವಲ್ಪ ಬೀರು, ಥು, ಸ್ವಲ್ಪ ನೀರು ತಗೊಂಬಂದಿ ಸಾಕು. ಅಮ್ಮ, ನಾನು ನೋಡುವಾಗ ಎಷ್ಟು ಉದ್ದ ಇದ್ದು ಇವಾಗ ಎಷ್ಟು ಉದ್ದಾಗೋಗ್ಬಿಟ್ಟಳೆ. ಯಾರಮ್ಮ ಇವರು? ನಮ್ಮ ನೆಂಟ್ರಮ್ಮ. ನಿನಗೆ ಬಾವ 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 ನೋಡಿ ಅತ್ತೆ, ನೀವು ಹೀಗಿರೋದ್ ಸ್ವಲ್ಪ ಕೂಡ ಇರ್ತಲ್ಲ. ನೀವು ಒಂದು ಕಾಲದಲ್ಲಿ ಯಾವ ತರ ಮೆರೆದವರು ಏನ್ ಕತೆ ನೋಡಿ, ಇನ್ನು ಮೇಲೆ ನಿಮ್ಗೆ ಏನ್ ಹಣ ಬೇಕಾದ್ರು ಏನ್ ಬೇಕಾದ್ರು ಅಂಕಿ ನಾನು ಕೊಡ್ತೀನಿ. ನೀನಾ? ಯಾಕತ್ತೆ, ನನಗೆ ಬೇರೆ ಬೇಡ, ನಾನು ನಿಮ್ಮನೇ ಒಂದು ತಿಳ್ಕೊಳ್ಳಿ. ನೋಡಿ, ಇನ್ನು ಮೇಲೆ ನೀವು ಯಾವುದಕ್ಕೂ ಹೆದರ್ಬೇಕಾಗಿಲ್ಲ. ರಾಮಚಂದ್ರ, ಎಷ್ಟು ದಿವಸ ಬೇರೆ ನನ್ನ ಹತ್ತಿರ ಸಿಗಲ್ಲ. ನಮಸ್ಕಾರ. ನಾವ್ ಯಾತಕ್ ಬಂದಿರೋದು ಅಂತ ತಮಗ್ ಗೊತ್ತಿರ್ಬೇಕಲ್ಲ. ಗೊತ್ತಿದೆ, ನೀವೇನು ಯೋಚನೆ ಮಾಡ್ಬಿಡಿ, ಇವತ್ತು ನನ್ನ ಮಗನ ಜೊತೆಲಿ ನಾನು ಮಾತಾಡ್ತೀನಿ, ನಾಳೆ ಬನ್ನಿ. ಆಗ್ಬೋದು, ಮರಿಬೇಡಿ. ನಮಸ್ಕಾರ. ಯಾರಪ್ಪ ಅವರು? ಏನೋ ಮಾತಾಡಕ್ ಬಂದಿದ್ರು. ಕುಮಾರ್, ಈಗ ನೀನು ಸ್ವಲ್ಪ ಬಿಡುವಿದೆಯಾ? ಯಾಕಪ್ಪ ಹೀಗೆ ಕೇಳ್ತಿದ್ದೀರಿ? ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನಪ್ಪ? ಬಾ ಕೂತ್ಕೋ.
ಇನ್ನೇನಿಲ್ಲ, ನಿನ್ನ ಮದುವೆ ವಿಷಯ ಮಾತಾಡೋಣ ಅಂತ. ನಾನು ಅದೇ ವಿಷಯ ಮಾತಾಡ್ಬೇಕಂದಿದ್ದೆ. ಇನ್ನು ಒಳ್ಳೇದೇ ಆಯ್ತು ನೋಡು, ಆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಹೌದಪ್ಪ, ಒಳ್ಳೆ ಗುಣ. ಹೌದಪ್ಪ, ಒಳ್ಳೆ ಮನತನ. ಹೌದು, ದೊಡ್ಡ ಶ್ರೀಮಂತರು ಕೂಡ. ಶ್ರೀಮಂತ ಇಲ್ಲಪ್ಪ, ಅವರು ಬಡವರು. ಇಲ್ಲ ಕುಮಾರ್, ಹುಡುಗಿ ತಂದೆ ದೊಡ್ಡ ಸಾಹುಕಾರರು, ಬೇಕಾದಷ್ಟು ಆಸ್ತಿ ಇದೆ. ನೀವು ಯಾರು ವಿಚಾರ ಹೇಳ್ತಿದ್ದೀರಪ್ಪ? ತುಮಕೂರು ಸಾಹುಕಾರ ನರಸಪ್ಪನವ್ರಿಲ್ವೇ? ಹೌದು, ಅವರೊಬ್ಬರೇ ಮಗಳು, ತುಂಬಾ ಲಕ್ಷಣವಾಗಿದ್ದಾಳೆ. ನಿಮಗೆ ತಕ್ಕ ಹುಡುಗಿ, ಅದಕ್ಕೆ ನಾನು ಮಾತು ಕೊಟ್ಬಿಟ್ಟಿದ್ದೆ. ನೀವು ಮಾತು ಕೊಡೋ ಮುಂಚೆ ನನಗೊಂದು ಮಾತು ಕೇಳಿದ್ರೆ ಚೆನ್ನಾಗಿರ್ತಿತ್ತು. ನಾನು ಒಂದು ಹುಡುಗಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಏನು ಮಾತು ಕೊಟ್ಟಿದೀಯ? ಯಾರಿಗೆ? ಲತಾ ಅಂತ, ಇವರೆಲ್ಲ ಇದ್ದಾಳೆ. ಒಳ್ಳೆ ಹುಡುಗಿ, ಆದರೆ ತುಂಬ ಬಡವರು. ಬಡವರ? ಕುಮಾರ್, ಬಡವರ ಹುಡುಗಿ ಈ ಮನೆ ಸೊಸೆಯಾಗೋದು ಅಸಂಭವ. ಅಪ್ಪ ಅಪ್ಪ, ನಾನು ಪ್ರೀತಿಸ್ತಿರೋ ಹುಡುಗಿ, ನನ್ನ ಅರ್ಥ ಮಾಡ್ಕೊಂಡಿರೋ ಹುಡುಗಿನ ನಾನು ಮದುವೆ ಆಗ್ಬೇಕಂತ ಆಶೆ ಪಟ್ಟರೆ ತಪ್ಪೇನಪ್ಪ? ತಪ್ಪೇನಿಲ್ಲ ಕುಮಾರ್. ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ ಗಂಡು ಹೆಣ್ಣು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ ಅಂತ ನಾನೇನು ಹೇಳ್ತಿಲ್ಲ. ಸಂಸಾರದಲ್ಲಿ ಪರಿಹಾರ ಮಾಡಬೇಕಾದ ಸಮಸ್ಯೆಗಳು ಬೇಕಾದಷ್ಟು ಇರುತ್ತೆ. ಅದಕ್ಕೋಸ್ಕರವಾಗಿ ನೀನು ಶ್ರೀಮಂತರ ಮನೆ ಹುಡುಗಿನ ಮದುವೆ ಆಗ್ಲೇಬೇಕಪ್ಪ. ಶ್ರೀಮಂತರ ಮನೆ ಹುಡುಗಿನೇ ಮದುವೆ ಆಗ್ಬೇಕು ಅಂತ ಯಾಕಪ್ಪ ಬಲವಂತ ಮಾಡ್ತಿದ್ದೀರಿ? ನಮ್ಮ ಹತ್ರನೇ ಬೇಕಾದಷ್ಟು ಹಣ ಇಲ್ರಿ. ಬಡವರು, ತುಂಬಾ ಬಡವರಪ್ಪ. ಏನಪ್ಪ ಹೇಳ್ತಿದ್ದೀರಿ? ಹೌದಪ್ಪ, ಹೌದು. ನಮ್ಮ ಆಸ್ತಿ, ಅಂತಸ್ತು, ಆಡಂಬರ ಎಲ್ಲ ಹೊರಗೆ ನೋಡೋಕ್ಕೆ, ಒಳಗೆ ಕುಟ್ಟೆ ಹಿಡಿದು ನೋಡೋಕ್ಕೆ ಮಾತ್ರ ದಪ್ಪವಾಗಿರೋ ಮರದಾಗೆ ಬರೀ ಟೊಳ್ಳು, ಬರೀ ಟೊಳ್ಳು. ತಲೆ ತಲ ಅಂತರದಿಂದ ನಮ್ಮ ವಂಶದಲ್ಲಿ ನಡ್ಕೊಂಡು ಬಂದಿರೋ ವೈಭವವನ್ನು ಉಳಿಸ್ಕೊಳ್ಳೋಕೆ, ನಮ್ಮ ಸಂಸಾರನ ಯಾವುದಕ್ಕೂ ಕಡಿಮೆ ಇಲ್ಲದಾಗೆ ತೂಗಿಸ್ಕೊಂಡು ಹೋಗೋದಕ್ಕೆ, ನಿನ್ನನ್ನು ಹೊರದೇಶಕ್ಕೆ ಕಳಿಸಿ ಓದಿಸೋದಕ್ಕೆ ಕುಮಾರ್, ನಾನು ಲಕ್ಷಾಂತರ ರೂಪಾಯಿ ಸಾಲ ಮಾಡಿಬಿಟ್ಟಿದ್ದೀನಿ. ನಮ್ಮ ತಂದೆ ಸತ್ತಾಗ್ಲಿಂದ ಸಾಲ್ವೋ ಸೋಲ್ವೋ ಮಾಡಿ ನಮ್ಮ ನಿಜವಾದ ಪರಿಸ್ಥಿತಿ ಏನು ಅಂತ ಯಾರಿಗೂ ಸುಳಿವು ಸಿಕ್ಕದಾಗೆ ಇದುವರೆಗೂ ಸಾಗಿಸ್ಕೊಂಡು ಬಂದೆ. ಇವತ್ತಲ್ಲ ನಾಳೆ ನಮ್ಮ ಸ್ಥಿತಿ ಸರಿ ಹೋಗ್ಬೋದು ಅಂತ ಇದುವರೆಗೂ ಕಾಲ ತಳೆದೆ. ಆದರೆ ಅದನ್ನು ಬರಲೇ ಇಲ್ಲ. ಇದನ್ನೆಲ್ಲ ಇದುವರೆಗೂ ನನ್ನ ಹತ್ರ ಕೂಡ ಯಾಕೆ ಹೇಳಲಿಲ್ಲ ಅಪ್ಪ? ಕುಮಾರ್, ನೀನು ಓದೋ ಹುಡುಗ, ಇದನ್ನೆಲ್ಲ ನಿನ್ನ ತಲೆ ಒಳಗೆ ಯಾಕಪ್ಪ ತುಂಬಬೇಕು? ನಿನ್ನ ತಂಗಿಗೂ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿದ್ದೀನಿ. ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಮದುವೆ ಮಾಡಬೇಕಾದರೆ ತುಂಬ ಖರ್ಚಾಗತ್ತೆ. ಅದಕ್ಕೂ ಸಾಲ ಮಾಡಿ ಹಣ ಜೋತು ಮಾಡಿದ್ದೀನಿ. ಕುಮಾರ್, ನಾನು ಇದುವರೆಗೂ ಮಾಡಿರೋ ಸಾಲಗಳನ್ನ ತೀರಿಸಬೇಕಾದ್ರೆ ನಮಗಿರೋದು ಒಂದೇ ಒಂದು ದಾರಿ, ನೀನು ನರಸಪ್ಪನವ್ರ ಮಗಳನ್ನ ಮದುವೆ ಹಾಕೋದು. ಅಪ್ಪ, ಈ ಮದುವೆ ಏನಾದರೂ ನಡೀದೇ ಹೋಯ್ತು ಅಂತಂದ್ರೆ ದೊಡ್ಡ ಅನಾಹುತವೇ ಆಗೋಗುತ್ತೆ. ಕುಮಾರ್, ನೀನು ಒಳಗೆ ಬಂದಾಗ ಅವರಿಬ್ಬರನ್ನ ಯಾರು ಅಂತ ಕೇಳಿದೆ ಅಲ್ಲ? ಅವರಿನ್ಯಾರೋ ಅಲ್ಲಪ್ಪ, ನನ್ನ ಪಾಲನೆ ಯಮದೂತರು. ಅವ್ರ ಹತ್ರ ನಾನು ಮಾಡಿರೋ ಸಾಲಕ್ಕೆ ಈ ಮನೆ ಮೇಲೆ ಆಗಲೇ ಡಿಗ್ರಿ ತಗೊಂಡು ಬಂದಿದ್ದಾರೆ. ಅವರು ಹೇಳಿದ ವಾಯ್ದೆ ಒಳಗೆ ನಾವು ಹಣ ಕೊಡದೆ ಹೋಯ್ತು ಅಂತಂದ್ರೆ ಈ ಮನೆ ಉಳಿಯೋದಿಲ್ಲ, ಆಮೇಲೆ ನಾವೆಲ್ಲ ಬೀದಿ ಪಾಲಾಗ್ಬಿಡ್ತೀವಿ. ಆಸ್ತಿ ಹೋಗುತ್ತಲ್ಲ ಅಂತ ಯಾಕಪ್ಪ ಯೋಚಿಸ್ತೀರಿ? ನೀವು ಕಷ್ಟಪಟ್ಟು ನನ್ನ ಓದಿಸಿದ್ದೀರಿ,
ನಾನು ದುಡ್ಡು ಸಂಪಾದಿಸ್ತೇನೆ, ನಿಮ್ಗೆ ಯಾವ ಕೊರತೆ ಇಲ್ಲ ಅಂತ ನಾನು ನೋಡ್ಕೋತೇನೆ. ಈ ಮನೆ ಹೋದ್ರೆ ಏನಂತೆ? ಬೇರೆ ಎಲ್ಲಾದರೂ ಹೋಗಿದೆ. ನಾನು ನಾನು ಈ ಮನೆ ಬಿಟ್ಟು ಹೋಗೋದ ಕುಮಾರ್? ಇವ್ರು ಯಾರು ಗೊತ್ತಾನೆ? ನನ್ನ ಮುತ್ತಾತ. ಈ ಮನೆ ಕಟ್ಟಿದ್ರು, ಈ ಮನೆಯಲ್ಲೇ ಬಾಳಿದ್ರು, ಇಲ್ಲೇ ಸತ್ತು. ಇವ್ರು ಯಾರು ಗೊತ್ತೇ ಇದೆ? ನನ್ನ ತಾತ. ಇವರು ಇಲ್ಲೇ ಬಾಳಿದ್ರು, ಇಲ್ಲೇ ಸತ್ತು. ಇವರು ನಮ್ಮ ತಂದೆ, ಇವರು ಅಷ್ಟೇ. ತಲತಲಾಂತರದಿಂದ ನಮ್ಮ ವಂಶದಲ್ಲಿ ಬದುಕಿ ಬಾಳದ ಈ ಮನೆಯಿಂದ ಅವರವರ ಶವಗಳು ಹೋಗಿದೆಯೋ ಹೊರತಾಗಿ ಜೀವಂತವಾಗಿ ಯಾರೂ ಈ ಮನೆ ಬಿಟ್ಟು ಹೋಗಿಲ್ಲ. ನಾನು ಇದೇ ಮನೆಯಲ್ಲಿ ಹುಟ್ಟಿದವನು, ಇಲ್ಲೇ ಬೆಳೆದವನು, ಅವರ ಸಂಪ್ರದಾಯಕ್ಕೆ ನಾನು ಸೇರಿದವನು ಅಂತ ತಿಳ್ಕೊ ಕುಮಾರ್. ಸರಿಯಪ್ಪ, ನಿನಗೆ ಆ ಹುಡುಗಿ ಕೊಟ್ಟು ಮಾತು ಮುಖ್ಯನೋ ಅಥವಾ ನಿನಗೆ ಜನ್ಮ ಕೊಟ್ಟು ನಿನ್ನನ್ನೇ ನಂಬಿರೋ ತಂದೆ ತಾಯಿಗಳಿಗೆ ನೀನು ಮಾಡಬೇಕಾದ ಕರ್ತವ್ಯ, ನೀನು ಹುಟ್ಟಿದ ವಂಶದ ಗೌರವ ಉಳಿಸೋದ್ರಲ್ಲಿ ನಿನ್ನ ಬಾಧ್ಯತೆ, ಇದು ಮುಖ್ಯನು. ನೀನೇ ಯೋಚನೆ ಮಾಡು. ಆದ್ರೆ ಒಂದು ಮಾತು, ಪರಿಸ್ಥಿತಿ ಏನಾರು ಹಾಗೆ ಬಂತು ಅಂತಂದ್ರೆ ನನ್ನ ಶವ ಈ ಮನೆಯಿಂದ ಹೋಗುತ್ತೆ ಹೊರತಾಗಿ ಜೀವಂತವಾಗಿ ಮಾತ್ರ ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ ಅನ್ನೋತಿಲ್ಲ. ನಿನಗೆ ಆ ಹುಡುಗಿ ಕೊಟ್ಟು ಮಾತು ಮುಖ್ಯನೋ ಅಥವಾ ನಿನಗೆ ಜನ್ಮ ಕೊಟ್ಟು ನಿನ್ನನ್ನೇ ನಂಬಿರೋ ತಂದೆ ತಾಯಿಗಳಿಗೆ ನೀನು ಮಾಡಬೇಕಾದ ಕರ್ತವ್ಯ, ನೀನು ಹುಟ್ಟಿದ ವಂಶದ ಗೌರವ ಉಳಿಸೋದ್ರಲ್ಲಿ ನಿನ್ನ ಬಾಧ್ಯತೆ, ಇದು ಮುಖ್ಯನೋ? ನೀನೇ ಯೋಚನೆ ಮಾಡು. ಪರಿಸ್ಥಿತಿ ಏನಾರು ಹಾಗೆ ಬಂತು ಅಂತಂದ್ರೆ ನನ್ನ ಶವ ಈ ಮನೆಯಿಂದ ಹೋಗುತ್ತೆ ಹೊರತಾಗಿ ಜೀವಂತವಾಗಿ ಮಾತ್ರ ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ ಅನ್ನೋತಿಲ್ಲ. ನಿನ್ನ ಜೀವನದಲ್ಲಿ ಅತ್ಯಂತ ಕಠಿಣವಾದ ಪರೀಕ್ಷೆ ನಿನಗೆ ಬಂದಿದೆ. ನೀನು ಏನಾದರೂ ನಿರ್ಧಾರಕ್ಕೆ ಬರಲೇಬೇಕಾದ ಸಮಯ ಇದು. ಈ ನಿರ್ಧಾರ ನಿನ್ನ ಭವಿಷ್ಯ ಮಾತ್ರ ಅಲ್ಲ, ನಿನ್ನ ತಂದೆ ತಾಯಿ ತಂಗಿ ಎಲ್ಲರ ಭವಿಷ್ಯನ ನಿಶ್ಚಯಿಸುತ್ತೆ. ಆಲೋಚಿಸು, ಚೆನ್ನಾಗಿ ಆಲೋಚಿಸು. ತಂದೆ ಕೋರಿಕೆ ನೀಡಿರ್ಸಕ್ಕೆ 14 ವರ್ಷ ವನವಾಸಕ್ಕೆ ಹೋದ ಆ ಶ್ರೀರಾಮಚಂದ್ರ ತಂದೆ ಆಗ್ಗೆ ಪಾಲ್ಸಕ್ಕೆ ತನ್ನ ಹೆತ್ತ ತಾಯಿಯ ಶಿರಸ್ಸನ್ನೇ ಛೇದಿಸಿದ ಆ ಪರಶುರಾಮ ತಂದೆ ಆಸೆ ನೆರವೇರಿಸಕ್ಕೆ ಆಜೀವ ಪರ್ಯಂತ ಬ್ರಹ್ಮಚಾರಿಯಾಗಿ ಉಳಿದ ಆ ಭೀಷ್ಮ ತನ್ನ ಪೂರ್ವಿಕರಿಗೆ ಶ್ರೇಯಸ್ಸಾಗಲಿ ಅಂತ ಘೋರವಾದ ತಪಸ್ಸು ಮಾಡಿ ಭೂಮಿಗೆ ಗಂಗೆನೇ ತಂದ ಆ ಭಗೀರ್ಥ. ಇದು ನಮ್ಮ ಪರಂಪರೆ, ಇದು ಭಾರತದ ಧರ್ಮ, ಇದೇ ಪವಿತ್ರವಾದ ಹಿಂದೂ ಧರ್ಮ, ಇದೇ ನಿನ್ನಲ್ಲಿ ಹರಿತಿರೋ ರಕ್ತದ ಒಂದೊಂದು ಕಣಕಣವು ನುಡಿತಿರೋ ಧರ್ಮ. ಕುಮಾರ್, ಈಗೇನು ಹೇಳ್ತಿ? ಮಮತಿಯೇ ಮೂರ್ತಿವೆತ್ತ ನಿನ್ನ ಮಾತಾಪಿತೃಗಳ ಜೊತೆ ನಿನಗಿರೋ ಪವಿತ್ರವಾದ ಋಣಾನುಬಂಧ ಮುಖ್ಯನೋ ಅಥವಾ ನಿನ್ನ ಸ್ವಂತ ಆಸೆ ಆಕಾಂಕ್ಷೆ ಪ್ರೇಮಗಳ ನಿನ್ನದೇ ಪ್ರತ್ಯೇಕವಾದ ಸ್ವಾರ್ಥ ಮುಖ್ಯನೋ? ಆಲೋಚಿಸು, ಹೇಳು. ನೀನು ಸ್ವಾರ್ಥಿಯೋ ತ್ಯಾಗಿಯೋ? ಸ್ವಾರ್ಥಿಯೋ ತ್ಯಾಗಿಯೋ? ಹೇಳು ಹೇಳು. ನಿಮಗೋಸ್ಕರ ಹುಲ್ ಮೇಲೆ ಕುತ್ಕೊಂಡು ಕಾಯ್ತಾ ಇದ್ದೀನಿ. ಹೇಗೆ ಆಚಾರಿ, ಯಾಕ್ರಿ ಲೇಟು? ಸ್ಟಾಪ್ ಇಟ್. ನಾನು ಯಾವಾಗ್ಲೂ ಸ್ವಲ್ಪ ಸ್ಲೋ ಅಂದ್ರೆ ಟ್ಯೂಬ್ಲೈಟಾ? ನೋಡಿದ್ರ ನಾ ಬಂದೆ ಅಂತ ಸಂತೋಷ ಪಡೋದ್ ಬಿಟ್ಟು ನನ್ನೇ ಅಂತಿದ್ದೀರಲ್ಲ. ಡಾರ್ಲಿಂಗ್ ಪ್ರಮೀಳಾ, ನಂಗೆ ಗೊತ್ತು ನೀವು ಬಂದೇ ಬರ್ತೀರಾ ಅಂತ, ಅದಕ್ಕೆ ನಾನು ಮಾಡೋ ಎಕ್ಸ್ಪೆರಿಮೆಂಟ್ಗೆ ನಿಮ್ಮನ್ನೇ ಸೆಲೆಕ್ಟ್ ಮಾಡಿದ್ದು. ಎಕ್ಸ್ಪೆರಿಮೆಂಟ್? ಅದೇ ಥೀಸಿಸ್. ಅಂದ್ರೆ ನಾನು ಮಾಡೋ ಲವ್ ರಿಸರ್ಚ್ಗೆ ನೀವೇ ಆಧಾರ ಸ್ತಂಭ, ಮೇಟಿಗೋಲು. ಹಾಗಾದ್ರೆ ಅದನ್ನ ನನ್ನ ಪ್ರಯೋಗ ಮಾಡ್ತೀರಾ? ಯು ಆರ್ ಪರ್ಫೆಕ್ಟ್ಲಿ ರೈಟ್. ವಾಟ್ ಐ ಮೀನ್ ಈಸ್, ಒಂದು ಗಂಟು ಹೆಣ್ಣಿನ ಪ್ರೇಮಾಂಕುರಕ್ಕೆ ಅಂದ್ರೆ ಲವಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಹೇಗೆ ಏನು ಅಂತ ರಿಸರ್ಚ್ ಮಾಡಬೇಕು. ಯಾರಿಗೆ ಬೇಕ್ರಿ ಥಿಯರಿ ಎಕ್ಸ್ಪೆರಿಮೆಂಟ್ ಅಲ್ಲ ಅಂದ್ರೆ? ಮೋಹನ್,
ಮಾಡ್ಕೊಂಡ್ರೆ ನಿಮ್ಮನ್ನೇ ಮದ್ವೆ ಮಾಡ್ಕೊಳ್ಳೋದು ಅಂತ ನಾನು ಯಾವತ್ತೋ ಡಿಸೈಡ್ ಮಾಡ್ಬಿಟ್ಟೆ. ಪರವಾಗಿಲ್ವೇ, ನೀನ್ ನನಗಿಂತ ಅಡ್ವಾನ್ಸ್ ಆಗಿದೆಯಲ್ಲ. ಅದ ಹೇಗೆ ಹೇಳ? ನೀವು ನನ್ನ ಹೃದಯನ ಗೆದ್ದ ಕಳ್ಳ, ನನಗೆ ಸರಿಯಾದ ಜೋಡಿ ಕುಳ್ಳ. ಅಯ್ಯಯ್ಯೋ, ನನ್ನ ಎಕ್ಸ್ಪೆರಿಮೆಂಟ್ ಥಿಯರಿ. ನನಗೆ ಬೇಕಾದ್ದು ಥಿಯರಿ ಅಲ್ಲ, ಪ್ರಾಕ್ಟಿಕಲ್. ನಮಸ್ಕಾರ ಸಾವುಕಾರ್ರೆ. ಏನ್ ಆಲೋಚನೆ ಮಾಡಿದ್ದೀರಾ, ಏನ್ ನಿರ್ಧಾರಕ್ಕೆ ಬಂದಿದ್ದೀರಾ ಅಂತ ತಿಳ್ಕೊಂಡು ಹೋಗಕ್ ಬಂದಿದ್ದೀವಿ. ರಾಮಯ್ಯನವ್ರೆ, ನಾನೇನೂ ಮಾಡಲಾರದ ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದೀನಪ್ಪ. ನಿಮ್ ಇಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ಸ್ವಲ್ಪ ನಿಲ್ಲಿ, ದಯವಿಟ್ಟು ನಮ್ಮ ತಂದೆಯವರಿಗೆ ಯಾವ ರೀತಿಯಲ್ಲೂ ತೊಂದರೆ ಕೊಡಬೇಡಿ. ಸ್ವಲ್ಪ ದಿನ ತಾಳಿ. ತುಮಕೂರಿನ ನರಸಪ್ಪನವ್ರ ಮಗಳ ಜೊತೆ ನನ್ನ ಮದುವೆ ನಿಶ್ಚಯವಾಗಿದೆ. ಇಷ್ಟರಲ್ಲೇ ನಿಮಗೂ ಪತ್ರಿಕೆ ಬರುತ್ತೆ. ಮದುವೆ ಆದ್ಮೇಲೆ ಬಂದು ಮಾತಾಡಿದ್ರಂತೆ. ನಮಸ್ಕಾರ. ರೇವತಿ, ಏನಪ್ಪ? ನಿನ್ನ ಪೂಜೆ ಫಲಿಸ್ತಮ್ಮ, ಬಹಳ ಸಂತೋಷವಾದ ವಿಷಯ. ನಮ್ಮ ಜಮೀನ್ದಾರ್ ಜಗಪತ್ರಾಯರು ಕಾಗದ ಬರೆದಿದ್ದಾರೆ, ಅವ್ರ ಮಗ ಮದುವೆಗೆ ಒಪ್ಕೊಂಡ್ಬಿಟ್ನಂತೆ. ಮುಂದಿನ ಮುಹೂರ್ತದಲ್ಲೇ ಮದುವೆ ಮಾಡೋದಕ್ಕೆ ತಯಾರಾಗಿರಿ ಅಂತ ತಿಳಿಸಿದ್ದಾರೆ. ಅಮ್ಮ, ಈ ಸಂಬಂಧ ಪಡೆಯೋದಕ್ಕೆ ಬಹಳ ಪುಣ್ಯ ಮಾಡಿದ್ಯಮ್ಮ. ನನ್ನ ಪುತ್ರನೆ, ಇಲ್ಲಿ ಬಾ. ನಿನ್ನ ಮಹಾಮಾತೆಯಾದ ಹಿಡಂಬಿಯಲ್ಲಿ ಕಾಂತೆ ಇಳುಸು ನಿನ್ನ ಕಂತೆ. ನಿನ್ನ ಮಗನು ಕಟೋತ್ಕತನಾದ ಮೇಲೆ ನಾನು ಅವನ ತಂದೆ. ಭೀಮನಾದ ಮೇಲೆ ನೀನು ನನ್ನ ಮಡದಿ. ಹಿಡಂಬಿಯಾಗಬಾರದೇಕೆ? ಇದು ಅವ ಹೇಳಿದ ಮಾತಲ್ಲ. ನೋಡಿ, ನಿಮ್ ಮಗ ಘಟೋತ್ಕಚ ಆಗ್ಲಿ, ನೀವು ಭೀಮಾಗಿ, ನಾನು ಮಾತ್ರ ಹಿಡಿಂಬೆಲ್ಲ. ಹುಷಾರು. ಸುತನೆ, ನಾನು ನಿನ್ನ ಪಿತನು ತಾನೆ. ಯಾಕಪ್ಪ ಈ ಅನುಮಾನ? ನಾನಂತೂ ರಂಗಭೂಮಿಯ ಸೇವೆ ಮಾಡಿ ನಟನಾಗಲಿಲ್ಲ. ನೀನು ನನ್ನ ರಕ್ತದಿಂದ ಬಂದವರು ತಾನೆ. ನೀನಾದರೂ ರಂಗಭೂಮಿ ಸೇವೆ ಮಾಡಿ ಮಹಾ ನಟನಾಗ. ಅಪ್ಪ, ನನ್ನ ನಿನ್ನು ಯಾರು ತಾನೇ ನಟಲ್ಲ ಅಂತ ಹೇಳ್ತಾರೆ? ಅಪ್ಪ, ಈ ಜಗತ್ತೇ ಒಂದು ರಂಗಭೂಮಿ. ನಾನು, ನೀನು, ಅಮ್ಮ ಎಲ್ಲ ಪಾತ್ರಧಾರಿಗಳೇ. ವೃಕ್ಷದಂತೆ ಫಲ, ವೃಕ್ಷದಂತೆ ಫಲ. ಇಲ್ಲಿಗೆ ಪರ ಮಡುವೆ ಪಿತನೇ, ಅಭಿಮನ್ಯುವಿಗೂ ಉತ್ತರೆಗೂ ಲಗ್ನವಾಗಬೇಕಾಗಿದೆ. ಈ ಘಟೋದ್ಗಜ ಹೋಗಲೇಬೇಕಲ್ಲವೇ? ಹೌದು ಹೌದು, ಕಡ್ಡಾಯವಾಗಿ ಹೋಗಲೇಬೇಕು. ಹೋಗಿ ಬಾ ಶುಭಮಸ್ತು. ಸುತನೆ, ವಿರಾಟರಾಯನನ್ನು ಕಂಡಾಗ ನನ್ನ ಪಿತನು ಬರಲಾಗಲಿಂದ ತಿಳಿಸು. ತಿಳಿಸು. Thank you.
ಗುಡ್ ಈವ್ನಿಂಗ್. ಹೋದ ಕೆಲಸ ಏನಾಯ್ತು? ಅರ್ಧ ಹಣ್ಣು ಅರ್ಧ ಕಾಯಿ. ಅರ್ಧ ಹಣ್ಣು ಅರ್ಧ ಕಾಯಿ ಅಂದ್ರೆ ಅಂದ್ರೆ ಅವರೇ ಭವಾನಿ ಪ್ರಸಾದ್ ಹೆಂಡತಿ ಮಗಳು ಅನ್ನೋ ವಿಷಯ ಕಂಡು ಬಿಟ್ಟಾರೆ. ವೆರಿ ಗುಡ್. ವಾಟ್ ದ ಯೂಸ್? ನಾ ಮನೆಯನ್ನೆಲ್ಲ ಹುಡುಕ್ದೆ, ನಮಗೆ ಬೇಕಾಗಿರೋ ವಸ್ತು ಸಿಗಲೇ ಇಲ್ಲ. ಆ ತರಹ ಒಂದು ವಸ್ತು ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಈಗ ಅವ್ರು ಯಾರು ಅನ್ನೋ ವಿಷಯ ನನಗೆ ನಿಮ್ಗೆ ಇಬ್ಬರು ಮಾತ್ರ ಗೊತ್ತಿದೆ. ಭವಾನಿ ಪ್ರಸಾದ್ ಬಿಟ್ಟು ಆಸ್ತಿ ವಿಷಯ ಕೂಡ ಅವ್ರಿಗೆ ಗೊತ್ತಿಲ್ಲ. ಈಗ ವೀಲಿಂಗ್ ಪ್ರಕಾರ ಎರಡು ದಿವಸ ಮಾತ್ರ ಬಾಕಿ ಇದೆ. ಅದಕ್ಕೆ ಏನ್ ಅದಕ್ಕೆ ಅದಕ್ಕೆ ಎರಡು ದಿವಸ ಆಗೋಗ್ಬಿಟ್ಟು ಆಸ್ತಿ ಎಲ್ಲ ಗೋವಿಂದ ಆಗೋಗ್ಬಿಡ್ತದೆ. ನೋಡಿ, ನಾನು ಲತಾ ಮನಸ್ಸು ಬದಲಾಯಿಸೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ, ಏನು ಪ್ರಯೋಜನ ಆಗಲಿಲ್ಲ. ಈಗ ಅವ್ರಿಗೆ ಆಸ್ತಿ ಸೇರೋ ಹಾಗೆ ಮಾಡಿದ್ರೆ ಲತಾ ಮನಸ್ಸು ಬದಲಾಯಿಸೋ ಬದಲಾಯಿಸ್ಬೋದು. ಲತಾ ನನ್ನೋಳಾದ್ರೆ ಕಾಗದ ಪತ್ರ ನಿಮ್ದಾಗುತ್ತೆ, ಕಾಗದ ಪತ್ರ ಸಿಗ್ಬಿಡ್ತು ಅಂದ್ರೆ ವಿಷಯ ಗೊತ್ತಾಗೋಗ್ಬಿಡುತ್ತೆ. ಈಗ ನೀವು ಸರಿ ಅಂತ ಹೇಳಿದ್ರೆ ನಾನು ಈಗಲೇ ವಕೀಲರಿಗೆ ಹೇಳಿ ಅವ್ರಿಗೆ ಆಸ್ತಿ ಅವ್ರು ಸೇರೋ ಮಾಡ್ಬಿಡ್ತೀನಿ. ಏಯ್ ಚಂದ್ರು, ನಾಗರಹಾವುಕಕ್ಕೂ ವಿಷಾನ ಒಂದೊಂದು ಸಲ ಔಷಧಿಗೂ ಉಪಯೋಗಿಸ್ತಾರೆ, ಹಾಗೆ ನೀನ್ ಅವ್ರಿಗೆ ಆಸ್ತಿ ಕೊಡಿಸ್ತೀಯ. ನೀವು ಒಪ್ಪಿಗೆ ಕೊಟ್ರೆ ಮಾತ್ರ ಅಫ್ಕೋರ್ಸ್ ವಿತ್ ಯುವರ್ ಕೈಂಡ್ ಪರ್ಮಿಷನ್. ನಾವು ಕಳ್ಕೊಂಡಿರೋ ವಸ್ತು ನಮಗೆ ಸಿಗಲೇಬೇಕು, ನೀನ್ ಏನ್ ಬೇಕಾದ್ರೂ ಮಾಡ್ಕೊ. ನೀವು ಊದ್ ಬತ್ತಿ ಕೊಡಿ ಬಾಸ್, ನಾನು ಊರೇ ಹಚ್ಕೊಂಡ್ ಬರ್ತೀನಿ. ಯಾಕೆ ಚಂದ್ರು ಹೀಗಿದ್ದೀರಿ? ಕೊಡಲೆ ಯಾವಳೆ ಇವಳು. ಏನ್ ನೀನ್ ಮಾಡೋ ಕೆಲ್ಸ? ಕುಡಿತಾ ಇದೀನಿ ಕಣಕ್ಕೆ. ಅದಲ್ಲ, ಇನ್ನೇನು ಅದೇ ಲತಾ. ಅದಕ್ಕೂ ನಿನಗೂ ಏನ್ ಸಂಬಂಧ? ಏನ್ ಸಂಬಂಧನ? ನಿನ್ನೇ ನಂಬ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ಕೊಂಡು ಬಂದಿದ್ದೀನಿ. ನೀನ್ ಅಲ್ದೆ ಬೇರೆ ನಂಗೆ ಯಾರು ದಿಕ್ಕು? ದೇವ್ರೇ ದಿಕ್ಕು. ಏನಂದೆ? ದೇವ್ರೇ ದಿಕ್ಕು ಅಂದ. ನೋಡು ಬಿಂದು ಬರೀ, ನಾನು ಯಾರನ್ನು ಕೇರ್ ಮಾಡಲ್ಲ. ಐ ಎಮ್ ಅ ಫ್ರೀ ಬರ್ಡ್. ನಿನಗೆ ಬೇಕಾಗಿರೋದು ಹಣ ಸುಖ ಎರಡನ್ನೂ ನಾನು ಕೊಡ್ತೀನಿ. ಇಷ್ಟವಾಗಿದ್ರೆ ಇರು, ಕಷ್ಟವಾಗಿದ್ರೆ ಗೇಡ. ಎಲ್ಲರನ್ನೂ ಬಿಟ್ಟು ನಿನ್ನೇ ನಂಬ್ಕೊಂಡು ಬಂದಿದ್ದಕ್ಕೆ ನೀವು ಮಾಡೋ ಮೋಸ ಇದೇನಾ? ಇದೇನಾ ನೀವು ಕೊಡೋ ಗೌರವ? ಗೌರವ? ತಂದೆ ತಾಯಿ ಕಟ್ಕೊಂಡಿದ್ ಗಂಡನ್ ಬಿಟ್ಟು ಬಂದಳು ನಿನಗೆ ಮನೆ ಕೊಡ್ತಾನೆ ಗೌರವ? ನಿಲ್ಲು. ಅಪಮಾನಗೊಂಡ ಹೆಂಗ್ತಿನ ದ್ವೇಷ ನಾಗರಹಾವಿನ ವಿಷಕ್ಕಿಂತ ಗೌರವ. ಮರಿಬೇಡ, ನಿನ್ ರಹಸ್ಯ ಎಲ್ಲ ನನ್ನ ಹತ್ರ ಇದೆ. ಬೆದರಿಸ್ತೀಯ? ಇಲ್ಲ, ಎಚ್ಚರಿಸ್ತೀನಿ. ನನ್ ರಹಸ್ಯ ಬಯಲ್ ಮಾಡಕ್ ಮುಂಚೆ ನೀನ್ ಹೆಣ ಅಲಸೂರು ಕೆರೆ ತೇಳ್ತಾ ಇರ್ತ. ಸುಳ್ಳು ಹೇಳ್ಬಾರ್ದು, ಚೆನ್ನಾಗಿದ್ಯಾ? ಲತಾ, ಹೆಣ್ಣಾದವಳು ಜೀವನದಲ್ಲಿ ಎಷ್ಟು ಜಾಗೃತಿ ಆಗಿದ್ರು ಸಾಲದು ಅಂತ ನಾನು ನಿನಗೆ ಪದೇ ಪದೇ ಹೇಳ್ತಾ ಇದ್ದೆ. ನನ್ನ ಮಾತಿಗೆ ಬೆಲೆ ಕೊಡದೆ ನನ್ನ ಆಸೆನೆಲ್ಲ ಮಣ್ಣು ಪಾಲು ಮಾಡ್ಬಿಟ್ಟಿಯಲ್ಲೇ. ಅಮ್ಮ, ಏನಮ್ಮ ಹೇಳ್ತಿದ್ದಿ? ನಾ ಏನು ಅಂತ ಮಾಡ್ಬಾರ್ದು ಕೆಲಸ ಮಾಡಿಲ್ಲ. ಇದೇಂಗೈತೆ ನೋಡಿ, ಮಳ್ಳಿ ಮಳ್ಳಿ ಮಂಚು ಕಾಲಷ್ಟೇ ಅಂದ್ರೆ ಮೂರು ಮತ್ತೊಂದು ಅಂದಂತ ಯಾವಳ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ವಾ? ನಿನ್ನ ಕುಮಾರನ ಸರ್ಸಾರ ನನ್ನ ಕಣ್ಣಾರೆ ಕಣ್ಣಾರೆ ನೋಡಿದ್ದೆ. ಚಂದ್ರು, ನನ್ನ ಸ್ವಂತ ವಿಷಯದಲ್ಲಿ ನೀ ತಲೆ ಹಾಕ್ಬೇಡ. ಲತಾ, ನಾನ್ ಕೇಳ್ಬಹುದಾ? ಜಮೀನ್ದಾರ್ ಮಗನ ಜೊತೆಲಿ ನಿನ್ಗೇನೆ ಸರಸ? ಅವ್ರ ಜೊತೆ ನಾ ಮಾತಾಡದೆ ಒಂದ್ ತಪ್ಪೇನಮ್ಮ? ತಪ್ಪು ಕಣೆ. ಲತಾ, ಅವರು ಶ್ರೀಮಂತರು, ಅವ್ರ ದೃಷ್ಟಿಯಲ್ಲಿ ನಾವು ಆಟದ ಬೊಂಬೆಗಳು ಕಣೆ. ನಾಯಿ ಮುಟ್ಟಿದ ಮಡಿಕೆ ಯಾವ ಪ್ರಯೋಜನಕ್ಕೂ ಬರಲ್ಲ ಅಂತ ನಿನಗೆ ಹೊಸದಾಗಿ ಹೇಳ್ಬೇಕೇನಮ್ಮ? ಅಮ್ಮ, ನೀ ತಿಳ್ಕೊಂಡಿರೋ ಹಾಗೆ ನಾ ಯಾವ ತಪ್ಪು ಮಾಡಿಲ್ಲ. ಅವರು ನನ್ನ ಪ್ರೀತಿಸ್ತಾರೆ, ನಾನು ಅವ್ರ ಪ್ರೀತಿಸ್ತೇನೆ. ಅವರು ನನ್ನೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾರಮ್ಮ. ಇಷ್ಟಿಲ್ಲ ಈ ವಿಷಯ ನಿನ್ನ ಹತ್ರ ಮಾತಾಡೋಕೆ ಅವರು ಬಂದೇ ಬರ್ತಾರೆ. ಲತಾ, ಅಮ್ಮ ನೋಡ್ತೀಯ, ಅವ್ರು ಬಂದೇ ಬಿಟ್ರು. ನಿಮಗೆ 100 ವರ್ಷ ಆಯ್ತು, ಮದುವೆ ವಿಷಯ ಮಾತಾಡೋಕೆ ನೀವು ಬಂದೇ ಬರ್ತೀರಂತ ಈಗ ತಾನೇ ಹೇಳ್ತಿದ್ದೆ. ಬನ್ನಿ. ಲತಾ, ನಾನೀಗ ಬಂದದ್ದು ಮದುವೆ ವಿಷಯ ಮಾತಾಡೋಕ್ಕಲ್ಲ, ನಾನಿನ್ನ ಮದುವೆ ಆಗಕ್ಕಾಗಲ್ಲ ಅಂತ ತಿಳಿಸೋಕೆ. ನಾನು ಹೇಳ್ತಿರೋ ಮಾತಿನಿಂದ ನಿನ್ನ ಹೃದಯಕ್ಕೆ ಎಷ್ಟು ಆಘಾತ ಆಗ್ತಿದೆ ಅಂತ ನನ್ಗೆ ಗೊತ್ತು. ನೀನ್ ನನ್ ಬಗ್ಗೆ ಏನ್ ತಿಳ್ಕೊತಿ ಅನ್ನೋದು ನನ್ಗೆ ಗೊತ್ತು. ಆದ್ರೆ ನಾನು ಹೇಳಿಯಲ್ಲ, ನಿನ್ನ ತಿರಸ್ಕಾರ ಎದುರಿಸಿದ್ರು ಪರವಾಗಿಲ್ಲ ಅಂತ ನಾನೇ ಬಂದೆ. ನಮ್ ತಂದೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕೆ ನಿನಗೆ ಕೊಟ್ಟ ಮಾತನ್ನು ನಾನು ಮುರಿಬೇಕಾಗಿದೆ. ನನ್ನನ್ನು ಕ್ಷಮಿಸ್ಬಿಡಲ್ಲ ತಾ. ಕ್ಷಮೆ ಎಷ್ಟು ಸುಲಭವಾಗಿ ಹೇಳಿಬಿಟ್ರಿ ಕುಮಾರ್. ನನ್ನ ಮನಸ್ಸನ್ನು ನಿಮಗೆ ಅರ್ಪಿಸಿ ಜೀವನವಲ್ಲ ನೀವೇ ನನ್ನ ಬಾಳ ಸಂಗಾತಿ ಅಂತ ನಾ ಕಂಡ ಕನಸೆಲ್ಲ ಒಂದೇ ಏಟಿಗೆ
ಚೂರ್ ಚೂರ್ ಮಾಡ್ಬಿಟ್ಟೆ. ಇದನ್ನ ಹೇಗ್ ಕ್ಷಮಿಸಲಿ? ಆದ್ರೆ ಒಂದು ಪುಣ್ಯ, ನೀವು ನನ್ನ ಮನಸ್ಸಿನ ಜೊತೆ ಆಟ ಆಡಿದ್ರೆ ಹೊರತು ನನ್ನ ದೇಹಕ್ಕೆ ಕಳಕ ತರಲಿಲ್ಲ. ಇದಕ್ಕೋಸ್ಕರ ನಾನ್ ನಿಮಗೆ ತುಂಬಾ ಕೃತಜ್ಞಳು. ಹೋಗಿ ಹೋಗಿ. ಮಹಾಭಾರತದ ಉದ್ಯೋಗ ಪರ್ವದ ಭೀಮನ ಏಕಪಾತ್ರಾಭಿನಯ. ಕೃಷ್ಣ ಕೃಷ್ಣ ಸಂಧಿ ಸಂಧಿ ಎಂದು ನಮ್ಮ ನೇತಕ್ಕೆ ಸಂಧಿ ಗೊಂದಿಗಳಲ್ಲಿ ಓಡಾಡಿಸುತ್ತಿರುವೆ. ಆ ತುಂಬಿದ ಮಹಾಸಭೆಯಲ್ಲಿ ಪಾಂಚಾಳಿಯ ಮುಡಿಯನ್ನು ಹಿಡಿದು ಅವಳ ಸೀರೆ ಆ ಪಾಂಚಾರಿಯ ಸೀರಿನ ಸೆಳೆದು ಅವಮಾನಪಡಿಸಿದ ಆ ಕುಲ್ಲಿ ಕೌರವನಿಗೆ ನಾನು ಪ್ರಾಣಗಳನ್ನು ತೆಗೆದು ಸುಮ್ಮನೆ ಬಿಡುವುದೇ ಬೇಡ. ಇಷ್ಟ ಸಂಧಿ ಬೇಡ. ಯುದ್ಧ ಯುದ್ಧ. ಏನೀ ಬಾಣದ ಹೊಡೆತ ಇಲ್ಲಿ? ಆ ಕುನ್ನಿ ಕೌರವನು ಸಂಧಿಗೆ ಮುಂಚೆಯೇ ಈ ಭೀಮನಿಗೆ ಹೆದರಿ ಕಳುಹಿಸಿರುವ ಪತ್ರ, ಕ್ಷಮಾಪಣ ಪತ್ರ. ಇದಕ್ಕೆ ನನ್ನ ಉತ್ತರ ಡಾರ್ಲಿಂಗ್ ಮೋಹನ್. ಡಾರ್ಲಿಂಗ್ ಇದು ಯಾವ ಭಾಷೆ? ನೀವು ಬರದಂತೆ ನಮ್ಮಪ್ಪ ನಿಮ್ಮಪ್ಪ ಇಬ್ಬರು ಅವಿವೇಕ ಅಪ್ರಯೋಜಕರು. ನಿಮ್ಮಪ್ಪ ರಟ್ಟಿನ ಗತಿಯನ್ನು ಹಿಡಿದುಕೊಂಡು ಭೀಮಾ ಭೀಮಾ ಅಂತ ಊರಲ್ಲೆಲ್ಲ ಕಂತ್ರಿ ನಾಯಿ ಹಾಗೆ ತಿರುಗಾಡ್ತಾ ಇದ. ಇದು ಒಂದು ಕಂತ್ರಿ. ನಮ್ಮಪ್ಪ ದೀಪಾವಳಿ ತುಪಾಕಿ ಹಿಡ್ಕೊಂಡು ಅಂದ್ರೆ ಗನ್ ಹಿಡ್ಕೊಂಡು ಎಲ್ಲರೂ ಸುಡ್ತೀರಿ ಸುಡ್ತೀರಿ ಅಂತ ಏಸರ್ಗತ್ತೆ ತರ ಮನೆಯಲ್ಲ ಹಚ್ಕೊಂಡಿರ್ತಾರೆ ಅವರಪ್ಪನಿಗೆ. ನಿಮ್ಮಪ್ಪ ಭೀಮಾಸುರ, ನಿಮ್ಮಮ್ಮ ಹಿಡಂಬಿ. ಏನಂತಾರೆ? ಅದೇ ಹಿಡಂಬಿ ಹಿಡಂಬಿಯ ಹಿಡಂಬಿ. ಹಾಗೆ ನಮ್ಮಪ್ಪ ನರಕಾಸುರ ಹಾಗೆ ನಮ್ಮ ಪ್ರೇಮದ ಮುಂದೆ ಅಡ್ಡಗೋಡೆ ತರಹ ನಿಂತಿದ್ದಾರೆ. ಇವರನ್ನ ನಾವು ಕೇರ್ ಮಾಡುವುದು ಬೇಡ. ನೀನು ಎಲ್ಲಿಗೆ ಬರೋದಕ್ಕೆ ಹೇಳಿದ್ರು ನಾನು ಅಲ್ಲಿಗೆ ಬರೋದಕ್ಕೆ ಸಿದ್ಧ. ಏನು ಮಾಡಬೇಕು ಅನ್ನೋದು ನಿನಗೆ ಸೇರಿದ್ದು. ತಿರುಗಿಸಿ. ಏನು ತಿರುಗಿಸಿ? ತಿರುಗಿಸಿ ಓ ತಿರುಗಿಸಿ ಓದಿ. ನಿನ್ನ ಉತ್ತರವನ್ನು ಕಾಯುತ್ತಿರುವ ನಿನ್ನ ಪ್ರೇಯಸಿ ಪ್ರಮೀಳ. ಪ್ರಮೀಳ ಮೂರು ನಾಲ್ಕು ಮೆಣಸಿನಕಾಯಿ ಉದ್ದದ ಬಾಲಕಿಯ ಉದ್ದಟ ಪತ್ರ ಈ ಭೀಮನಿಗೆ. ಎಂಥ ಆಘಾತವಾಯಿತು! ಒಂಬತ್ತು ತಿಂಗಳ ಕಾಲ ಹೊತ್ತು ಹೆತ್ತು. ಒಂಬತ್ತು ತಿಂಗಳು ಹೊತ್ತು ಹೆತ್ತವಳು ನಾನು ಸಾಕಿದವನು ನಾನು. ಆ ಪಕ್ಕದ ಮನೆಯ ದುಷ್ಟ ಬಾಲಕಿ ನನ್ನ ಸಿಸ್ಟಮರನ್ನು ಹಾಡು ಮಾಡುತ್ತಿರುವಳೆ. ನಮ್ಮ ಹುಡುಗಂದು ತಪ್ಪಿಟ್ಕೊಂಡು ಆ ಹುಡುಗಿನ ಅಂದ್ರೆ ಏನ್ರಿ ಪ್ರಯೋಜನ? ಇದ್ರಲ್ಲಿ ಯಾರ್ದು ತಪ್ಪಿಲ್ಲ. ಇದಕ್ಕೆ ಕಾರಣ ಆ ರೈಫಲ್ ರಚ್ಚಯ್ಯ. ಈಗಲೇ ಹೋಗಿ ನನ್ನ ಕುಮಾರ ಪ್ರೇಮ ಪತ್ರ ಬರೆದನೆಂದು ಅಂದು ಆ ದಿನ ಬಗಳಿದೆಯಲ್ಲ, ಇಂದು ನಿನ್ನ ಕುಮಾರತೆ ಬರೆದಿರುವ ಪ್ರೇಮ ಪತ್ರವನ್ನು ನೋಡು. ಓದು, ಓದಲೇ ಓದು ನರಕಾಸುರ. ನರಕಾಸುರ ನಾನಲ್ಲ, ನಿನ್ನ ಕುಮಾರತೆ ಬರೆದಿರುವ ಪತ್ರ. ನಿಮ್ಮಪ್ಪ ರಟ್ಟಿನ ಗದೆ ಹಿಡ್ಕೊಂಡು ಭೀಮಾ ಭೀಮಾ ಅಂತ ಕಂತ್ರಿನಾಯ ಗೊಗಳ್ತಾ ಊರಲ್ಲೆಲ್ಲ ಸುತ್ತಾಡ್ತಾನೆ. ಮುಂದಕ್ಕೆ ಹೋದು. ನಮ್ಮಪ್ಪ ದೀಪಾವಳಿ ಗನ್ನಿ ಹಿಡ್ಕೊಂಡು ಹೆಸರು ಕತ್ತೆ ಹಾಗೆ ಮನೆಯಲ್ಲೇ ಕಿರ್ಚಾಡ್ತಾ ಇರ್ತಾನೆ. ಓ ನನ್ನ ಮಗಳಿಂದಲೇ ನನಗೆ ಅವಮಾನ. ಮೈ ಗಾಡ್! ಕಾರ್ಡ್ ಇಲ್ಲ, ಕಾರ್ಡ್ ಇಲ್ಲ.
ಮತ್ತೊಮ್ಮೆ ಏನಾದ್ರು ಇಂಥ ಪ್ರಕರಣಗಳು ನಡೆದ ಪಕ್ಷದಲ್ಲಿ ನಿನ್ನ ದಂತ ಪಂಕ್ತಿಗಳನ್ನು ಉದುರಿಸಬೇಕಾಗುತ್ತದೆ. ನನ್ನ ಕೈ ಏನು ಬಾಳೆಹಣ್ಣು ತಿಂತ ಇರ್ತದ ಸುಟ್ಟು ಭದ್ಮ ಮಾಡಿಬಿಡ್ತೀನಿ. ನನ್ನ ಕೈಗಳೇನು ಹಳಸರನ್ನು ಸುರಿತಿರುವುದೆ. ಈ ಕೈಯಿಂದ ನಿನ್ನ ತಲೆಯನ್ನು ಪುಡಿ ಪುಡಿ ಮಾಡುವೆನು, ಭದ್ಮ ಮಾಡಿಬಿಡ್ತೀನಿ. ಏನು ಬ್ರಹ್ಮಾಂಡವಾಗಿ ಎರಡು ಮದುವೆನ ಅದ್ಭುತವಾಗಿ ನಡೆಸ್ಬಿಡ್ತೀನಿ. ಜಮೀನ್ದಾರ್ ಅಂದ್ರೆ ಜಮೀನ್ದಾರ್ ತಮ್ಮ ಆಶೀರ್ವಾದ ಎಲ್ಲ ಸರಿಯಾಗಿದೆ. ಆದ್ರೆ ಈ ಮದುವೆ ರಿಸೆಪ್ಷನ್ ಅಲ್ಲಿ ಒಂದ್ ಹಾಡಿನ ಕಚೇರಿನೋ ಅಥವಾ ಒಂದು ಡ್ಯಾನ್ಸ್ ಇಡ್ತಿದ್ ಚೆನ್ನಾಗಿತ್ತು. ಅಂದ ಹಾಗೆ ನಿಮ್ ಮಗ ಫಾರಿನ್ ಇಂದ ಬಂದಿರೋದ್ರಿಂದ ಅಟ್ಲೀಸ್ಟ್ ಒಂದ್ ಕ್ಯಾಸರ್ ಡ್ಯಾನ್ಸ್ ಇರುತ್ತೆ ಅನ್ಕೊಂಡಿದ್ದೆ. ನನ್ನ ಮಗ ಫಾರಿನ್ ಅಲ್ಲಿ ಓದಿದ್ರು, ಸಂಸ್ಕೃತಿ ಸಂಪ್ರದಾಯ ಎಲ್ಲ ನಮ್ಮದೇನೆ. ಯಜಮಾನ್ರು ಖರ್ಚು ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದಾರೆ. ಮಹನೀಯರೇ, ಏನೀ ವಾದ ವಿವಾದಗಳು, ನೀವುಗಳೆಲ್ಲ ಸಮ್ಮತಿಸಿ ಜಮೀನ್ದಾರರ ಆಜ್ಞೆ ಇತ್ತ ಪಕ್ಷದಲ್ಲಿ ನನ್ನದೇ ಆದ ಭೀಮನ ಏಕಪಾತ್ರ ಅಭಿನಯವನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡೇನು. ಮೊದಲೇ ಗೊತ್ತಿತ್ತು ಮದುವೆ ಮನೇಲಿ ಏನಾದ್ರೂ ಒಂದು ಅನಾಹುತ ಮಾಡ್ತೀನಿ ಸುಮ್ಮನೆ. ಕಾಂತೆ ದುರ್ಮತಿ ದುಂದಭಿ ಅಪ್ಪನೇ ನಿಮ್ಮ ಆರ್ಭಟ ಆಮೇಲೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಿಜನೇ, ಏನಾದ್ರೂ ಒಂದು ಸಂಗೀತ ಕಾರ್ಯಕ್ರಮ ಏರ್ಪಾಡು ಮಾಡಬೇಕಾಗಿತ್ತು. ನಾನು ರೇವತಿ ಸೊಗ್ಗಸಾಗಿ ಹಾಡ್ತಾಳಂತೆ. ಹೌದೇ? ಓ ರೇವತಿ ಒಂದು ಹಾಡು ಹೇಳಮ್ಮ. ಪರವಾಗಿಲ್ಲ ಹಾಡಮ್ಮ, ಸ್ವಲ್ಪ ತಡೀರಿ. ಕಣ್ಣಲ್ಲೇ ಪರ್ಮಿಷನ್ ಕೇಳ್ತಾ ಇದ್ದೀರೋ? ಡೋಂಟ್ ವರಿ, ನಾನು ಕೊಡಿಸ್ತೀನಿ. ಒಡಯ್ಯ ಪರ್ಮಿಷನ್ನು ಕೊಟ್ಟಾಯ್ತಲ್ಲ, ಇನ್ನೇನು? ಮಹನೀಯರೇ, ಈಗ ರೇವತಿ ಕುಮಾರ್ ಅವರು ತಮ್ಮ ಮಧುರ ಕಂಠದಿಂದ ತಮ್ಮೆಲ್ಲರನ್ನು ರಂಜಿಸಲಿದ್ದಾರೆ. ಯಾರು ಗಲಾಟೆ ಮಾಡಬಾರದು. ಏನಾಯ್ತು ನನಗೆ ತಿಳಿದೆ, ನಾನೇನಾದ್ರೂ ತಪ್ಪು ಮಾಡಿದ್ದೀನ? ಹಾಗೇನಾದ್ರೂ ಇದ್ರೆ ದಯವಿಟ್ಟು ಕ್ಷಮಿಸಿ. ನೋಡಿ, ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ಜೊತೆ ಕಷ್ಟ ಸುಖ ಎರಡನ್ನು ಹಂಚ್ಕೊಳ್ಳೋಕೆ ತಯಾರಾಗಿರೋ ನಿಮ್ಮ ಅರ್ಥಂಗೆ ನಾನು. ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇರೋ ಚಿಂತೆ ಯಾವುದು ಅಂತ ನನ್ನ ಹತ್ರನೂ ಹೇಳಬಾರ್ದೆ. ರೇವತಿ, ನನ್ನ ಅರ್ಧಾಂಗಿಯಾಗಿ ಈ ಮನೆಯ ಸೊಸೆಯಾಗಿ ನಿನಗೆ ಸಿಗಬೇಕಾದ ಸ್ಥಾನಮಾನಗಳೆಲ್ಲ ಸಿಗುತ್ತೆ. ಈ ಮನೆಯಲ್ಲಿ ನಿನಗೆ ಯಾವ ಕುಂದು ಕೊರತೆನೂ ಇರಲ್ಲ. ಆದರೆ ಒಂದು ಹೆಣ್ಣು ಎಲ್ಲಕ್ಕಿಂತ ಹೆಚ್ಚಾಗಿ ಅಪೇಕ್ಷೆ ಪಡೋದು ಅವಳ ಗಂಡನ ಪ್ರೀತಿ ವಿಶ್ವಾಸನ.
ಅವರ ಹೃದಯದಲ್ಲಿ ಒಂದು ಸ್ಥಾನನ. ಹೃದಯವೇ ನಂದಾಗಿಲ್ಲದೆ ಇರುವಾಗ ನಿನಗೆಲ್ಲಿಂದ ಸ್ಥಾನ ಕೊಡಲಿ? ದೇವತಿ, ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಘರ್ಷಣೆ ನಡೀತಾ ಇದೆ. ದಯವಿಟ್ಟು ನನ್ನ ಯಾಕೆ ಏನು ಅಂತ ಕೇಳಬೇಡ. ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ನಾನು ಬೇರೆ ಯಾರನ್ನ ಕೇಳಬೇಕು? ದಯವಿಟ್ಟು ಹಾಗೆಲ್ಲ ಹೇಳಬೇಡಿ. ನೋಡಿ, ನೀವೇ ನನ್ನ ಪಾಲಿನ ದೇವರು. ದೇವರು ಇಲ್ಲದ ಶೂನ್ಯ ದೇವಾಲಯನ ನೀನು ಪ್ರವೇಶ ಮಾಡಿದ್ದೀಯ ರೇವತಿ. ಆರಾಧಿಸೋಕಲ್ ದೇವ್ರು ಇಲ್ಲದೆ ಹೋದ್ರು ಆ ದೇವಸ್ಥಾನದಲ್ಲಿ ವಾಸವಾಗಿರೋಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ಅಷ್ಟೇ ಸಾಕು. ಕ್ಷಮಿಸು ರೇವತಿ, ನಾನು ಪ್ರೇಮದ ತ್ಯಾಗ ಮಾಡಿದೆ, ಆದರೆ ಆತ್ಮವಂಚನೆ ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಪ್ರೇಮಿ, ಆ ರಟ್ಟಿನ ಗದೆ ದೀಪಾವಳಿ ಕಣ್ಣು ನಮ್ಮ ಮದುವೆಗೆ ಒಪ್ಪದೇ ಇದ್ರು ಪರವಾಗಿಲ್ಲ, ನಾನಂತೂ ನಿನ್ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಅವ್ರು ಒಪ್ಪದೇ ಇದ್ರೆ ಎಲ್ಲಾರ ಓಡೋಗೋದು, ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಳ್ಳೋದು. ನೀನಂತೀಯ? ನಾನು ಅವತ್ತೇ ಹೇಳಿದ್ನಲ್ಲ, ನಾನು ಯಾವಾಗ್ಲೂ ಎಲ್ಲ ಹುಡುಗಿರು ನಿಂತರ ಇರಬೇಕು. ನೀನೇ 1978 ಶ್ರೀ ಸಾವಿತ್ರಿ, ನಾನೇ ಸತ್ಯವಾನ್. ಸಾವಿತ್ರಿ ಸತ್ಯವಾನ್. ಥ್ಯಾಂಕ್ ಯು ಭಗವಾನ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತಲ್ಲ. ಮಾತಾಡಿ, ಅದಕ್ಕೇನಂದೆ? ಏನಿಲ್ಲ, ಲಗ್ನ ನಿಶ್ಚಯವಾದಾಗ ಮುಹೂರ್ತದ ವೇಳೆಗೆ 400,000 ರೂಪಾಯಿ ಕೊಡ್ತೀನಿ ಅಂತ ನೀವು ಹೇಳಿದ್ರಿ. ಆಮೇಲೆ ಅದ್ಯಾರೋ ಬರಬೇಕಾದರೂ ಬರಲಿಲ್ಲ, ಹಣ ಅವ್ರ ಹತ್ರ ಇದೆ ಅಂತ ಹೇಳಿದ್ರಿ. ಸರಿ, ಸಂತೋಷವಾಗಿರ್ಬೇಕು ಆ ಸಮಯದಲ್ಲಿ. ಈ ಒಂದು ವಿಷಯನೇ ದೊಡ್ಡದು ಮಾಡಿ ತಮ್ಮ ಮನಸ್ಸು ಯಾಕೆ ನೋಯಿಸ್ಬೇಕು ಅಂತ ನಾನು ತೆಪ್ಪಾಗ್ಬಿಟ್ಟೆ. ಮದುವೆನೂ ಆಗೋಯ್ತು, ತಾವು ಆ ಹಣನ ಯಾವಾಗ? ನೋಡಿ, ನನ್ನ ಮಗಳ ತುಂಬ ಪ್ರೀತಿಯಿಂದ ಬೆಳೆಸಿದ್ದೀನಿ. ಒಳ್ಳೆ ಹುಡುಗಿ, ಬಂಗಾರದಂಥ ಗುಣ. ಏನೋ ನಿಮ್ಮಂಥ ಶ್ರೀಮಂತರ ಮನೆಯಲ್ಲಿ ಸೊಸೆ ಆಗಿ ಬಂದರೆ ಸುಖವಾಗಿರ್ತಾಳೆ ಅಂತ ಆ ಗಾದೆ ಕೇಳಿದಿರಲ್ಲ, 1,000 ಸುಳ್ಳಾದರೂ ಹೇಳು ಒಂದು ಮದುವೆ ಮಾಡಿ ಅಂತ. ಹಾಗೆ ನಾನು ಶ್ರೀಮಂತ ಅಂತ ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟಿನಿ. ತಾವು ನನ್ನ ಹತ್ರ ತಮಾಷೆ ಮಾಡ್ತಿದ್ದೀರಿ. ಅದು ತಮಾಷೆನೇ ಆಗಿದ್ದೀರಿ, ಚೆನ್ನಾಗಿದ್ದಿತ್ತು ರಾಯ್ರೆ. ಆದರೆ ನಾನು ಹೇಳ್ತಾ ಇರೋದು ನಿಜ. ನಾನು ಬಡವ, ನನ್ನ ಹತ್ರ ಆಸ್ತಿ ಪಾಸ್ತಿ ಒಂದೂ ಇಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಕ್ಷಮಿಸ್ತೀರಾ ಅಂತ ನನಗೆ ನಂಬಿಕೆ ಇದೆ ರಾಯ್ರೆ. ನಿಮ್ಮ ಹತ್ರ ಹಣ ಇಲ್ಲವೆ? 100 ಎಕರೆ ಜಮೀನು, 3-4 ಬಂಗ್ಲೆ ಇದೆ ಅಂತ ಹೇಳಿದ್ರಿ. ಅದೆಲ್ಲ ಸುಳ್ಳೆ, ಅದೆಲ್ಲ ಬರೀ ನಟ್ನೇನೆ. ಹಾಗಾದ್ರೆ ನಿಮ್ಮಿಂದ ನನಗೇನು ಹಣ ಸಿಕ್ಕಲ್ಲ? ನನ್ನ ಸಾಲಗಾರರಿಗೆ ಏನು ಉತ್ತರ ಹೇಳಿ? ಸಾಲ ಹೇಗೆ ತೀರಿಸ್ಲಿ? ಸಾಲ ತೀರಿಸ್ತೆ ಹೋದ್ರೆ ಈ ಮನೆ. ಅಪ್ಪ 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 ಅಪ್ಪ, ನನ್ನ ಶವ ಈ ಮನೆಯಿಂದ ಹೋಗುತ್ತೆ ಹೊರತಾಗಿ ಜೀವಂತವಾಗಿ ಮಾತ್ರ ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ ಅನ್ನುತ್ತಿಲ್ಲ. ನಿಜ ಅಪ್ಪ, ನಿಮ್ಮ ಮಾತು ನೀವು ಉಳಿಸ್ಕೊಂಡ್ಬಿಟ್ರೆ. ಇರುತ್ತೆ
ಮನುಜನು ಬಗೆವುದೇ ಒಂದು ಆ ದೇವನು ಬಗೆವುದೇ ಬೇರೊಂದು ಮನೆತನ ಮಾನಕ್ಕೆ ಪ್ರೇಮವ ತೊರೆದೆ ಮಾತು ತಪ್ಪದ ಮಗನೀನಾದೆ ಮಾಡಿದ ತ್ಯಾಗ ಹಿಡಿಬೂದಿಯಾಗಿದೆ ಉಳಿದದು ವೇದನೆ ಒಂದೇ ಉಳಿದದು ವೇದನೆ ಒಂದೇ ಮನುಜನು ಬಗೆವುದೇ ಒಂದು ಒಲಿದ ಹೆಣ್ಣಿನ ಆಸೆಯ ಕುಂದೇ ಕೈ ಹಿಡಿದ ಬಳಿಗೆ ಕಂಬನಿ ತಂದೆ ನಿಷ್ಫಲ ತ್ಯಾಗದ ಉರಿಯಲಿ ಬೆಂದೆ ಕಾದಿಹುದೇನೋ ಬಾಳಲಿ ಮುಂದೆ ಕಾದಿಹುದೇನೋ ಬಾಳಲಿ ಮುಂದೆ ಮನುಜನು ಬಗೆವುದೇ ಒಂದು ಆ ದೇವನು ಬಗೆವುದೇ ಬೇರೊಂದು ಎಂಥ ಕೆಲಸ ಆಯ್ತು ನೋಡಿದ್ರಪ್ಪ ನೀವಿಂಥ ಕೆಲಸ ಮಾಡ್ತೀರಾ ಅಂತ ಖಂಡಿತ ನಾನು ತಿಳ್ಕೊಂಡಿರ್ಲಿಲ್ಲ ಯಾಕಪ್ಪ ಹೀಗೆ ನಡ್ಕೊಂಡ್ರಿ ಅಮ್ಮ ಯಾವ ತಂದೆನೆ ಆಗಲಿ ತನ್ನ ಮಗಳು ಸುಖವಾಗಿರಬೇಕು ಒಳ್ಳೆ ಮನೆತನಕ್ಕೆ ಸೇರಬೇಕು ಅವಳು ಜೀವನ ಪೂರ ಸಂತೋಷವಾಗಿರಬೇಕು ಅಂತ ಆಸೆ ಪಟ್ಕೊಂಡಿರ್ತಾನೆ ಅದು ತಪ್ಪು ಅಂತ ನಾನು ಹೇಳ್ತಿಲ್ಲಪ್ಪ ನಿಮ್ಮ ಆಸೆಗೋಸ್ಕರ ಸುಳ್ಳು ಹೇಳಿದ್ರಿಂದ ಎಷ್ಟನ್ನರ್ಥ ಆಯ್ತು ನೋಡಿದ್ರ ಅವರೇನು ತಂದೆ ಕೊಟ್ಟ ಮಾತು ನಡೆಸೋಕ್ಕೋಸ್ಕರ ನನ್ನ ಮದುವೆ ಮಾಡಿಕೊಂಡು ಮಾತು ತಪ್ಪದ ಮಗ ಅಂತ ಹೆಸರು ತಗೊಂಡ್ರು ಆದರೆ ಪ್ರಯೋಜನ ಯಾರಿಗೂ ಸುಖ ಇಲ್ಲ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಇದಕ್ಕೆಲ್ಲ ಕಾರಣ ಏನಪ್ಪ ನೀವು ಹೇಳಿದ ಒಂದೇ ಒಂದು ಸುಳ್ಳು ಒಂದೇ ಒಂದು ಸುಳ್ಳು ಬಾನು ಭೂಮಿಯ ಮಿಲನದ ಬಯಸುತ್ತ ಬಾಗಿದೆ ಮುಗಿಲಲ್ಲಿ ಮಿಂಚಾಡಿದೆ ರವಿ ಕಂಡು ಹೂವಾಡಿದೆ ಸವಿ ಸಂಭ್ರಮ ಸಂಗಮದೆ ಬಾನು ಭೂಮಿಯ ನಡುವಲಿ ಅಂತರ ತುಂಬಿದೆ ಮುಗಿಲಿಂದ ಮಿಂಚೋಡಿದೆ ಹೂ ಚಿಂತೆ ರವಿಗೆಲ್ಲಿದೆ ಭ್ರಮೆ ತುಂಬಿದೆ ಸಂಗಮದೆ ಮಧ್ಯ ಬಾಯಿ ಹಾಕೊಂಡು ಬರ್ಬೇಡ ಅಂತ ಇಷ್ಟಲ್ಲ ನಿಮ್ಗೆ ಹೇಳೋದು ಮತ್ತೆ ಹೇಳೋದು ನಂಗೆ ಬರೋದಿಲ್ಲ ಜೂನಿಯರ್ ಚಂದ್ರು ಈ ವಿಷಯ ಅವ್ರಿಗೆ ದಿಢೀರ್ ಅಂತ ಹೇಳಿಬಿಟ್ರೆ ಹಾರ್ಟ್ ಫೇಲ್ಯೂರ್ ಆಗ್ಬಹುದು ಏನು ಆದ್ರಿಂದ ನಾನು ನಿಧಾನವಾಗಿ ಹೇಳ್ತೀನಿ ನೀನು ಮಧ್ಯ ಬಾಯಿ ಹಾಕೊಂಡು ಬರೋ ಕೊಡು ನೀವು ತಾನೇ ಪಾರ್ವತಮ್ಮ ಹೌದು ನಿಮ್ಗೊಂದು ವಿಷಯ ಹೇಳಬೇಕು ಅಂತ ಅಕಸ್ಮಾತ್ ನಿಮ್ಗೆ 1,00,000 ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ 1,00,000 ಏನ್ ಮಾಡ್ತೀರಿ ನಾನಾ 1,00,000 ಇನ್ನೇನ್ ಮಾಡ್ತೀನಿ ಇರೋ ಸಾಲ ಎಲ್ಲ ತೀರ್ಸ್ತೀನಿ ಹಾ
ಒಂದು ವೇಳೆ ನಿಮಗೆ 3 ಲಕ್ಷ ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ? ಬೇರೆ ಮನೆ ನೋಡಿ, ಸುಖವಾಗಿದ್ದೆ. ಒಂದು ವೇಳೆ 6 ಲಕ್ಷ ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ? ಸಮಸ್ಯೆ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ, ಅಕಸ್ಮಾತ್ ಬಂತು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ? 6 ಲಕ್ಷ ಬಂದ್ರೆ ನನ್ನ ಹುಡುಗಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡ್ತೀನಿ. ಒಂದು ವೇಳೆ ನಿಮಗೆ 10 ಲಕ್ಷ ಬಂತು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ? 10 ಲಕ್ಷ ಅರ್ಧ ನಿಮಗೆ ಕೊಡ್ತೀನಿ. ಮಾರಾತಂದ್ರೆ ಕೂತ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಬಿಟ್ಟ. ನೋಡಿ, ನಿಮ್ಗೆ ಈ 10 ಲಕ್ಷ ಬರೋದಕ್ಕೆ ನಮ್ಮ ಚಂದ್ರು ಇದನ್ನಲ್ಲ, ಇವನೇ ಕಾರಣ. ಇಂತ ಚಂದ್ರನ ನೀವೊಂದು ಬಂಧುವಾಗಿ ಪಡೆದಿರೋದಕ್ಕೆ ನಿಮ್ಮ ಪೂರ್ವ ಜನ್ಮದ ಪುಣ್ಯ ಕಾರಣ. ಪುಣ್ಯ ಶಾಡಾ. ನೋಡಿ, ಈಗ ನಿಮ್ಗೆ ಈ ಆಸ್ತಿ ಹೇಗ್ ಬಂತು ಅಂತ ನಾನು ಹೇಳ್ತೀನಿ, ನೀವು ಕೇಳಿ ಕೇಳಿ. ಪ್ರೇಮಿ, ನೀ ನಂಬ್ತೀಯೋ ನಂಬಲ್ವೋ, ಲತಾ ನಿನ್ನೆವರೆಗೂ ಗುಡಿಸಲಿದ್ಲು, ಇವತ್ತಾಗ್ಲೆ ದೊಡ್ಡ ಮನೆ ನೋಡಿದ್ಯಾ, ಅದೃಷ್ಟ ದಾಟಾನ? ಇದೆಲ್ಲ ಹೇಗ್ ಬಂತು ಮೋಹನ್? ಅವರಪ್ಪ ಸಿಂಗ್ಪುರಲ್ಲಿ ಸಂಪಾದನೆ ಮಾಡಿದ್ನಂತೆ, ಸಾಯಕ್ ಮುಂಚೆ ಆಸ್ತಿ ಎಲ್ಲ ಮಗಳಿಗೆ ಬಿಟ್ಟುಟೋದ. ನಮ್ಮಪ್ಪಂದ್ರು ಇದಾರೆ, ಏನು ಬಂತು ಪ್ರಯೋಜನ? ಬದುಕಿದ್ರೂ ಪ್ರಯೋಜನ ಇಲ್ಲ, ಸತ್ರೂ ಪ್ರಯೋಜನ ಇಲ್ಲ. ನಮ್ಮಪ್ಪ ನನಗ್ ಬಿಟ್ಟೋದ್ರೆ ರಟ್ಟಿನ ಗದೆ, ನಿಮ್ಮಪ್ಪ ನಿನಗ್ ಬಿಟ್ಟೋದ್ರೆ ದೀಪಾವಳಿ ಗನ್ನು. ಲತಾ, ತುಂಬಾ ಅದೃಷ್ಟಶಾಲಿ. ಇದೆಲ್ಲ ಏನ್ ಅದೃಷ್ಟ? ಆಸ್ತಿ ಬರೋದು ಬಂತು, ಸ್ವಲ್ಪ ಮುಂಚೆ ಬಂದಿದ್ರೆ ಎಷ್ಟೋ ಅನಾಹುತಗಳು ತಪ್ಪೋದಾಗಿತ್ತು. ಕುಮಾರ್, ಜ್ಯೇಷ್ಠ ನಕ್ಷತ್ರ, ವಿಶ್ವಾಮಿತ್ರ ಗೋತ್ರ. ನಿಮ್ದು? ಅದೇ ಹೆಸರು, ಗೋತ್ರ ನಕ್ಷತ್ರ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ರೇಖಾಯ ನಮಃ, ವಾಮನಾಯ ನಮಃ, ಶೈಲಾಯ ನಮಃ, ಪರಮಾತ್ಮನಾಯ ನಮಃ, ಕೃಷ್ಣಾಯ ನಮಃ, ಕಲಾಯ ನಮಃ, ಪತ್ರಾಯ ನಮಃ, ನಿರಾಯ ನಮಃ. ನೋಡಿ, ನಿಮ್ಮ ಹೆಸರು ಲತಾ ತಾನೆ? ಹೌದು. ನೀವು ಚಿಕ್ಕ ಜಮೀನ್ದಾರ್ ಪತ್ನಿ ಅಲ್ಲವೇ? ಹೌದು. ನೀವು ತುಂಬಾ ಅಂದವಾಗಿದ್ದೀರಿ. ಶ್ರೀಮಂತ ಮನೆ ತನ್ನ ಸೊಸೆ, ಒಳ್ಳೆ ಗಂಡನಿಗೆ ಹೆಂಡತಿ, ತುಂಬಾ ಅದೃಷ್ಟವಂತರು ನೀವು. ನಾನು ಅದೃಷ್ಟವಂತೆ. ಲತಾ, ನಿಮ್ಗೊಂದು ಕತೆ ಹೇಳ. ಶ್ರೀಕೃಷ್ಣ ಗೋಕುಲ ಬಿಟ್ಟ ಮೇಲೆ ದ್ವಾರ್ಕಿಲೇ ಇದ್ಬಿಟ್ಟ. ಒಂದಿನ ಅವನ್ ಚಿಕ್ಕಂದಿನ ಸಂಗಾತಿ ಉದ್ಧವ ಅವನ ನೋಡಕ್ ಬಂದ. ಆಗ ಕೃಷ್ಣ ತುಂಬಾ ಆತ್ಮೀಯತೆಯಿಂದ, ತಾಯಿ ಯಶೋಧ ಹೇಗಿದ್ದಾಳೆ, ತಂದೆ ನಂದಗೋಪ ಹೇಗಿದ್ದಾನೆ, ಸಂಗಾತಿಗಳೆಲ್ಲ ಚೆನ್ನಾಗಿದ್ದಾರ, ಮಾಲ ಹೇಗಿದ್ದಾಳೆ, ಚಂಪಕ ಹೇಗಿದ್ದಾಳೆ, ನೀಲ ಸಂತೋಷವಾಗಿದ್ದಾಳ, ಬಕುಳ ಆರೋಗ್ಯವಾಗಿದ್ದಾಳ ಅಂತ ಎಲ್ಲ ಗೋಪಿಯರ ಬಗ್ಗೆ ವಿಚಾರಿಸಿದ್ನಂತೆ. ಆಗ ಉದ್ಧವ ತುಂಬಾ ಸಂಕಟದಿಂದ, ಕೃಷ್ಣ ನೀನೆಲ್ಲಾರ ಬಗ್ಗೆ ವಿಚಾರಿಸ್ದೆ, ಆದ್ರೆ ನೀನೇ ತನ್ನವನು ಅಂತ ತಿಳ್ಕೊಂಡು ನಿನಗಾಗ ಹಗಲಿರುಳು ಯೋಚನೆ ಮಾಡ್ತಿರೋ ಆ ರಾಧೆ ಬಗ್ಗೆ ಒಂದು ಮಾತು ವಿಚಾರಿಸ್ಲಿಲ್ವಲ್ಲ ಅಂತ ಕೇಳಿದ್ನಂತೆ. ಆಗ ಕೃಷ್ಣ ಹೇಳಿದ್ನಂತೆ, ರಾಧೆ ಬಗ್ಗೆ ನಾನ್ ವಿಚಾರಿಸ್ಬೇಕಾ? ಅಯ್ಯೋ ಉಜ್ಜಪ್ಪ, ರಾಧಾ ಬೇರೆಯಲ್ಲ, ನಾನ್ ಬೇರೆಯಲ್ಲ, ನಾನೇ ರಾಧಾ, ರಾಧಾನೇ ನಾನು, ರಾಧಾ ಯಾವಾಗ್ಲೂ ನನ್ನ ಹೃದಯದಲ್ಲೇ ಇರ್ತಾಳೆ ಅಂತ ಹೇಳಿದ್ನಂತೆ. ಆ ರಾಧೆ ಮಾತ್ರ ನಾನಲ್ಲ. ನಾನು ನಾನ ರಾಧಾ. ಅದೇ ಏನ್ ಚಂದ್ರು ಬನ್ನಿ.
ನಾವು ಈ ಸಂಸಾರಕ್ಕೆ ಏನಾದರೂ ಸಹಾಯ ಮಾಡಿದ್ದೀನೋ ಇಲ್ವೋ? ಮಾಡಿದೆಪ್ಪ. ನನ್ನಿಂದ ನಿಮಗೆ ಹಣ ಆಸ್ತಿ ಸಿಕ್ತೋ ಇಲ್ವೋ? ಸಿಕ್ತು. ಗುಡಿಸಲಲ್ಲಿ ನಿಮ್ಮನ್ನ ಈ ತರ ದೊಡ್ಡ ಮನೆಗೆ ಬರೋ ಮಾಡಿದ್ನೋ ಇಲ್ವಾ? ಇಲ್ಲ ಅಂತ ನಾನು ಹೇಳಿದ್ನ ಅಲ್ಲ. ಇವೆಲ್ಲ ನಾನು ಯಾಕೆ ಮಾಡ್ದೆ ಇಲ್ಲ ಗೊತ್ತಿಲ್ಲದೆ ಕೇಳ್ತೀನಿ. ಚಂದ್ರು, ನೀನು ತುಂಬಾ ಒಳ್ಳೆಯವನು, ಅದಕ್ಕೆ ನಾನು ತುಂಬಾ ಒಳ್ಳೆಯವನು ಅಂತ ಪ್ರಪಂಚಕ್ಕೆ ಗೊತ್ತುವತ್ತೆ. ಅದಲ್ಲ ಪಾಯಿಂಟ್, ಲತಾ ನನ್ನ ಮದುವೆ ಯಾಕೆ ಮಾಡ್ಕೊಳ್ಳಲ್ಲ ಅಂತಾಳೆ, ಅದು ಪಾಯಿಂಟ್. ನನ್ನ ಕೇಳಿದ್ರೆ ಮದುವೆ ಆಗೋದು ಲತಾ ತಾನೆ, ಅವಳು ತಾನೆ ಒಪ್ಪಬೇಕು. ಓಹೋ, ಸೊ ಲತಾನ ಒಪ್ಪಿಸೋದು ಬಿಡೋದು ನನ್ನ ಕೆಲಸ ಅಂತೀರಾ ಅಲ್ವಾ? ಸರಿ ಅದೇ, ನಾನು ಅವಳು ಒಪ್ಪಿಸ್ತೀನಿ ಬಲ್ಲ. ಈ ಕಣ್ಣೀರು ನಿನ್ನ ಮುಂದೆ ಮುಖಕ್ಕೆ ಶೋಭಿಸೋದಿಲ್ಲ. ನೀನಿಲ್ಲ ಅಳ್ತಾ ಇದೀಯಾ, ಬಟ್ ಈ ಕಣ್ಣೀರು ಕಾರಣ ಅದನ್ನೆಲ್ಲ ಹೆಂಡತಿ ಜೊತೆ ಸುಖವಾಗಿದ್ದಾನೆ. ಈ ತರ ಅಳೋದು ಬಿಟ್ಟು ಬದುಕೋ ದಾರಿ ನೋಡು. ಅಂದ್ರೆ? ಅಂದ್ರೆ ನನ್ನ ಮದುವೆ ಮಾಡ್ಕ. ಆ ಕುಮಾರದಗಿಂತ ನಾನು ಯಾವ ರೀತಿಯಲ್ಲಿ ಕಮ್ಮಿ? ನೀನ್ ನನ್ನ ಮದುವೆ ಆದ್ರೆ ನಾನು ನಿನ್ನ ಚಿನ್ನ ಚಿನ್ನದಾಗ ನೋಡ್ಕೊಳ್ತೀನಿ. ಹೆಣ್ಣು ಜೀವನದಲ್ಲಿ ಒಬ್ಬರನ್ನೇ ಪ್ರೀತಿಸೋದು, ಒಂದೇ ಸಾರಿ ಪ್ರೀತಿಸೋದು. ತಾತೆ, ನಮ್ ದೇಶದ ಬಗ್ಗೆ ಹಣೆ ಬರಾನೇ ಎಷ್ಟು ಲವ್ ಲವ್ ಅಂತ ಹೊಡ್ಕೊಳ್ಳೋದು, ಅವ್ನ ಕೈ ಬಿಟ್ಟ ಆದ್ರೆ ಲಭ ಲಭ ಅಂತ ಬಡ್ಕೊಳ್ಳೋದು. ನೋಡು ಮರೇ, ನೀನ್ ಲವ್ ಮಾಡು, ನಿಂಗೆ ಇಷ್ಟ ಇದ್ರೆ ಮದುವೆ ಮಾಡ್ಕೊ, ಅವ್ನಿಗೆ ಇಷ್ಟ ಇಲ್ಲ ಅಂದ್ರೆ ಊಗದ್ ಬಿಟ್ಬಿಡು. ಪ್ರಬಂಧ ಬೇರೆ ಗಂಡಸೇ ಇಲ್ವಾ, ನಾನಿಲ್ವಾ? ನನಗಿಂತ ಒಳ್ಳೆ ಗಂಡ ಯಾವನ ಸಿಗ್ತಾನೆ ನಿಂಗೆ? ನೋಡು, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ, ನಾನು ಯಾವುದಕ್ಕಾದ್ರೂ ಆಸೆ ಪಟ್ಟರೆ ಅದು ನಂದು ಅವ್ರಿಗೂ ಬಿಡೋದಿಲ್ಲ. ಚಿಕ್ಕ ವಯಸ್ಸಲ್ಲಿ ಏನಾಯ್ತು ಗೊತ್ತಾ, ಒಬ್ಬರಿಗೂ ಒಂದು ಬೊಂಬೆ ಇತ್ತು, ಆ ಬೊಂಬೆಗೆ ನಾನು ಇಷ್ಟಪಟ್ಟೆ, ಅವ್ನು ಕೊಡೋದಿಲ್ಲ ಅಂತ. ನಾನೇನು ಮಾಡಿದೆ, ಆ ಹುಡುಗನ ಬಾವಿಗೆ ತಳ್ಳಿ ಆ ಬೊಂಬೆ ನಂದು ಮಾಡ್ಕೊಂಡೆ. ಈಗ ಈ ಬೊಂಬೆ ನಂದಾಗಬೇಕು. ಬೆದರಿಸ್ತೀಯಾ? ಎಚ್ಚರಿಸ್ತೀನಿ, ನೀ ನನ್ನವಳು ಆಗಲೇಬೇಕು. ನನ್ನ ಮುಟ್ಟಿದ್ರೆ ನಾಶ ಹೋಗ್ತೀಯ. ಹಾಗೆಲ್ಲ ನೀನ್ ಶಾಪ ಹಾಕೋದಕ್ಕೆ ಇದನ್ ಪುರಾಣನ? ಇದು ಸೋಷಿಯಲ್ ಸಾಮಾಜಿಕ. ಕಂ ಬೇಬಿ ಕಂ 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 ಕಂ. Thank you.
ಸಲ ಈ ಕಡೆ ಬಂದೆ ಅಂದ್ರೆ ಸರಿಯಾದ ಸಮಯಕ್ಕೆ ನಾನು ಬರದೇ ಇದ್ರೆ ದೊಡ್ಡ ದುರಂತವೇ ಆಗೋಗ್ತಿತ್ತು. ಪೂಜೆಗೆ ಉಪಯೋಗವಾಗಿದ್ದ ಹೂವು ಕೆಳಗೆ ಬಿದ್ದರೇನು, ಕಾಲಿಗೆ ಸಿಕ್ಕಿ ನಶಿಸಿ ಹೋದ್ರೇನು? ಐ ಆಮ್ ಸಾರಿ. ನಿಮಗೆ ಪೆಟ್ಟಾಗಿರೋ ಹಾಗಿದೆ ಇಲ್ಲ, ದೇಹದ ಮೇಲಾಗಿರೋ ಗಾಯ ಬೇಗ ಮಾಯುತ್ತೆ, ಆದರೆ ಗಾಯದ ವಿಚಾರ ನೀವು ನನಗೆ ಹೇಳ್ತಿದ್ದೀರಾ? ಲತಾ, ನೀನೊಬ್ಬಳೇ ಹೋಗ್ತಾ ಇದ್ದೀಯಾ, ನಿನ್ನ ಜೊತೆ ಮನೆವರೆಗೂ ನಾನು ಬರ್ತೀನಿ. ಜೊತೆ ಈಗ ಮಾತ್ರ ಏನು, ಇಡೀ ಜೀವನ ನಾವು ಬಂಟಿಗಳೇ. ಮೈ ಮೇಲೆ ಕಾಣೋ ಗಾಯ ಔಷಧಿ ಹಾಕಿದ್ರೆ ಗುಣವಾಗುತ್ತೆ, ಕಣ್ಣಿಗೆ ಕಾಣದೇ ಇರೋ ಗಾಯಕ್ಕೆ ಗುಣವಾಗೋಕೆ ಅವಕಾಶ ಇಲ್ಲಿದೆ. ನೀನು ಇಲ್ಲಿಷ್ಟು ನೊಂದಿದೀಯಾ, ಆದ್ರೆ ಅಲ್ಲಿ ಆ ಕುಮಾರ್ ಎಷ್ಟು ನೊಂದಿದ್ದಾನೆ ಅಂತ ನನಗೆ ಗೊತ್ತು. ಪ್ರೀತಿ ಹುಡುಗಿ ಜೊತೆ ಮದುವೆ ಆಗಲಾರ್ದೆ, ಮದುವೆ ಆದ ಹುಡುಗಿ ಜೊತೆ ಸಂತೋಷವಾಗಿ ಬಾಳಲಾರ್ದೆ, ಇಷ್ಟೆಲ್ಲ ತ್ಯಾಗ ಮಾಡಿದ್ರು ತನ್ನ ತಂದೆ ಪ್ರಾಣನ ಉಳಿಸ್ಕೊಳ್ಳಾರ್ದೆ ಎಷ್ಟು ಬೆಂದು ನೊಂದು ಹೋಗಿದ್ದಾನೆ ಅನ್ನೋದು ಆ ದೇವರಿಗೆ ಪ್ರೀತಿ. ಅವರು ತುಂಬಾ ದೊಡ್ಡ ಮನುಷ್ಯರು, ತುಂಬಾ ದೊಡ್ಡ ಮನುಷ್ಯರು, ಬೇರೆ ಯಾರಿಂದಲೂ ಇಂಥ ದೊಡ್ಡ ತ್ಯಾಗ ಮಾಡೋಕ್ಕೆ ಸಾಧ್ಯವಾಗ್ತಾನೆ ಇರಲಿಲ್ಲ. ಏನು ಬಂತು ಪ್ರಯೋಜನ, ಹೊಳೆಯಲ್ಲಿ ಹುಣಸೆ ಹಣ್ಣು ತೆಗೆದಾಗಾಯ್ತು ಅಷ್ಟೇ. ಏನ್ ಹೇಳ್ತಿದ್ದಿ ಮೋಹನ್? ಯಾವ ಮನೆಗೋಸ್ಕರ, ಯಾವ ವಂಶ ಗೌರವಕ್ಕೋಸ್ಕರ ತನ್ನ ಪ್ರೇಮನ ತ್ಯಾಗ ಮಾಡಿದ್ನೋ ಆ ಮನೆ ಇವತ್ತು ಸಾಲಗಾರ ಪಾಲಾಗಬೇಕಾಗಿದೆ. ಇವತ್ತು ನಾಳೆನೋ ತನ್ನ ಹೆಂಡತಿನೂ ತನ್ನ ತಾಯಿನೂ ಕರ್ಕೊಂಡು ಬೀದಿ ಪಾಲಾಗುವ ಸ್ಥಿತಿ ಬಂದಿದೆ ಅವನಿಗೆ. ಯಾಕೆ ಮಾಡ್ತಿದ್ದೆ, ಅಪ್ಪನೇ ಹೋದ್ಮೇಲೆ ಇದೆಲ್ಲ ಯಾವ ಲೆಕ್ಕ? ನೀನ್ ಯಾಕಲ್ಪ, ನಾನಿದ್ದೇನಲ್ಲ, ನಿನ್ಗೇನೆ ಭಯ? ಪ್ರಪಂಚ ವಿಶಾಲವಾಗಿದೆ ಕಣೆ, ತಲೆ ತಲಾಂತರದಿಂದ ಯಾರೂ ಈ ಮನೆ ಬಿಟ್ಟು ಹೊರಗೆ ಹೋಗ್ಲಿಲ್ಲ, ನಾನು ಹೋಗ್ತಿದ್ದೀನಿ. ನೀನ್ ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ, ನೀನ್ ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ, ಕೋರ್ಟ್ಗಾಗ್ಲಿ ಎಲ್ಲ ದುಡ್ಡು ಕಟ್ಟಿದ್ದೀನಿ. ಹೇ ಅಮ್ಮಿಗ್ಲೆ, ಏನ್ರಿ ನೋಡ್ತಾ ನಿಂತಿದ್ದೀರಾ? ಹೋಗ್ರಿ ಬೇಗ, ನಾನು ಹೋಗ್ರಿ. ನಿನಗೆ ಬರ್ಬೇಕಾಗಿದ್ದ ಹಣ ಇಲ್ಲ, ಕೋರ್ಟಲ್ಲಿ ಆಗ್ಲೇ ಕಟ್ಟಾಗಿದೆ, ಈ ಮನೇನ ಲಪಟಾ ಇರ್ಬೇಕು ನೋಡ್ತಾ ಇದ್ಯಾ? ಏನ್ ಯೋಚನೆ ಮಾಡ್ತಾ ಇದ್ದೀಯ ಕುಮಾರ್? ನದಿ ಒಳಗೆ ಮೋಹನ್, ಅಪ್ಪ ನಾನು ಕೂಡ ಈ ಮನೆ ಬಿಟ್ಟು ಹೋಗ್ತಾ ಇಲ್ಲ. ಗಂಗಪ್ಪನವರೇ, ಬೆಳೆ ಬಾವುಟ, ಶಾಂತಿ ಸಂಧಾನ, ಒಪ್ಪಂದ, ತುಪಾಕಿಯನ್ನು ಬಿಟ್ಟು ಶ್ವೇತ ಧ್ವಜವನ್ನು ಹಿಡಿದಿರ? ಹೌದು, ತಮ್ಮ ಗದೆ ರಾಚಪ್ಪನವರೇ, ಗದೆ ಬಿಟ್ಟು ಎದೆ ಬಿಟ್ಟು ಮೈತ್ರಿಗೋಸ್ಕರವಾಗಿ ಹತ್ತವನ್ನು ಚಾಚಿದ್ದೇನೆ.
ಮಕ್ಕಳಿಗೋಸ್ಕರವಾಗಿ ಜಗಳವಾಡಿದೆವು. ಮಕ್ಕಳೇ ಒಂದಾದ ಮೇಲೆ ನಾವೇಕೆ ಎರಡಾಗಬೇಕು? ಶಾಬಾ, ಈ ಭಾವನೆ ಪ್ರತಿಯೊಬ್ಬರಿಗೂ ಇದ್ರೆ ಯುದ್ಧವೇ ಇರೋಲ್ಲ, ಪ್ರಪಂಚದಲ್ಲಿ ಶಾಂತಿ ಇರುತ್ತೆ, ವಿಶ್ವ ಕಲ್ಯಾಣವಾಗುತ್ತೆ. ವಿಶ್ವ ಕಲ್ಯಾಣದ ಮಾತಿರಲಿ, ಮೊದಲು ನಮ್ಮ ಮಕ್ಕಳ ಕಲ್ಯಾಣ ಮಾಡೋಣ ಬನ್ನಿ. ಬೀಗರೇ 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 ಬೀಗರೇ. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕುಮಾರ್, ಲತಾಗೆಲ್ಲ ವಿಷಯನೂ ಹೇಳಿದೆ. ಇಷ್ಟೊಂದು ತ್ಯಾಗ ಮಾಡೋ ನಿನಗೆ ಅನ್ಯಾಯ ಆಗಬಾರ್ದು ಅಂತ ಅವಳೇ ಕೋರ್ಟಲ್ಲಿ ಹಣ ಕಟ್ತೀನಿ ಅಂತ ಹೇಳಿದ್ಲು. ನಾನು ಸಹಾಯ ಮಾಡಿದೆ ಅಷ್ಟೇ. ಅವಳು ಮಾಡಿದ ಸಹಾಯ ನಿಜಕ್ಕೂ ಮೆಚ್ಚಬೇಕಾಗತ್ತೆ. ಆದರೆ ನನಗೆ ಹಣದ ಭಿಕ್ಷೆ ಬೇಕಾಗಿಲ್ಲ. ಈ ಋಣದ ಸಾಲ ತೀರಿಸೋವರೆಗೂ ನನಗೆ ಸಮಾಧಾನವಿಲ್ಲ. ಏನ್ ಮಾಡ್ತೀಯ ಕುಮಾರ್? ಹೇಳ್ತಿ, ನಾನು ಸ್ವಲ್ಪ ಲತಾ ಮನೆಗೆ ಹೋಗಿ ಬರ್ತೀನಿ. ನೋಡಿ, ನೀವೇನು ತಿಳ್ಕೊಳ್ಳದೆ ಹೋದ್ರೆ ಒಂದ್ ಮಾತು ಹೇಳ್ತೀನಿ. ಹಿಂದೊಂದ್ಸಲ ಆಕೆ ಮನೆ ಹತ್ರ ಹೋದಾಗ ಯಾವುದೋ ರೌಡಿ ಹತ್ರ ಹೊಡೆದಾಟ ಮಾಡಿ ಸಣ್ಣ ಗಾಯದಿಂದ ಆ ಪ್ರಕರಣ ಅಷ್ಟಕ್ಕೆ ಮುಗಿತು. ಈಗ ಪುನಃ ಹೋಗ್ತಾ ಇದ್ದೀರಾ, ಏನಾಗುತ್ತೋ ಏನೋ ಅಂತ ನನಗೆ ಭಯವಾಗ್ತಾ ಇದೆ. ನೋಡಿ, ಮದುವೆ ಆದ ಹೆಣ್ಣಿಗೆ ಗಂಡನ ಪ್ರೀತಿಯ ಅನುರಾಗ ಸಿಗದೆ ಹೋದ್ರೂ ಪರವಾಗಿಲ್ಲ, ಅವಳ ಅರ್ಶನ ಕುಂಕುಮಕ್ಕೆ ಮಾತ್ರ ಧಕ್ಕೆ ಬರೋದನ್ನ ಯಾವ ಹೆಣ್ಣು ಸಹಿಸೋಲ್ಲ. ನೀನೇನು ಯೋಚನೆ ಮಾಡಬೇಡಿರುತ್ತೆ. ಲತಾ, ನಾವು ಪಟ್ಟಿದ ಕಷ್ಟನಲ್ಲ ಎಷ್ಟು ಬೇಗ ಮರೆತರೆ ಹೇಗಮ್ಮ ಅಲ್ವೇ? ಹೋಗಿ ಹೋಗಿ ನಿನಗೆ ಮೋಸ ಮಾಡಿದವನಿಗೆ ಲಕ್ಷಾಂತರ ರೂಪಾಯಿ ದಾನ ಮಾಡಿದ್ದಿಲ್ಲ, ಇದರ ಅರ್ಥ ಏನೇ? ಅವನ ಮನೆ ಹರಾಜಾದ್ರೇನೋ ಬಿಟ್ಟೇನು, ನಮಗೂ ಅವನಿಗೆ ಏನೇ ಸಂಬಂಧ? ಸಂಬಂಧ ಅಮ್ಮ, ಅವತ್ತು ನೀನು ಕಾಯಿಲೆಯಿಂದ ಮೈಮೇಲೆ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಮನೆ ಖಾಲಿ ಮಾಡಲೇಬೇಕು ಅಂತ ಆ ಮನೆ ಯಜಮಾನ ಹೇಳ್ತಿದ್ದನಲ್ಲ, ಆಗ ಅವರು ನಮಗೆ ಯಾವ ಸಂಬಂಧ ಅಂತೂ ಬಂದು ಸಹಾಯ ಮಾಡಿದ್ರಮ್ಮ. ಹೇಳಮ್ಮ, ಅವ್ರು ಮಾಡಿದ ಉಪಕಾರನ ಇಷ್ಟು ಬೇಗ ಮರೆತು ಬಿಟ್ಟಿಯಾ? ಯಾಕೆ ಮಾತಾಡ್ತಿಲ್ಲ ಹೇಳಮ್ಮ, ಹೇಳು. ನಿನ್ನ ಕೈಲಿ ಮಾತಾಡೋಕ್ಕಾಗಲ್ಲಮ್ಮ. ಅಮ್ಮ, ನಿನ್ನ ತಾಯಿ ಹೇಳಿದ ನಿಜ. ನಿನಗೆ ಲೌಕಿಕ ವ್ಯವಹಾರ ತಿಳಿಯೋಲ್ಲ. ಮೋಹನ್ ನಿಂದ ನನಗೆಲ್ಲ ವಿಷಯ ತಿಳಿತು. ಆದರೆ ಈಗ ನಾನ್ಯಾರು ನೀನ್ ಯಾರು? ನೀನ್ ಯಾಕೆ ನನ್ಗೆ ಸಹಾಯ ಮಾಡಬೇಕು? ನನ್ನ ಕಷ್ಟಗಳೇನೇ ಆದರೂ ನಿನ್ನ ಸಹಾಯ ತಗೊಳ್ಳೋದು ನನ್ನ ಆತ್ಮಾಭಿಮಾನಕ್ಕೆ ಒಪ್ಪದ ವಿಷಯ. ಅದಕ್ಕೆ ಇದನ್ನು ತಂದಿದ್ದೀನಿ. ಏನಿದು? ಇದು ನಮ್ಮ ಮನೆಗೆ ಸಂಬಂಧಪಟ್ಟ ಕಾಗದ ಪತ್ರ. ನೀನ್ ನನಗೆ ಮಾಡಿದ ಉಪಕಾರ ಈ ಜನ್ಮದಲ್ಲಿ ನಾನು ಮರೆಯೋದು ಸಾಧ್ಯವಿಲ್ಲ. ಆದರೆ ಇದನ್ನು ನೀನು ತಗೊಂಡ್ರೇನೆ ನನ್ನ ಮನಸ್ಸಿಗೆ ಸಮಾಧಾನ. ಆಗಲಿ, ನಿಮ್ಮ ಸಂತೋಷಕ್ಕೋಸ್ಕರ ನಾನು ತಗೋತೀನಿ. ಆದರೆ ನನ್ನ ಒಂದು ಸಣ್ಣ ಬೇಡಿಕೆ ನಡೆಸ್ಕೊಡ್ತೀರಾ? ಹೇಳಲತ್ತ. ಕುಮಾರ್, ಜೀವನದಲ್ಲಿ ಹೆಣ್ಣಿಗೆ ಬೇಕಾದ್ದು ಆಸ್ತಿ ಅಂತಸ್ತಲ್ಲ, ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದವರ ಆದರ, ಅನುರಾಗ, ಆತ್ಮೀಯತೆ. ಒಬ್ಬ ಹೆಣ್ಣಿನ ದುಃಖ ಒಬ್ಬ ಹೆಣ್ಣಿಗೆ ಗೊತ್ತು ಕುಮಾರ್. ಕುಮಾರ್, ದಯವಿಟ್ಟು ರೇವತಿನ ಪ್ರೀತಿಯಿಂದ ನೋಡಿ, ಅವಳನ್ನ ಸಂತೋಷವಾಗಿಟ್ಕೊಳ್ಳಿ. ರೇವತಿ, ಇಲ್ಲಿವರೆಗೂ ನಿಮ್ಮ ಬಗ್ಗೆ ನಾನೇನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ನೀವೆಂಥ ವಿಶಾಲ ಹೃದಯದವರು, ಎಂಥ ದೊಡ್ಡ ವ್ಯಕ್ತಿ ಅಂತ ಈಗ ಅರ್ಥವಾಗ್ತಾ ಇದೆ ಅಕ್ಕ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇದರಲ್ಲಿ ಕ್ಷಮಿಸೋಕೇನಿದೆ? ನಾನೇ ನಿನ್ನ ಜಾಗದಲ್ಲಿ ಇದ್ರು ಹಾಗೆ ತಿಳ್ಕೊತಿದ್ದೆ. ಯೋಚನೆ ಮಾಡಬೇಡ, ನೀನು ಸಂತೋಷವಾಗಿರಬೇಕು ಅಷ್ಟೇ ನನ್ನ ಆಸೆ. ಲತಾ, ಅಂದಾಗೆ ಮರ್ತೆ ಬಿಟ್ಟಿದ್ದೆ. ನಾನು ರೈಲಲ್ಲಿ ಬರ್ತಿದ್ದಾಗ ನಿಮ್ಮ ತಂದೆಯವರು ಆ ಪತ್ರದ ಜೊತೆ ಇಬ್ಬರು ಹೆಣ್ಣಿನ ಕೊಟ್ಟಿದ್ರು. ಬಹುಶಃ ಇದು ನಿನಗೆ ಸೇರ್ಬೇಕೆಂದ್ರೆ ಆಸೆ ಇತ್ತಿರ್ಬೇಕು. ಕುಂಕುಮ Thank you.
ನಾನು ಪಾಪಿ. ನಾನು ಮಾಡಿದ ಪಾಪಗಳಿಗೆ ಪರಿಹಾರವೇ ಇಲ್ಲ. ಅದರ ಶಿಕ್ಷೆಯನ್ನು ನನ್ನ ಇಡೀ ಜೀವನ ಅನುಭವಿಸುತ್ತಿದ್ದೇನೆ. ಈ ಪತ್ರದ ಜೊತೆಗಿರುವ ವಜ್ರಗಳು ಬಹಳ ವರ್ಷಗಳ ಕೆಳಗೆ ನನ್ನ ಕೈ ಸೇರಿತು. ಆ ದಿನ ವಂಶ ಪಾರಂಪರ್ಯವಾಗಿ ನಮ್ಮ ಸ್ವಾಧೀನದಲ್ಲಿರೋ ಈ ವಜ್ರಗಳನ್ನ ಕಾರಣಾಂತರಗಳಿಂದ ಮಾರಬೇಕಾಗಿ ಬಂದಿದೆ. ನೀವೇನು ಯೋಚನೆ ಮಾಡಬೇಡಿ. ನಂಗೆ ತಿಳಿದಿರೋ ಒಬ್ಬ ಸಾಹುಕಾರ ಇದ್ದಾರೆ, ಅವ್ರಿಗೆ ಇದನ್ನು ಮಾರಾಟ ಮಾಡಿಸ್ಕೊಡ್ತೀನಿ. ಇವನ್ನ ಪರೀಕ್ಷೆ ಮಾಡಿದ ಬಹಳ ಜನ ಇವಕ್ಕೆ 6 ಲಕ್ಷ ರೂಪಾಯಿ ಬೆಲೆ ಕಟ್ಟಿದ್ದಾರೆ. 6 ಲಕ್ಷ? ಇರಿ, ನಾನೊಂದ್ಸಲ ನೋಡ್ತೀನಿ. ವಜ್ರದ ವ್ಯವಹಾರದಲ್ಲಿ ನಮ್ಮಂತಂದವ್ರು ತುಂಬಾ ನಿಪುಣರು. ಜಮೀನ್ದಾರ್ರೆ, ನಿಮ್ಗೆ ಯಾರೋ ತುಂಬಾ ಮೋಸ ಮಾಡಿದ್ದಾರೆ. ಅಲ್ಲ, ಕಣ್ಣು ಮುಚ್ಕೊಂಡು ಯಾರು ಬೇಕಾದ್ರೂ ಇದಕ್ಕೆ 10 ಲಕ್ಷ ಕೊಡ್ಬೋದಲ್ಲ. ನೀವೇನು ಯೋಚನೆ ಮಾಡಬೇಡಿ, ನಮ್ಮ ಸಾವುಕಾರ ಈಗಲೇ ಕರ್ಕೊಂಡ್ಬಂದ್ಬಿಡ್ತೀನಿ. ಜೋಪಾನವಾಗಿ ನೋಡ್ಕೊಳ್ಳಿ, ಯಾಕೆಂದ್ರೆ ಮೋಸ ಮಾಡೋ ತುಂಬಾ ಜನ ಹುಟ್ಕೊಂಡ್ಬಿಟ್ಟಿದ್ದಾರೆ. ಹೋಟ್ಲು ಬಿಟ್ಟು ಎಲ್ಲೂ ಹೋಗ್ಬೇಡಿ, ನಾನು ಈಗಲೇ ಬಂದ್ಬಿಡ್ತೀನಿ. ಬಾಸ್, ಭವಾನಿ ಪ್ರಸಾದ್ ಕೈಲಿ ಕೆಲಸ ಸಾಧ್ಯವಾಗುತ್ತೆ. ಅವನು ಮಾತಿನಲ್ಲಿ ಮಹಾ ನಿಪುಣ. ಕಣ್ಣು ಮುಚ್ಚೋದ್ರೊಳಗಾಗಿ ವಜ್ರಗಳನ್ನ ಬದಲಾಯಿಸ್ತಾನೆ. ಈ ಕೆಲಸ ಆದ್ಮೇಲೆ ಪಾಲ್ ಕೇಳಿದ್ರೆ ಅಲ್ಲಿವರೆಗೂ ಉಳಿಸಿದ್ರೆ ತಾನೆ. ಆ ವಜ್ರಕ್ಕೋಸ್ಕರವೇ ಕಾಯ್ತಾ ಇದ್ದೀನಿ. ನೋಡು, ಕೆಲಸ ಸಾಧಿಸಿದ ತಕ್ಷಣ ಸಫ ಅವನ ದೇಹ ತೆಗೆದುಕೊಂಡು ಹೋಗಿ ರೈಲ್ವೆ ತಂಡವಾಳದ ಮೇಲೆ ಬಿಸಾಕು. ಓಕೆ ಬಾಸ್. ಕೊಲೆಗಾರ ಒಂದು ಕಡೆ, ಇಬ್ಬರಿಗೂ ಅಂಜಿ ದೇಶವನ್ನೇ ಬಿಡಬೇಕಾಯಿತು. ಅನಂತರ ಹೊಸ ಜೀವನ ಪ್ರಾರಂಭಿಸಿದೆ, ಬೇಕಾದಷ್ಟು ಧನಾರ್ಜನೆ ಮಾಡಿದೆ. ನನ್ನ ಮನಸ್ಸಾಕ್ಷಿ ಕೊರೆಯುತ್ತಿರುವ ಈ ವಜ್ರವನ್ನು ಅದರ ಮಾಲೀಕರಿಗೆ ಹಿಂದಿರುಗಿಸಬೇಕೆಂದು, ಇಷ್ಟು ವರ್ಷಗಳ ಕಾಲ ನಾನು ಅಗಲಿದ್ದ ಹೆಂಡತಿ ಮಗಳನ್ನು ಸಂಧಿಸಬೇಕೆಂದು ಭಾರತಕ್ಕೆ ಬರ್ತಿದ್ದೇನೆ. ಆದರೆ ನನ್ನ ವೈರಿಯಿಂದ ನನಗೆ ಆಪತ್ತು ತಪ್ಪಿದ್ದಲ್ಲ. ಈ ವಜ್ರವು ಅದರ ಮಾಲೀಕರಾದ ರಾಮಾಪುರದ ಜಮೀನ್ದಾರ ಕಡೆಯವರಿಗೆ ಸುರಕ್ಷಿತವಾಗಿ ತಲುಪಲಿ ಎಂಬುದೇ ನನ್ನ ಹಾರೈಕೆ ಮತ್ತು ದೇವರಲ್ಲಿ ಬೇಡಿಕೆ. ಇದೇ ಭವಾನಿ ಪ್ರಸಾದ್, ದೈವ ನಮ್ಮನ್ನ ಹೇಗೆ ಆಟಾಡಿಸುತ್ತೆ ನೋಡ್ತೀರಾ. ನಾನು ಶ್ರೀಮಂತಳಾಗಿ ನಿಮ್ಮನೆ ಉಳಿಸ್ತೆ ಅಂತಿದ್ದಾರಲ್ಲ, ಈಗ ನೀವು ಶ್ರೀಮಂತರೇ. ತಗೊಳ್ಳಿ, ಇದು ನಿಮಗೆ ಸೇರಬೇಕಾದ ವಜ್ರ. ಇಲ್ಲ, ಅದು ನನಗೆ ಸೇರಬೇಕಾಗಿರೋ ವಜ್ರ. ಬಹಳ ದಿವಸ ನಾನು ಕೈ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ, ಇವತ್ತು ತಾನ ಕೈ ಸಿಕ್ಬಿಟ್ಟು. ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ನೀನು ಮೋಹನ್ ಹೇಳಿ ಪೊಲೀಸನ್ನು ಕರ್ಕೊಂಡು ಬಾ. ನೋಡಿ, ಚಿನ್ನಾಲಿ, ನನಗ್ ನೀನ್ ಅವತ್ತು ಅವಮಾನ ಮಾಡ್ಬಿಟ್ಟು ಬಚಾವ್ ಆಗೋಗ್ಬಿಟ್ಟೆ ಅನ್ಕೊಂಡಿ. ಇವತ್ತಿಲ್ಲಿ ಯಾವ ನನ್ನ ಮಗ ನೀನು ಬಚಾವ್ ಮಾಡ್ತಾನೆ ನೋಡೋಣ ಅಲ್ವೇ. ನಾನ್ ನಿನ್ಗವತ್ತು ಗೀಣಿ ಗೀಣಿ ಹೇಳ್ದಾಗ ಹೇಳ್ದೆ, ನನ್ನ ಮಾತು ನೀನು ಕೇಳಿದ್ರೆ ಇವತ್ತು ನೀನ್ ರಾಣಿ ರಾಣಿ ಆಗಿ ಬರಿಬೋದಾಗಿತ್ತು. ನಿನ್ನ ನಡೆ ಬರಹ ನಾನೇನ್ ಮಾಡಿ. ಕಮಾಂಡ್ ಕಮಾಂಡ್ ಶಾಲೆ
ಇವ್ರ ಪ್ರಾಣ ಉಳಿಸೋ ಅವಕಾಶ ನನಗೆ ಸಿಕ್ತು. ಇವ್ರ ತೊಡೆ ಮೇಲೆ ಸುಮಂಗಲಿಯಾಗಿ ಸಾಯ್ತಾ ಇದ್ದೀನಿ. ಹೆಣ್ಣಿಗೆ ಇದಕ್ಕಿಂತ ಹೆಚ್ಚಿನ ಸಂತೋಷ ಬೇರೆ ಏನಿದೆ ಅಕ್ಕ? ನಿಜವಾಗಿಯೂ ನಾನು ಅದೃಷ್ಟಶಾಲಿ, ಅದೃಷ್ಟಶಾಲಿ. ನಾನು ನಿನ್ನನ್ನು ತುಂಬಾ ನೋಯಿಸ್ಬಿಟ್ಟೆ. ಹಾಗೆಲ್ಲ ಹೇಳ್ಬೇಡಿ. ಕೊನೆಯ ಗಳಿಗೆಯಲ್ಲಿ ನಿಮ್ಮ ಕಣ್ಣೀರು ನೋಡ್ತಾ ನಿಮ್ಮ ಹೃದಯದಲ್ಲಿ ನನಗೂ ಒಂದು ಜಾಗ ಇದೆ ಅನ್ನೋ ಸಂತೋಷನೇ ನನಗೆ ಸಾಕು. ಅವತ್ತೊಂದು ಮಾತು ಹೇಳಿದ್ರಿ, ನಕ್ಕ ಇದೆಯಾ ರೇವತಿ? ನಿಮ್ಮ ದೇವರಿಲ್ಲದ ಶೂನ್ಯ ದೇವಾಲಯ ಪ್ರವೇಶಿದ್ಯಾ ಅಂತ. ನನ್ನ ದೇವ್ರ ತೊಡೆ ಮೇಲೆ ನಾನು ಪ್ರಾಣ ಬಿಡ್ತಾ ಇದ್ದೀನಿ. ಅಷ್ಟೇ ನನಗೆ ಸಾಕು ಸ್ವಾಮಿ, ಅಷ್ಟೇ ನನಗೆ ಸಾಕು. ಅಕ್ಕ, ದೇವ್ರು ನಿನ್ನಿಬ್ಬರನ್ನು ಒಬ್ಬರಿಗೋಸ್ಕರ ಒಬ್ಬರನ್ನ ಸೃಷ್ಟಿಸ್ತ. ಆದ್ರೆ ನಾನು ಮಧ್ಯದಲ್ಲಿ ಬಂದೆ. ನಾನು ಮಧ್ಯದಲ್ಲಿ ಯಾವುದೇ